ಅತಿ ಸೊಗಸಾಗಿ ಆಡುವುದು ದಾರ ಕಿತ್ತರೆ ಹಿಡಿತವಿಲ್ಲದ ಮನಸಂದೆಲ್ಲೋ ಓಡುವುದು ಕೆಡಿಸುವುದು ಒಗ್ಗಟ್ಟಿಂದಲಿ ಬಾಳಲು ಕಲಿತದೆ ದೇಶದಿ ಶಾಂತಿಯು ನೆಲೆಸುವುದು ನಮ್ಮ ದೇಶದಿ ಶಾಂತಿಯು ನೆಲೆಸುವುದು ಅಮ್ಮನ್ಗೆ ಔಷಧಿ ಕೊಟ್ಟಿಯೇನು? ಔಷಧಿನಾ? ಹಾ ಇಲ್ಲ, ಹೌದು ಕೊಡ್ತೀನಂದೆ, ಅಮ್ಮನೇ ಬೇಡ ಕಹಿ ಅನ್ಬಿಟ್ಲು. ಕಹಿ ಅನ್ಬಿಟ್ರೆ ಸುಮ್ನೆ ಆಗ್ಬಿಡಿದೇನು? ಹೋಗ್ಬೋದು, ನಾನು ನಿಮ್ಗೇನು ಹೇಳಿದೆ? ಹೋಗ್ಬೋದು. ನಂಗೆ ಬೇಡ ಕಹಿ ವಿಷ, ನನ್ನ ತಲೆ ಕುಡಿಯೋಕ್ಕಾಗಲ್ಲ. ನೀನು ಯಾವಾಗ ತಾನೇ ಕುಡಿಯೋಕ್ಕಾಗುತ್ತೆ ಅಂತ ಹೇಳ್ತೀಯ? ರುಚಿಗೆ ಇಷ್ಟು ಸಕ್ಕರೆ ತಗೋ. ಸಕ್ಕರೆನು ಬೇಡ, ಗೆಕ್ಕರೆನು ಬೇಡ, ಕೊಡಿಲಿ.
ಸಂತೋಷ ತಾನೆ? ಈಗ ದಯಮಾಡಿಸು, ಮಕ್ಕಳೆಲ್ಲ ಗರ್ಗಡ ಅಂತ ನಡಗ್ತಾ ಇದ್ದಾರೆ. ಹಾಗಾದ್ರೆ ನಿಮ್ ಕಣ್ಣಿಗೆ ನಾನು ಬ್ರಹ್ಮರಾಕ್ಷಸಿ ಕಂಡಾಗ ಕಾಣ್ತಿದ್ದೀನಿ ಏನು? ಯಾಕಂತ ಮಾತಂತಿದ್ದೀಯ ತಾಯಿ, ಛತ್ರದ ಆಗಿರೋ ಈ ಸಂಸಾರನ ನೀನಾಗಿರೋ ಹೊತ್ತಿಗೆ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀಯ. ಈ ಮನೆ ಮಹಾಲಕ್ಷ್ಮಿ ಕಣಮ್ಮ, ನೀನಿಲ್ದೆ ಹೋದ್ರೆ ಈ ಮನೇಲಿ ಒಂದು ಕ್ಷಣ ನಾನಿರಲ್ಲಪ್ಪ. ಚಂದ್ರು ಚಂದ್ರು ಓಹೋ, ನೀ ಚಂದ್ರು ಅಲ್ಲ ಪುಟ್ಟು, ಪುಟ್ಟು ನೀನೊಬ್ಬನ ಗೊಳಕಂತ ತಿನ್ಬೇಡ, ಎಲ್ರಿಗೂ ಕೊಡು. ಗೊತ್ತಾಯ್ತೇನೋ ಜಾಣಮರಿ? ಹಾ ಕಮಲ, ಹೇಗಿದೆ ನಿನ್ ಹೊಟ್ಟೆ ನೋವು? ಯಾರಪ್ಪ ಹೇಳಿದ್ ನನ್ ಹೊಟ್ಟೆ ನೋವು ಅಂತ? ಓಹೋ, ನಿಮ್ಮ ಅಮ್ಮನ್ಗಲ್ಲ. ಮರ್ತಿದ್ದೆ ಮರ್ತಿದ್ದೆ. ಏನೇ ಹೇಗಿದೆ ನಿನ್ ಹೊಟ್ಟೆ ನೋವು? ಒಳ್ಳೆಯವ್ರು ನೀವು. ಯಾರಿಗ್ರಿ ಹೊಟ್ಟೆ ನೋವು? ನನಗೆ ಚಳಿ ಜ್ವರ. ಜ್ವರ? ಓಹೋ, ಜ್ವರ ಮರ್ತಿದ್ದೆ ಮರ್ತಿದ್ದೆ. ಹೊಟ್ಟೆ ನೋವು ಅಂತಂದ್ರೆ ಸ್ವಲ್ಪ ಕಷ್ಟ ಹೊರತಾಗಿ ಜ್ವರ ಅಂತಂದ್ರೆ ಎರಡು ದಿನ ಉಪವಾಸ ಇದ್ರೆ ತಾನೇ ತಗೋಗುತ್ತೆ. ಅಯ್ಯೋ ದೇವ್ರೆ, ಅಲ್ಲ ಇಷ್ಟೊಂದು ಮರವಿ ಇಟ್ಕೊಂಡು ಕೋರ್ಟ್ನಲ್ಲಿ ನೀವು ಅದ್ ಹ್ಯಾಗ ಲಾಯರಿ ಕೆಲಸ ಮಾಡ್ತಿರೋ ನಾನ್ ಬೇರೆ ಕಾಣೆ. ಏನೇ ಏನ್ ಅನ್ಕೊಂಡಿದ್ದೀನಿ ನನ್ನ ಸಂಸಾರದ ವಿಷಯದಲ್ಲಿ ಸ್ವಲ್ಪ ತಾಪತ್ರ ಹೊರತಾಗಿ ಕೆಲಸದಲ್ಲಿ ಕದಿಮ ಕಣೆ ಕದಿಮ, ಕರ್ತವ್ಯದಲ್ಲಿ ಮಹಾ ಚುರುಕು, ನಿದ್ರೆ ಗಂಡಲ್ಲಿ ಬೇಕಾದ್ರೆ ಕೋರ್ಟ್ ವ್ಯವಹಾರನ ಒಳ್ಳೆ ನೀನ್ ಕುಡ್ದಾಗ ಹೇಳ್ಬಿಡ್ತೀನಿ ಏನ್ ಅನ್ಕೊಂಡ್ಬಿಟ್ಟಿ ನನ್ ಗಂಡನ. ಏನ್ ಕೆಲಸ ಮಾಡ್ತಾ ಗೊತ್ತೇನು? ಕವಿತೆ, ಕವಿತೆ ಬರೋದಿಕ್ಕೆ ಸ್ಫೂರ್ತಿ ಬೇಕು, ಸ್ಫೂರ್ತಿ ಬರೋದಿಕ್ಕೆ ಆಗಾಗ ಬಿಸಿ ಬಿಸಿಯಾಗಿ ಬೀಳ್ತಾನೆ ಇರ್ಬೇಕು ಕಾಫಿ. ಸರಿ, ಹಾಗಾದ್ರೆ ಚಿಕ್ಕಮ್ಮನ ಕೈಲೇ ಕಲ್ಸ್ಕೊಡ್ತೀನಿ. ಬೇಡವೇ, ನೀನು ತಗೊಂಡ್ಬಾ. ಜಿಮ್ಮಿ, ಕವಿಗಳಿಗೆ ಏನ್ ಬೇಕು ಅಂತ ನೀನ್ ಚೆನ್ನಾಗಿ ತಿಳ್ಕೊಂಡಿದ್ಯಾ ಜಿಮ್ಮಿ. ಥ್ಯಾಂಕ್ ಯು. ವೈಯಾರದಿಂದ ನಡೆದು ವೈಯಾರದಿಂದ ನಡೆದು ಬಂದ ಚೆಲುವೆ, ಬೆರಗಾಯಿತು ನಿನ್ನಂದಕ್ಕೆ ನನ್ನಿ ಮನವೇ. ಕಮಲದ ಹೂವಲ್ಲಿ ಕಮಲದ ಹೂವಲ್ಲಿ ಪುಟ್ಟ ಕಮಲಗಳೆರಡು ಅರಳಿ ನಗುವಂತೆ ಮುಖ ಕಮಲದಿ ಕಣ್ಣುಗಳೆರಡು ಬೇವಿನೆಸಳು ಹುಬ್ಬುಗಳು ಹವಳದ ಚೆಂದುಟಿಗಳು ನೀನಗಲು ಮಲ್ಲಿಗೆ ಹೂ ಚೆಲ್ಲುವುದು ಎನಿಸಿರಲು ವೈಯಾರದಿಂದ ನಡೆದು ಬಂದ ಚೆಲುವೆ. ನೀನಾ? ಯಾರು ಅಂದ್ರೆ ಆ ಚೆಲುವೆ? ನೀನೇ ಅನ್ಕೋ. ನಾನೇ ಕಾಕ್ತೀನಿ, ಹೆಂಡತಿ ಮೇಲೆ ಕವನ ಬರೀತಾರೇನು ಕವಿಗಳು? ಹಾಗಂತ ಊರವ್ರ ಮೇಲೆ ಕವನ ಬರೆದ್ರೆ ದವಡೆ ಉಳಿಸ್ತಾರೇನೋ, ಎಲ್ಲ ಕಲ್ಪನೆ, ಊಹಾ ಪ್ರಪಂಚ ಶಾಂತಿ. ಓಹೋ,
ನಾಳೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀನಿ ಅಂತಾನು ಊಹೆ ಮಾಡ್ಬಿಟ್ಟಿದ್ರಿ ಅನ್ನಿ. ಊಹೆ, ಪರೀಕ್ಷೆಯಲ್ಲಿ ಖಂಡಿತ ಪಾಸ್ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಓದಿದ್ರೆ ಏನ್ ಫೇಲ್ ಆಗುದಿಲ್ಲ. ಮೊದಲಿಗೆ ಕಾಫ್ ಕುಡಿ, ನಾನು ಹೋಗ್ಬೇಕು. ನಾನು ಖಂಡಿತ ಕುಡಿಯೋಲ್ಲ. ಯಾಕೆ? ನಾನು ಕುಡಿದ್ಮೇಲೆ ನೀನು ಹೊರಟೋಗ್ತೀನಿ ಅಂದಿಯಲ್ಲ, ಅದಕ್ಕೆ ಕುಡಿದಿ ಅಂದ್ರೆ. ನೀನು ಬೇಡಿ, ನೀವು ತಗೊಳ್ಳಿ. ನೀನ್ ಸ್ವಲ್ಪ ತಗೋಬೇಕು. ಬೇಡಿ ಅಂದ್ರೆ ಸ್ವಲ್ಪ ತಗೊಳ್ಳಿ ಅಂದ್ರೆ. ಸರಿ, ಇದು ನನ್ಗೆ ಈ ಅರ್ಥ ಅರ್ಥ ಅಂಗಿಲ್ಲ. ಹುಡುಗರು ಯಾರು ಹೇಳಿಲ್ವೇನು? ಗಂಟೆ ಐದಾಯ್ತು, ಎಲ್ಲರೂ ನೆಪ್ಸ. ಕಾಫಿ ಕೊಟ್ಬಿಟ್ಟ ಕುಡಿದು. ಚಿಕ್ಕಮ್ಮನೇ ಕೊಟ್ಟು ಕಲ್ಸಿದ್ದು. ಆಹಾ, ಶಾಂತ ಕಲ್ಸಲ್ಲ. ಸರಿ ಸರಿ, ಬೆಳಗ್ಗೆ ಅಲ್ಲ, ಮರ್ತಾ ಬಿಟ್ಟಿದ್ದೆ. ಥ್ಯಾಂಕ್ಸ್ ಥ್ಯಾಂಕ್ಸ್. ಸಾರ್ ಸಾರ್, ತಿರುಪ್ತಿ ಬಂದಿದ್ದಾರೆ. ತಿರುಪ್ತಿ ಬಂದಿಯಾರ? ಬರಳು ಬರಳು. ನಮಸ್ಕಾರ ಬುದ್ಧಿ. ನಮಸ್ಕಾರ. ಯಾರು? ಓ, ತಿರುಪ್ತಿ ಅಲ್ಲ. ಕೂತ್ಕೋ ಕೂತ್ಕೋ ಕೂತ್ಕೋ. ಏನು, ಬೆಳಗ್ಗೆ ಎದ್ದ ತಕ್ಷಣ ಹಾಜರಾಗ್ಬಿಟ್ಟಲ್ಲ? ಅದೇ ಬುದ್ಧಿ, ಮಿಲ್ತಾವಕ್ಕೆ ಬರ್ತ ತಂದೆ. ನಾನೀಗ ಕಮಿಷನ್ ವ್ಯಾಪಾರ ತಾನೆ ಮಾಡೋದು. ನೀನ್ ಮಾಡ್ತಿರೋದು ಒಂದು ವ್ಯಾಪಾರನೇ, ಎರಡು ಕೈಲೂ ಸಂಪಾದನೆ ಮಾಡ್ತಾ ಇದೆ. ಏನ್ ಸಂಪಾದನೆ ಬುಡಿ ಬುದ್ಧಿ, ನಂದು ಚಿಲ್ಲರೆ ವ್ಯಾಪಾರ ತಾನೆ. ನೋಡು, ಈ ದಿವಸ ಚಿಲ್ಲರೆ ಹಣನೇ, ನಾಳೆ ದಿವಸ ದೊಡ್ಡ ಗಂಟಾಗೋದು. ನನ್ನ ಅಭಿಪ್ರಾಯ ಇಷ್ಟೇ, ಗಂಡಸು ಅಂತಂದ್ಮೇಲೆ ಕಷ್ಟ ಪಡ್ಬೇಕು, ಸಂಪಾದನೆ ಮಾಡ್ಬೇಕು. ಅದಿಲ್ಲಿ ಏನು, ನೀನ್ ಈ ಕಡೆ ಬಂದಿದ್ದು? ತಂತವಕ್ಕೆ ಖುಷಿ ಕೆಲಸ ಇತ್ತರ? ಬಡ್ಡಿ ವ್ಯಾಪಾರ ಅಂತಂದ್ರೆ ಲಾಯರ್ ಹತ್ರ ಕೆಲಸ ಇಲ್ದೆ ಇರುತ್ತೆ. ಇವತ್ತು ಚಂದಾಗಿ ಹೇಳಿದ್ರ, ಚಂದಾಗಿ ಹೇಳಿದ್ರ ಬುದ್ಧಿ. ಪುಟ್ಟ, ನನ್ ರಾಜ, ನನ್ ಚಿನ್ನ ಎಲ್ಲಿ? ದೊಡ್ಡಪ್ಪ ಮುತ್ಕೊಡು ಮತ್ತೆ. ಆಹಾ, ಎಷ್ಟು ಸಿಹಿ ಆಗಿದ್ಯಪ್ಪ, ತಕೊಳಕ. ಪುಟ್ಟು ಬಾ. ನವರಾತ್ರಿ ಹತ್ರ ಬಂತು, ಅನಸಿಯಕನ್ ಬಾ ಅಂತ ಹೇಳಿ ಕಳಿಸ್ಬಾರ್ದು. ನೋಡಿದ್ಯಾ, ಮರ್ತೇ ಬಿಟ್ಟಿದ್ದೆ. ಈಗಲೇ ಹೋಗಿ ಅವ್ರಿಗೆ ಜ್ಞಾಪಿಸ್ತೀನಿ. ಪುಟ್ಟು ಜಾಣು ಮರಿ. ತಿರುಪತಿ, ನಿನ್ ಕೆಲಸ ಮುಗಿತು ಅಂತ ತಿಳ್ಕೊಂಡು ನಿಶ್ಚಿಂತೆಯಾಗಿ ಹೋಗ್ಬಾ, ಬಡ್ಡಿ ಸಮೇತ ಹಣ ಕಕ್ಕಿಸ್ತೀನಿ. ನಮಸ್ಕಾರಮ್ಮ. ನಮಸ್ಕಾರಪ್ಪ.
ಮನೇಲೆಲ್ಲ ಚೆನ್ನಾಗಿದ್ದಾರಿಯೇ? ಚೆಂದಾಗಿದ್ದಾರಮ್ಮ. ಏನು ಅಂದ್ರೆ, ಹಬ್ಬ ಹತ್ರ ಬಂತು, ನಿಮ್ ತಮ್ಮಂಗು ಅನಸೂಯಂಗು ನಾಲ್ಕು ದಿನ ಮುಂಚೆನೆ ಬರೋದಕ್ಕೆ ಹೇಳ್ಕಳಿಸಿ. ತಿರುಪತಿ ಹತ್ರ ಹೇಳ್ಕಳಿಸಿ ಅಂದ. ತಿರುಪತಿ ನೀನು ಹಳ್ಳಿಗೆ ಹೋದ ತಕ್ಷಣ ಆಂಜನೇಯ ಸಾಯಂಕಾಲ ತನಕ ಇಲ್ಲೇ ಕೆಲಸ ಇದೆ ಅಲ್ರ? ಸಾಯಂಕಾಲ ತನಕ ಕೆಲಸ ಇದೆ, ಅದನ್ನ ಆಮೇಲೆ ತಕ್ಷಣ ಹೋಗದೆ ಇದ್ರಿ ಏನಂತೆ, ಹೋದ ಕೂಡ್ಲೇ ಹೇಳಿ. ಹೌದೌದು ತಿರುಪತಿ, ನೀ ಹಳ್ಳಿಗೆ ಹೋದ್ಮೇಲೆ ಆಂಜನೇಯ ಅನ್ಕೊಂಡು ನಾಲ್ಕು ದಿವಸ ಹಬ್ಬಕ್ಕೆ ಮುಂಚೆನೆ ಹೆಂಡತಿ ಕರ್ಕೊಂಡ್ ಬರ್ಬೇಕಂತ ಹೇಳು. ಮರಿಬೇಡ ಜೋಕೆ. ಆಗ್ಲಿ ಬುದ್ಧಿ. ಹಾಳಾದ್ದು ನಂದು ಅಂತ ಏನಿದೆ ಈ ಮನೆ ಬನ್ನಿ.
ಯಾವಾಗ ಬಂದಿ ಅನ್ಸಿಯ? ಈಗ ಬಂದೆ ಅಕ್ಕ. ಎಷ್ಟು ಬಡವಾಗಿ ಹೋಗಿದ್ದೀಯ ತಾಯಿ. ಏನ್ ಮಾಡೋದಕ್ಕ, ಒಂದು ಕಂಡಗ ಕೆಲ್ಸ. ಇದನ್ನೆಲ್ಲ ಎಲ್ಲಿರ್ಸದಮ್ಮ? ಇಷ್ಟು ದೊಡ್ಡ ಮನೆ ಎಲ್ಲಿ ಬೇಕಾದ್ರೆ ಇಡ್ಸು. ಅಯ್ಯೋ ಮಕ್ಕಳು ಮರಿ ಯಾರಾದ್ರೂ ಬರೋರು ಹೋಗೋರು, ಒಂದು ಕೊಠಡಿ ನೋಡಿ. ಆಗಿ ಲಕ್ಷ್ಮಿ, ಆ ಮೂಲೆ ರೂಮ್ ಖಾಲಿ ಮಾಡಿಸಿ ಈ ಸಾಮಾನು ಎಲ್ಲ ಅಲ್ಲಿರಿಸಿ. ಮುಖಂಡವ ಅವ ತಗೋ. ತಗೋಬೇಕಾ? ಕಮಲ, ಇವ್ರಿಗೆ ಸ್ನಾನಕ್ಕೆ ಬಿಸಿನೀರು ತೋಡ್ಕೊಡಮ್ಮ. ಅಂತೆಯ ಪ್ರಯಾಣದ ಆಯಾಸ, ಮೊದಲು ಸ್ನಾನ ಮಾಡ್ಕೊಂಡು ಬಿಡು, ಆಮೇಲೆ ಕೂತ್ಕೊಂಡು ನಿಧಾನವಾಗಿ ಮಾತಾಡೋಣ. ಆಗ್ಲಿಕ್ಕ. ಹಲೋ ಸಿಸ್ಟರ್ ಅನ್ಸೂಯಕ್ಕ, ಬ್ರದರ್ ಲಾಂಜನೇಯ ಭವ. ಯಾವಾಗ ಬಂದಿದ್ದು ಊರಲ್ಲೆಲ್ಲ ಓಕೆ ತಾನೆ? ಯಾರು ನೀನು? ನನಗೆ ಗೊತ್ತೇ ಆಗ್ಲಿಲ್ವಲ್ಲ ಸಿಸ್ಟರ್. ನಾನೇ ಮೈಸೆಲ್ಫ್ ಮಿಸ್ಟರ್ ವೈಕುಂಠಯ್ಯ. ಗುರ್ಚಿಗ್ಲಿಲ್ವೇ? ಅದೇ ಸಿಸ್ಟರ್, ನಿಮ್ ಸೋದರತೆ ಮಗಳು ಶಂಕ್ರಮ್ಮ ಇದ್ದಾಳಲ್ಲ, ಅವಳ ಭಾವನ ಭಾವನ ಆಕನ ತಂಗಿ 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 ಗಂಡ ಇದ್ದಾಳಲ್ಲ, ಗಂಡನ ತಮ್ಮನ ಅಳೆ ಮೈನ ನಾದಿನಿ ಅಮ್ಮನ ಗಂಡನಮ್ಮನ ಬಾಮ ಇದನ ಸೋದರಳಿಯನ ಗೆಳೆಯನ. ಎಸ್ ಎಸ್, ಪರ್ಫೆಕ್ಟ್ಲಿ ಕರೆಕ್ಟ್. ಗೊತ್ತಾಯ್ತು ಗೊತ್ತಾಯ್ತು. ನಿನ್ನ ಮಾತಿನ ರೀತಿ ನೋಡಿದ್ಮೇಲೆ ಗೊತ್ತಾಯ್ತು. ಏನಪ್ಪ ನೀನು ಪರದೇಶ ಹೋಗ್ಬಿಟ್ಟಿದ್ದೆ ಅಂದ್ರು? ಹೋಗಿದೆ ಸಿಸ್ಟರ್, ಹೋಗಿದೆ. ಇಂಗ್ಲೆಂಡ್, ಅಮೆರಿಕ, ಜರ್ಮನ್, ಜಪಾನ್, ಸೈಬೀರಿಯಾ, ನೈಜೀರಿಯಾ, ಇಟಲಿ ಎಲ್ಲ ಸುತ್ತಾಡ್ ಬಂದೆ ಸಿಸ್ಟರ್. ಅಷ್ಟೊಳಗೆ ನಮ್ ಜನ ಅಯ್ಯೋ ಸ್ವದೇಶದ ಮೆದುಳು ಪರದೇಶಕ್ಕೆ ಹೊರಟೈತಲ್ಲ ಅಂದ್ರೆ ಬ್ರೈನ್ ಡ್ರೈನ್ ಆಗೋಯ್ತಲ್ಲ ಅನ್ನೋ ಗೋಳಾಟ ಕೇಳಿದ ತಕ್ಷಣ ಸ್ವದೇಶ ಸೇರಿ ಅಂತ ಹೇಳ್ಬಿಟ್ಟು ವಾಪಸ್ ಬಂದು ಭವನ್ ಅವ್ರ ಮಿಲ್ನಲ್ಲಿ ಮ್ಯಾನೇಜರ್ ಆಗಿ ಫಸ್ಟ್ ಕ್ಲಾಸ್ ಅದು ವಂಡರ್ಫುಲ್ ಬಿಸ್ನೆಸ್ ಟರ್ನ್ ಓವರ್ ಮಾಡ್ತಾ ಇದ್ದೀನಿ. ಹೇಗೆ ಸರಿಯಪ್ಪ, ಒಳ್ಳೆ ಕೆಲಸ ಮಾಡಿದೆ ಅಕ್ಕ. ಬಿಸ್ನೆಸ್ ತಯಾರಾಗಿದೆ. ಬಂದೆ ಅಮ್ಮ, ಬರವಸು ಕೊಡ್ರಿ. ಮಾತು ಮುಂಚೆ ಹೀಗ್ ಹೊಡೆದ ಅಭ್ಯಾಸ ಆಗೋಗ್ತಿದೆ ಅಷ್ಟೇ. ಹಂಗ ನೋಡು, ನನಗೆ ಮಾತಾಡದೆ ಹೊಡೆದ ಅಭ್ಯಾಸ. ಹೌದಾ? ಏ ವಾಸು, ಏನ ಇದು ಮನೆಯೆಲ್ಲ ಎರ್ಚಾಡ್ಕೊಂಡು ಕೋಳಿ ಕಸ ಕೆದಕ್ದಾಗ ಹೀಗೆ ನಾ ಊಟ ಮಾಡೋದು? ನನ್ನ ಇಷ್ಟ, ನನಗೇನೆ ಊಟ ಮಾಡೋದು, ನೀನ್ ಯಾರು ಕೇಳಕ? ನೋಡು, ಈ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ, ನಿಮ್ಮ ಅಮ್ಮನ ಹತ್ರ. ಇಲ್ಲಿ ಎಲ್ರೂ ಕೂತ್ಕೊಂಡು ಹಾಗೆ ಲಕ್ಷಣವಾಗಿ ಕೂತ್ಕೊಂಡು ಊಟ ಮಾಡ್ಬೇಕು. ಏನಕ್ಕ ಈಗ ಬೆಳೆಸಿದ್ಯಲ್ಲ ನಿನ್ ಮಗನ್ನ? ಏನಮ್ಮ, ನನಗ್ ತಿಳಿದಾಗ ನಾನ್ ಕಲ್ಸಿದ್ದೀನಿ. ನಾವು ಮೊದ್ಲೇ ಹಳ್ಳಿಯವರು, ಈ ಬುದ್ಧಿ ಎಲ್ಲ ನಮ್ಗೆಲ್ ಬರ್ಬೇಕು? ಇವನ್ ನಾನ್ ನಾಲ್ಕು ದಿನ ನನ್ನ ಹತ್ರ ಬಿಟ್ಟಿರು, ಚೆನ್ನಾಗ್ ಬುದ್ಧಿ ಹೇಳ್ತೀನಿ. ಸರಿ, ನೀನ್ ಆ ಕಡೆ ಮಲ್ಗೋಪ್ಪ, ಅವನ್ ಬಿದ್ದ್ಬಿಟ್ಟನು. ಬಾರೋ ಚಂದ್ರ ಈ ಕಡೆ ನೋಡು, ಇವನ್ ಮೇಲೆ ಕಾಲ್ ಹಾಕಿದ್ರು ಹೊಡಿತೀನಿ. ಏನ ಸರಿ ಮಲ್ಕೊಂಡಮ್ಮ? ಏನಪ್ಪ? ನನ್ನ ಹತ್ರ ಮಲಗ್ತೀಯ ಪುಟ್ಟು? ನನ್ ಚಿನ್ನ ಬಾರಪ್ಪ ರಾಜ. ವಾಸು, ನಿನ್ ಮಲ್ಕೊಲ್ವಾ? ನನಗೆಂತ ನಮ್ ರೂಮ್ ನಲ್ಲಿ ಹಾಸಿಗೆ ಹಾಕಿದಾಳ ನಮ್ಮಅಮ್ಮ, ನಾನು ಅಲ್ಲೋಗ್ ಮಲ್ಕೋತೀನಿ. ನಮ್ಗೆ ದೊಡ್ಡ ಮಸೀಸಿ ಕಥೆಗಳೆಲ್ಲ ಹೇಳ್ತಾರೆ, ನಿಮ್ಗೆ ಇಲ್ಲ. ಹೌದಾ? ಹಾಗಾದ್ರೆ ನಾನು ಇಲ್ಲೇ ಮಲ್ಕೋತೇನಾ. ಏನಕ್ಕ ಇವ್ರನ್ನೆಲ್ಲ ಯಾಕೆ ನಿನ್ ಹತ್ರ ಮಲಗಿಸ್ಕೊಳ್ತೀಯ? ನಿದ್ರೆ ಮಾಡೋಕ್ ಬಿಡ್ತಾರೇನು? ಏನ್ರಿ ಕೇಳಿದ್ರೇನ್ರಿ, ನಮ್ ಮಕ್ಳು ಯಾರು ಅಲ್ಲಿ ಮಲಗೋದು ಅವಳಿಗಿಷ್ಟ ಇಲ್ಲ ರೀ, ಕೇಳಿದ್ರೇನ್ರಿ? ದೊಡ್ಡವಾರ್ಗತ್ತಿಗೆ ನಮ್ಮ ಮಕ್ಳ ಮೇಲೆ ಎಲ್ಲಿ ಮಮತೆ ಹುಟ್ಟುಬಿಡುತ್ತೋ ಅಂತ ಹೊಟ್ಟೆವ್ರಿ. ಮೂರ್ ಕಾಸು ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲದೆ ಇದ್ರು ಅವಳ ಗಂಡ ಸೋಮಾರಿ, ಸ್ವಂತ ತಮ್ಮನಿಗಿಂತೂ ಹೆಚ್ಚಾಗಬಿಟ್ಟ. ಆ ಚಿನಾಲಿ ಮನೆ ವಹಿವಾಟ ಎಲ್ಲ ನೋಡ್ಕೊಳ್ಳಿ ಯಜಮಾನ್ಗತ್ತೆ ಆಗ್ಬಿಟ್ರು. ಅಲ್ಲಿ ಇಲ್ಲಿ ಬಿದ್ದು ನಾವು ತಾನೇ ಬೀದಿವ್ರಾದ್ವಿ. ಏನ್ರಿ ಅಯ್ಯ ಮಾತಾಡ್ರಿ, ನಿಮ್ಮನ್ನೇ ಆ ಪಾಪಿ ಇದಾಳಲ್ಲ ಚಿನ್ನ. ಇಷ್ಟೊತ್ತು ನೀನ್ ಹೇಳದನ್ನ ನಾನ್ ತಪ್ಪನೆ ಕೇಳ್ದೆ, ಈಗ ನಾನ್ ಹೇಳದನ್ನ ನೀನ್ ಸ್ವಲ್ಪ ಕೇಳ್ತೀಯಾ? ಏನ್ ಹೇಳ್ರಿ? ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ತಪ್ಪ ಮನಿಕೋ. ನನ್ ಹಣೆ ಬರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಲ್ಲ. ಹೊಟ್ಟ ಹಸಿತ ಮರಿ ಬಾಪ, ರಾತ್ರಿ ಎಲ್ಲ ಸರಿಯಾಗಿ ಊಟ ಮಾಡೋ, ಹಾಲು ಕುಡಿಯೋ ಅಂದ್ರೆ ಕೇಳಲ್ಲ. ರವೆ ಉಂಡೆ ಬೇಕಾ? ರಾತ್ರಿ ಎಲ್ಲ ಸರಿಯಾಗಿ ಊಟ ಮಾಡಲ್ಲ, ಹಾಲು ಕುಡಿಯಲ್ಲ, ಮತ್ತೆ ರಾತ್ರಿಯಲ್ಲಿ ಎದ್ದು ಹಸುವೆ ಅಂತೀಯ? ಬೆಳಗ್ಗೆಲ್ಲ ಚೆಲ್ಬೇಡ ಮರಿ. ನಿಧಾನವಾಗಿ ತಿನ್ನೋ ಜಾಣ, ನಿಧಾನವಾಗಿ ತಿನ್ನಪ್ಪ.
ನೀರು ಕೊಡಿ. ಸಾಕಪ್ಪ ಸಾಕ, ಇದೇನಪ್ಪ ಬಾಯಿ ತುಂಬ್ಕೊಂಡ್ಬಿಟ್ಟಿಯ ಹಾಗೇನೆ. ಮಲ್ಕೊಪ್ಪ ಮಲ್ಕೊ. ಅಬ್ಬಬ್ಬಬ್ಬಬ್ಬ, ಏನು ಮಕ್ಕಳು ನಿದ್ದಿಲ್ಲೂ ಓಡಾಡ್ತವೆ. ಸರಿಯಾ ಮಲ್ಕೊಳ ಚಂದ್ರು. ಹರಿ ಹರಿ ಎಚ್ಚರವಾಗಪ್ಪ. ಏಯ್ ಬಾತು, ಏನಾಯ್ದು ನಿದ್ದೆಲ್ಲೂ ನಿನ್ ತುಂಟತನ ತೆಗಿಯೋ ಕಾಲು. ಅಪ್ಪ ಮಲ್ಕೊಂಡಿದ್ದೀವಿ. ಅಯ್ಯಯ್ಯೋ ಎಲ್ಲ ಒದ್ದೆ ಆಗ್ಬಿಟ್ಟಿದೆಯಲ್ಲೋ. ಏನಕ್ಕ ಇವ್ರನ್ನೆಲ್ಲ ಹತ್ರ ಮಲ್ಕೋಬೇಡ ಅಂತ ನಾನು ಆಗ್ಲೇ ಹೇಳಿದೆ. ಕೇಳಿದ್ಯಾ ನನ್ನ ಮಾತನ್ನ? ರಾತ್ರಿ ಎಲ್ಲ ಹೀಗೆ ಜೀವ ಹಿಂಡ್ ಬಿಡ್ತಾರೆ ನೋಡು. ಜೀವ ಹಿಂಡೋದು ಇವರಲ್ಲ ನೀನು. ಹಗಲೊತ್ತಂತೂ ಸರಿ, ರಾತ್ರಿ ಹೊತ್ತು ನಿನ್ನ ಅಂಕೆ ತಪ್ಪಲಿಲ್ವಲ್ಲ ನಂಗೆ. ಹಾಗಲ್ಲಕ್ಕ, ನಿನ್ನೆ ಎಲ್ಲ ಜ್ವರ ಇತ್ತು, ಇವತ್ತು ಹೀಗೆ ನಿದ್ದೆ ಕೆಟ್ಟರೆ ಹೇಗೆ ಹೇಳು? ದೊಡ್ಡದಾಗ ನಂಗೆ ಹೇಳೋಕೆ ಬಂದಿಲ್ಲ, ನಿಂಗೆ ಯಾರು ಹೇಳೋರು ಕೇಳೋರಿಲ್ವೇನು? ನಡುರಾತ್ರಿವರೆಗೂ ಹೀಗೆ ಚಾಕರಿ ಮಾಡೋದು, ಸೂರ್ಯ ಹುಟ್ಟೋಕೆ ಮುಂಚೆ ಎದ್ದು ಬಿಡೋದು, ಒಂದೇ ಸಮನೆ ಹೀಗೆ ಗಾಣದ ಎತ್ತಿನ ಹಾಗೆ ದುಡಿತಿದ್ರೆ ಮೈ ಯಾತಕ್ಕಾಗುತ್ತೆ ಹೇಳು? ನಿನಗೇನಾದರೂ ಇರುಸು ಮುರುಸು ಆದರೆ ಈ ಮನೆ ಗತಿ ಏನಾಗಬೇಕು? ಹೋಗು ನೀನು ಮಲ್ಕೊ. ಅಷ್ಟೊಂದು ಹಣ ಯಾಕೆ? ಹಣನೇ ಎಲ್ಲಿದೆಯಮ್ಮ? ಅಲ್ಲಿದೆ ಅಕ್ಕ. ಓಹೋ, ಶಾಂತಿ ಕೈಲಿರೋದೆ? ಏನೋ ಅಗತ್ಯದ ಖರ್ಚಿರಬೇಕು ತಗೊಂಡಿರ್ತಾಳೆ. ಅಷ್ಟೊಂದು ಹಣದ ಅಗತ್ಯ ಏನಿದೆ, ಯಾಕೆ ಅಂತ ಕೇಳಿ ತಿಳ್ಕೊಬಾರ್ದೆ. ಶಾಂತಿ ಏನಕ್ಕ ಇಷ್ಟು ದುಡ್ಡು ಯಾಕಮ್ಮ? ನನಗೆ ಈಗ ಪುರ್ಸತ್ತಿಲ್ಲಕ್ಕ, ಆಮೇಲೆ ಹೇಳ್ತೀನಿ. ಏನ್ ಮಾತಾಡ್ತೀಯ ಶಾಂತ, ಅವಳ ಹಣ ಅವಳು ಕೇಳಿದ್ರೆ ಪುರ್ಸತ್ತಿಲ್ಲ ಅಂತೀಯಲ್ಲ. ಕೆಲ್ಸ ಇಲ್ದೆ ಹೋದ್ರೆ ಪುರ್ಸತ್ತೆ. ಶಂಕರಯ್ಯ ಅಮ್ಮ, ಇದನ್ನೆಲ್ಲ ತಗೊಂಡು ಹೋಗಿ ಕೇಂದ್ರ ಬ್ಯಾಂಕ್ ಕಟ್ಬಿಟ್ಟು ಬನ್ನಿ. ಸರಿಮ್ಮ. ನೋಡ್ದೇನೆ, ಅಷ್ಟೊಂದು ಹಣ ಮನೇಲಿರೋದು ಒಳ್ಳೇದಲ್ಲ ಅಂತ ಬ್ಯಾಂಕಿಗೆ ಕಟ್ಟೋಕೆ ಕಳಿಸ್ತಾ ಇದ್ದಾಳೆ, ಮತ್ತೆ ಬೀಗದ ಕೈ ಕೊಡ್ದೇನೆ ಹೋಗ್ಬಿಟ್ಲು. ಹಣ ಕಾಸು ಬೀಗದ ಕೈ ಈ ಪಂಚಾಯತಿನೇ ನನಗೆ ಗೊತ್ತಿಲ್ಲ, ಎಲ್ಲ ಅವಳ ಜವಾಬ್ದಾರಿನೇ. ಅವಳನ್ನೇನಾದ್ರೂ ಸರಿಯಾಗಿ ಓದಿಸಿದ್ರೆ ಕಲೆಕ್ಟರ್ ಆಗ್ತಿದ್ಲು. ಅರೇ ಚಂದ್ರು ವಾಸು, ಬನ್ನಿ 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 ಬನ್ನಿ, ನಿಮ್ ಚಿಕ್ಕ ಬಂದಿದೆ. ಏನಪ್ಪ ಏನೋ ಅವನ ಬಂದ್ಬಿಟ್ಟಿಲ್ಲ, ಅಮ್ಮನ ಕರೆಯೋ? ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಕರಿ. ಅಮ್ಮ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಬರ್ಬೇಕಂತೆ, ಚಿಕ್ಕಪ್ಪ ಪಾಸ್ ಆಗಿದ್ದಾರೆ. ಚಿಕ್ಕಪ್ಪ ಪಾಸ್? ಹೌದು ಬನ್ನಿ. ಏನಂದ್ರೆ ಸತ್ಯನ್ ಪಾಸ್ ಆಯ್ತಾ? ಸ್ವಲ್ಪ ಏನಂದ್ರೆ ನೋಡಕ್ ಬಿಟ್ಟೆ ಆತರ ಬಿಟ್ರೆ ಹೇಗೆ. ಸತ್ಯ ಸತ್ಯ, ನಿನ್ ನಂಬರ್ ಎಷ್ಟು? 8425. 8425. 8425. 8425. 3000. 6000. 7000. 8000. 8000. 8000. 8000. 8000. 8000. 8411. 8455. ಇವನು ಎಲ್ಲ ಕೊಚ್ಚ ಮಾಡಾಯ್ತಲ್ಲ, ಇನ್ನೂರು ಮುನ್ನೂರು ಗುಂಪು ಗುಂಪು ಇಟ್ಟು ಕೇಳ. ಅಯ್ಯೋ ನಿಮ್ಮ ಮನೆಗಳು ಹಾಳಾಗ ಇದ್ಯಾಕಂದ್ರ ಮುಚ್ಚಿರೋ ಬಾಯಿ ಕತ್ತೆಗಳ. ಈಗ ಮುಳುಗೋಗಿದ್ದೇನು, ಈ ವರ್ಷ ಫೇಲ್ ಆದ್ರೆ ಮುಂದಿನ ವರ್ಷ ಪಾಸ್ ಮಾಡ್ತಾನೆ. ಮಾಡ್ತಾನೆ ಮಾಡ್ತಾನೆ, ಹೇಳ್ಬಿಟ್ಟೆ ಅನ್ನಪೂರ್ಣೇಶ್ವರಿ ಮುಂದೆ ವರ್ಷ ಮಾಡ್ತಾನೆ ಇಷ್ಟು ಅಲ್ವೇ? ಮದುವೆ ಮಾಡ್ಬಿಡ್ರೆ ವಿದ್ಯೆ ನೈವೇದ್ಯ ಹೋಗುತ್ತೆ ಅಂತ ಗಿಳಿಗೆ ಹೇಳ್ದೆ, ನನ್ ಮಾತು ಕೇಳ್ದೇನೆ ನೀನು? ಹೋಗೋ 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 ಅಜ್ಜಿ ಕತೆ ನಾವು ಕಳ್ದಾನು ಗೀಚ ಹೋಗು 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 ಹೋಗು. ಅಯ್ಯೋ ನಿನ್ನ ಮನೆ ಹಾಳಾಗ, ಹಂಗಾದ್ರೆ ವರ್ಷವೆಲ್ಲ ಕಾಲೇಜಿಗೆ ಮಣ್ಣು ಹಾಕಿದ್ದು ದಂಡ ಹೋಯ್ತೇನಲ್ಲ. ಇದ್ಯಾಕ್ಲ ಸತ್ಯ, ಬರ್ತಾ ಬರ್ತಾ ಹಿಂಗಾಗೋಗ್ಬಿಟ್ಟೆ. ಅಲ್ಲೋ ಸ್ವಲ್ಪ ಇದಾಗ ಓದಿ ಪರೀಕ್ಷೆ ಸ್ವಲ್ಪ ಇದಾಗ ಬರ್ದಿದ್ರೆ ಇದಾಗ್ತಿರ್ಲಿಲ್ಲ. ಸಂಪಾದನೆ ಮಾಡಿ ತಂದಾಕೊರಿರುವಾಗ ಓದ್ಯಾಕೆ ಗೀದ್ಯಾಕೆ? ಅಪ್ಪ ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ ಬಂದ. ಯಾವ ಒಂದೇ ಸುರೇ ಈಗ ತಾನೇ ಬರ್ತಾ ಇದೀನಪ್ಪ. ಚೆನ್ನಾಗಿ ಓದ್ತಿದ್ದೀನಪ್ಪ. ಲ ಅಂದ್ರೆ ಸಾಮಾನ್ಯ ಅಲ್ಲ, ಚೆನ್ನಾಗಿ ಓದ್ತಿ. ಏನಪ್ಪ ಇದು, ನಾನು ಓದ್ತಾ ಇರೋದು ಲಾಲ ಲಾಲ. ಓ ಡಾಕ್ಟರ್ ಡಾಕ್ಟರ್, ಮರ್ತಿದ್ದೆ ಮರ್ತಿದ್ದೆ. ಏನಿದು ಇರ ಬರಹಾರಣ, ಕುತ್ತಿಗೆ ಹಾಕೊಂಡೆ ಇದೆಯಲ್ಲ. ಡಾಕ್ಟರ್ ಓದ್ಬೇಕಾರೆ ಈ ಕುತ್ತಿಗೆ ಹಾಕೊಂಡೇನೆ ಓಡಾಡ್ಬೇಕೇನು? ಇಲ್ಲಪ್ಪ, ಟ್ರೈನಿಗೆ ಲೇಟ್ ಆಯ್ತು ಅಂದ್ಬಿಟ್ಟು ಕಾಲೇಜ್ ನಿಂದ ನೆಟ್ಟಿಗೆ ಬರ್ತಾ ಇದ್ದೀನಿ. ಕರೆಕ್ಟ್ ಕರೆಕ್ಟ್,
ಓದೋ ತೊಂದರೆ ಆಗಿರ್ಬೇಕು. 24 ಗಂಟೆನೂ ಅದೇ ಧ್ಯಾನದಲ್ಲಿ ಇರಬೇಕು. ಆ ಸತ್ತಿನಾಗೆ ದೇಶೋದ್ಧಾರ ಕಾವ್ಯೋದ್ಧಾರ ಅಂತಿದ್ರೆ ಪರೀಕ್ಷೆ ಒಳಗೆ ದುಡುಮ್ ದಡಿಲ್ಲ. ಏನಪ್ಪ ಹೇಳ್ತಾ ಇದ್ದಿ ಚಿಕ್ಕಪ್ಪ? ಬಸ್ ಕ್ಲಾಸ್ ಬಸ್ ಮಾಡಿದಾನೆ ನಿನ್ ತಲೆ. ಅವನ ನಂಬರ್ ಪೇಪರ್ನಲ್ಲ ಇಲ್ಲ. ಇಲ್ಲ ನೋಡಪ್ಪ. ಹ್ಮ್ 2451 55 ಇಲ್ವಲ್ಲ ಇಲ್ಲಾಕಿದ್ದ ನಾ ತರ್ಸ್ಟ್ ಕ್ಲಾಸ್ ಮಾಡಿದಲ್ಲ. ಇಲ್ಲ 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 ಸತ್ಯ ಫಸ್ಟ್ ಕ್ಲಾಸ್ ಬಸ್ ಮಾಡಿದ ಕಡೆ ನೋಡಿದ್ರೆ ಮಕ್ಕಳ್ರ ನಿಮ್ ಚಿಕ್ಕಪ್ಪ ಪಾಸು. ಯಾಕೋ ಬಿಟ್ಕೊಂಡಿದ್ದಿ? ಓ ನಾ ಬರೀತೀನಿ. ನನಗೆ ಮೊದಲೇ ಗೊತ್ತಿತ್ತು ನೀನ್ ಪಾಸ್ ಮಾಡಿದೆ, ಇನ್ನೇನು ಪಾಸ್ ಮಾಡ್ಬೇಕು ಅಂತ ಹೇಳಿ. ನೀನೇನು ಆನೇನೇನು ಕ್ಲಾಸಿಗೆ ಚಕ್ಕರ್ ಹೊಡೆದು ಪೋಲಿ ಹುಡುಗರ ಜೊತೆಲಿ ಪೋಲಿ ಆಡ್ಕೊಂಡು ಫೇಲ್ ಆಗೋದಕ್ಕೆ ನೀನು ಇಂಟೆಲಿಜೆನ್ಸ್ ಕಣಯ್ಯ. ಅವನು ಕವಿ, ನೀನ್ ಕವಿ. ವೆರಿ ಗುಡ್, ವೆರಿ ಅಯ್ಯೋ ನೀನು ಮನೆ ಹಾಳಾಗ ಅವನ್ ಪಾಸ್ ಮಾಡಿದ್ದಕ್ಕೆ ನನ್ಗೊಳ್ಳೆ ಮರ್ಯಾದೆನೆ. ಹ್ಮ್ ಅಂತೂ ಪಾಸ್ ಮಾಡ್ಬಿಟ್ಟೆ, ಲಾ ಕಾಲೇಜ್ ಸೇರ್ಬಿಡು. ನನ್ಗೆ ಇಷ್ಟ ಇಲ್ಲ ಅಣ್ಣ. ಏಕೆ? ಇನ್ನೊಬ್ಬರು ತಗಾದ ಮೇಲೆ ಸಂಪಾದಿಸೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಅಯ್ಯೋ ನೀನು ಮನೆ ಹಾಳಾಗ. ಅಲ್ಲಪ್ಪ ನೀನ್ ಲಾಯರಿ ಓದ್ಲಿಲ್ಲ ಅಂತಂದ್ರೆ ತಗಾದೆ ಮಾಡೋರು ಬಿಟ್ಬಿಡ್ತಾರೆ ಅನ್ಲ ಸತ್ಯ? ಅಲ್ಲ ಕೋರ್ಟ್ನಾಗೆ ಪದ್ಯ ಅದ್ದಿ ಕತೆ ಬರೆಯಕ್ಕ ಆಯ್ಕಿಲ್ಲ ಅಣ್ಣ. ಹೌದೌದು ಎತ್ತಲಿ ದೇಶೋದ್ಧಾರಕನಲ್ವೇ. ಹೋಗ್ಲಿ, ಏನ್ ಮಾಡ್ಬೇಕು ಅಂತಿದ್ದೆ ಅದನ್ನ ಹೇಳು. ನನ್ನ ಮಾತು ಕೇಳು, ಮನುಷ್ಯ ಅಂತಂದ ಮೇಲೆ ಕಷ್ಟ ಪಡ್ಬೇಕು, ಸಮಾಧಾನ ಮಾಡ್ಬೇಕು. ಸ್ವತಂತ್ರವಾಗಿ ಏನಾದ್ರೂ ವ್ಯಾಪಾರ ಮಾಡೋಣ ಅಂತಿದ್ದೀನಿ. ವ್ಯಾಪಾರ ನೀನೆ? ಏನ್ ಭಾವ, ಏನೋ ವ್ಯಾಪಾರ ಗ್ಯಾಪಾರ ಅಂತ ಇದ್ರಿ? ಬಾಬಾ ವೈಕುಂಠ ಶಾಂತ ಅವನೇ ಬಿಡಿಸು. ಬೇಡಿ ಭಾವ, ನಂದು ಊಟ ಆಯ್ತು. ಆಯ್ತೇನೋ ಒಕ್ಕಳಿ ಹಲ್ವಾನ ಅರ್ತವ. ಹಲ್ವಾ ಏನ್ ವಿಶೇಷ? ನನ್ನ ತಮ್ಮ ಆಂಜನೇಯ ಪಾಸ್. ಊಟ ವೆರಿ ಗುಡ್. ಆಂಜನೇಯ ಪಾಸು? ಇಲ್ಲ 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 ಸತ್ಯ ಸತ್ಯ ಮರ್ತಿದ್ದೆ ಮರ್ತಿದ್ದೆ. ಅದಕ್ಕೆ ಶಾಂತ ಫಸ್ಟ್ ಕ್ಲಾಸ್ ಹೇಳೋ ಮಾಡಿದಾಳೆ. ಏನ್ ಮಾಡ್ತೀವಿ ಅಂತ ಹೇಳ್ತಾರೆ. ವಂಡರ್ಫುಲ್ ಐಡಿಯಾ ಭಾವಯ್ಯ. ವ್ಯಾಪಾರ ಅಂದ್ರೆ ಸಂಪಾದನೆಗೆ ಸಂಪಾದನೆನೂ ಇರುತ್ತೆ, ಸ್ವತಂತ್ರಕ್ಕೆ ಸ್ವತಂತ್ರನೂ ಇರುತ್ತೆ. ಹೇಗೆ ಇರುತ್ತೆಯ? ಇರುತ್ತೆಯ. ಆದ್ರೆ ಇವನಂತ ದೇಶೋದ್ಧಾರಕನ ವ್ಯಾಪಾರ ಮಾಡೋದು ಅದೇನ್ ಮಹಾಭಾವಯ್ಯ? 4 ದಿವಸ ನನ್ನ ಜೊತೆಲಿ ಮಿಲ್ಲು ಕಳ್ಸ್ಕೊಡಿ, ವ್ಯಾಪಾರದ ಮರ್ಮನೆಲ್ಲ ಅರದು ಕುಡಿಸ್ಬಿಡ್ತೀನಿ. ಹೇಗೆ? ಕರೆಕ್ಟ್ ಕರೆಕ್ಟ್. ಇನ್ನೇನ್ ಸತ್ಯ? ನಾಳೆಯಿಂದಲ ವೈಕುಂಠ ಜೊತೆ ಹುಡುಗು ಕೆಲಸ ಎಲ್ಲ ಕಲ್ತ್ಕೊಂಡ್ಬಿಡು, ಆಮೇಲೆ ಏನಾದ್ರು ನೀನ ಸ್ವಂತ ಮಾಡಿರುತ್ತೆ. ಏನ ತಗ ಬಿಲ್ಲು 20 ರೂಪಾಯಿ 25 ಪೈಸ. ಇಲ್ಲಿ 20 ರೂಪಾಯಿ ಬರೆದು 25 ಪೈಸ ಯಾಕಯ್ಯ ಜಾಸ್ತಿ ತಗೊಂಡೆ? ಏನು ಹ್ಞೂ ಉಡಹಾಡಿಕೆ ಬಸರಯ್ಯ? ಬಸರಲ್ಲಯ್ಯ, ಧರ್ಮ. ಧರ್ಮನು ಇಲ್ಲ ಕರ್ಮನು ಇಲ್ಲ, ಬಿಸಾಕಯ್ಯ ಚಿಲ್ರಾನ. ಧರ್ಮಕ್ಕೆ ಎದುರಾದ್ರೆ ತಲೆ ಹೋಗುತ್ತೆ. ನೋಡಿ ನೋಡಿ ಕೊಡ್ತೀಯ ಇಲ್ವೋ? ತಾಪತ್ರಯ ಮೊದಲು ಅವನ್ ಚಿಲ್ಡ್ರನ್ ಕೊಡು. ಧರ್ಮ ಸರ್? ನನಗ್ ಗೊತ್ತು, ಮೊದಲು ಕೊಡು. ಮಾಮೂಲಿ ಧರ್ಮ ಸರ್. ಹಾಗಾದ್ರೆ ನಿಜವಾಗ್ ಧರ್ಮ ಮಾಡ್ತಾ ಇದೇನು? ಲೆಕ್ಕಕ್ಕೆ ತಾನೆ ಮೋಸ ಅನ್ನು. ಮೋಸ ಇಲ್ದಿದ್ ವ್ಯಾಪಾರ ಯಾವ್ದಿದೆ ಹೇಳಿ? ತಾಪತ್ರಯ ಅದನ್ನ ನಾವೇ ಹೇಳ್ತೀನಿ, ಮೊದಲು ಅವನ್ ಚಿಲ್ಡ್ರೆ ಕೊಡು. ಇನ್ನೊಂದ್ಸಲಿ ಈ ಧರ್ಮ ವಸೂಲಿ ಮಾಡ್ದೆ ನಿನ್ ಬೆರಳನ್ನ ಆ ಮೆಷಿನ್ಗೆ ಸಿಕ್ಕಿಸ್ಬಿಡ್ತೀನಿ. ಹುಷಾರ್ ತಿರ್ತಯ್ಯ. ಒಟ್ಟು ಎಷ್ಟಿಲ್ಲ ತಂದಿದ್ಯಪ್ಪ? 501 ಬುದ್ಧಿ. ನೋಡ್ಕೋ ಲೆಕ್ಕ ಸರಿಯಾಗಿದ್ಯಾ? ಲೆಕ್ಕ ಇರ್ಲಿ, ಚೀಲಕ್ಕೆ ಎಷ್ಟು ಉದಾಹರಣೆ ಹಾಕಿದಿರಿ? 102 ರೂಪಾಯಿ. ಅಂದ್ರೆ ನೀನ್ ರೈತರು ಕೊಡೋದು 100 ರೂಪಾಯಿ ತಾನೆ? ಸರ್ ಹೋಯ್ತಲ್ಲ ಅಲ್ಲಿಗೆ, 1 ರೂಪಾಯಿ ನಿಂದು 1 ರೂಪಾಯಿ ನಂದು, ಓಕೆ ತಾನೆ? ಇದು ನಿಂದು, ದಿಸ್ ಇಸ್ ಮೈ ಪೋರ್ಷನ್. ಸರಿ, ಅದ್ರ ವಿಷಯ ಏನಾಯ್ತು? ಅದ್ರ ವಿಷಯ ಅಂದ್ರೆ ಹೆಚ್ಚಿ ಹಾಕೊಂಡು ಬಂದಿವನಲ್ಲ ಚೀಲಕ್ಕೆ ಇಷ್ಟು ಅಂತ ತೂಕ ಮಾಡಿಸ್ಬಿಟ್ಟು. ಹೆಚ್ಚಿನ ಬಾಪ್ತು ಚೀಲಕ್ಕೆ 4 ಕೆಜಿ ಹಾಕೊಂಡು ಬಂದಿವಿನಿ. ಯೋ ಏನ ತಿರುಪತಿ ಗುರುಜಾತ್ರಿ ಮಂತ್ರ ಹೇಳ್ಕೊಡ್ತಾ ಇದೆಯಲ್ಲ, ಚೀಲಕ್ಕೆ 2 ಕೆಜಿ ತಾನೆ ನೀನು ಹೇಳಿದ್ದು? ಗೊತ್ತು, ಪರವಾಗಿಲ್ಲ, ಇನ್ಮೇಲೆ ಏನಾದ್ರು ಹೀಗೆ ಮಾಡಿ ಯೋಜೋಕೆ. ಓ ರೈತರು ತಿಳಿದ್ರೆ ಹೆಣ್ಮುಳೆ ಮುರಿದು ಬಿಡ್ತಾರೆ. ಹಾ ತಗೋ. ಹಾ ಹಂಗೇನಾದ್ರು ಆದ್ರೆ ತ್ರಾಸು ನಿಮ್ದು ಅಂತ ತೋರಿಸ್ಬಿಡ್ತೀನಿ. ತಕ್ಕಡಿ ಯಾರ್ದಾದ್ರೆ ಏನು, 2 ಕೈಲು ಇಬ್ಬರಿಗೂ ಸಂಪಾದನೆ ಆಗತ್ತಲ್ಲ. ಅಯ್ಯೇ ನನಗ್ ಬರೋದೇನಿದೆ ಬ್ರದರ್, ಆಫ್ಟರ್ ಆಲ್ ಸಂಬಳಕ್ಕಿರೋನು. ಏನೇ ಬಂದ್ರು ದೊಡ್ಡವರು ನಿಮ್ಮ ಅಣ್ಣವ್ರಿಗೆ ಸೇರುತ್ತೆ, ತಿರುಪ್ತಿಗೆ ಸೇರುತ್ತೆ.
ಏನೇ ಆ ತಿರುಪತಿ? ನಂದೇನೈತೆ ಬುದ್ಧಿ? ಚಿಲ್ಲರೆ ವ್ಯಾಪಾರ, ಚಿಲ್ಲರೆ ವ್ಯಾಪಾರ, ಚಿಲ್ಲರೆ. ಎಷ್ಟು ತಾಗುತ್ತೆ ಕಣಪ್ಪ? ಮಕ್ಕಳಿಗೆ ರವೆ ಉಂಡೆ ಕೊಟ್ಟು ಕಳಿಸಮ್ಮ, ಹಾಗೆ ಮೇಸ್ಟ್ರಿಗೆ ತಾಂಬೂಲ ಕೊಡು. ಮಹಾಲಕ್ಷ್ಮಿ, ಮಹಾತಾಯಿ, ನೀನು ಈ ಮನೆ ಬೆಳಕು. 100 ವರ್ಷ ಆಯಸ್ ಹಾಕೊಂಡು ಸುಖವಾಗಿ ಬಾಳಮ್ಮ. ಆಸ್ತಿ ಒಬ್ಬರದು, ಅನುಭವಿಸೋ ಸುಖ ಒಬ್ಬರದು. ಏನಂದೆ ಅನಸಿಯ? ಏನಂದೆ? ಇರೋದನ್ನೇ ಅಂದೆ. ಆ ಮುತ್ಕ ಇಷ್ಟೊತ್ತು ಏನ್ ಹೇಳ್ದ ಕೇಳಿಲ್ವೇನು? ಅವಳು ಮಹಾಲಕ್ಷ್ಮಿ ಅಂತೆ, ಈ ಮನೆಗೆಲ್ಲ ಅವಳೇ ಬೆಳಕಂತೆ, ಎಲ್ರೂ ಅವಳನ್ನ ಹೋಗ್ಳವ್ರೆ. ಈ ಐಶ್ವರ್ಯಕ್ಕೆಲ್ಲ ಅವಳೇ ಮಹಾರಾಣಿ ಅನ್ನೋ ಹಾಗೆ, ಸಾಕ್ಷಾತ್ ಸ್ವರ್ಣಲಕ್ಷ್ಮಿ ಹಾಗೆ ನೀನ್ ಇಲ್ಲೇ ಇದ್ದೀಯ. ಒಬ್ರಾದ್ರೂ ನಿನ್ ಹೋಗ್ಳಿದ್ರೇನು? ಅವ್ರಂದಿದ್ರಲ್ಲಿ ತಪ್ಪೇನಿದೆ ಅನಸೂಯ? ಎಲ್ಲ ಅವಳದೆ. ಅವಳು ಈ ಮನೆಗೆ ಬಂದಾಗ 10 ವರ್ಷದ ಮಗು. ಅವಳು ಈ ಮನೆ ಕಾಲಿಟ್ಟ ಅಕ್ಷಣ ನಿಮ್ ಭಾವನವರಿಗೆ ಶುಕ್ರದಶೆ ಪ್ರಾರಂಭವಾಯ್ತು. ನಿಜವಾಗ್ಲೂ ಅವಳೇ ಈ ಮನೆ ಮಹಾಲಕ್ಷ್ಮಿ ಅನ್ಸೂಯ. ಎಲ್ಲ ನೀನೇ ತಿನ್ಬೇಡ, ವೆಂಕಣ್ಣನ್ಗೂ ತಲುಪಿಸು. ಲಕ್ಷ್ಮಿ, ಲಕ್ಷ್ಮಿ, ಎಲ್ಲಿ ಪರ್ಸು? ಅಯ್ಯೋ ಯೋ 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 ಯೋ, ಎಷ್ಟೊಂದ್ ಅನ್ನ, ಎಷ್ಟೊಂದ್ ಪಾಯಸ, ಎಷ್ಟೊಂದ್ ವಡೆ, ಎಷ್ಟೊಂದ್ ಮೈಸೂರ್ ಪಾಕು. ಏನೇ ದಿನ ಹೀಗ್ ಮನೆ ದೋಚ್ಕೊಂಡೋದ್ರೆ ಗತಿ ಏನು? ಎಲ್ಲಾರು ಕೊಡ್ತಾರೆ ರವ್ವ. ಹೊಟ್ಟೆ ಹಿಡ್ಕೊಂಡು ಕಷ್ಟಪಟ್ಟು ದುಡಿಯೋರ್ ನೋಡಿ, ಕನಿತ್ರ ತೋರ್ಸೋ ನನ್ ತಾಯಿ ಕೊಡ್ತಾಳೆ, ನಾವ್ ತಿಂತೀವಿ. ಕೊಡ್ತೆ ಏನ್ ಮಾಡ್ತಾಳೆ? ಕಂಡವ್ರ ಗಂಟು ಸಲೀಸ ಕೈ ಸಿಕ್ಕಿದ್ರೆ ಎಲ್ರೂ ದಾನ್ಸೂರ್ ಕನ್ನದೆ. ಕಷ್ಟಪಟ್ಟು ಬೆವಸೂರ್ ತಂದಾಕ ಅವ್ರಿದ್ರೆ ಮನೆ ಚೊಕ್ಕ ಮಾಡೋದಕ್ಕೆ ನಾಯಿಗಳಿಗೆ ಏನ್ ಕಮ್ಮಿ, ಮಕ್ಕಳಿಗೆ ಏನ್ ಕಡಿಮೆ? ಅಕ್ಕ, ದೇವ್ರ ದಯದಿಂದ ಈ ಮನೆ ಏನ್ ಚೊಕ್ಕ ಆಗಿಲ್ಲ, ಚೆನ್ನಾಗೇ ಇದೆ. ಚೆನ್ನಾಗಿಲ್ದೇನು, 3 ಕಾಸು ಸಂಪಾದನೆ ಮಾಡಿ ಯೋಗ್ತ ಇಲ್ದೇ ಇದ್ರು ಕೂತ್ಕೊಂಡು ತಿನ್ನೋರ್ಗೆಲ್ಲ ಚೆನ್ನಾಗೇ ಇರುತ್ತೆ. ಆ ವಿಷಯ ನಾನು ಸ್ವಲ್ಪ ಯೋಚನೆ ಮಾಡ್ಬೇಕಾದ್ರೆ, ಇಲ್ಲಿ ಎಲ್ರು ಕೂತ್ಕೊಂಡು ತಿನ್ನವ್ರೆ. ಎಲ್ರೂ ಎಲ್ರೂ ಅನ್ನೋದ್ಯಾಕೆ? ನಾವೇನ್ ಕೂತ್ಕೊಂಡು ತಿಂತ ಇಲ್ಲಮ್ಮ, ಕಷ್ಟಪಟ್ಟು ಕೂಲಿ ಮಾಡಿ ತಿಂತಿದ್ದೀವಿ. ಅಷ್ಟು ಮಾತ್ರ ಕಷ್ಟನ ಎಲ್ರೂ ಪಡ್ತಾನೆ ಇದ್ದಾರೆ. ನೀವೊಬ್ರೇ ಬೆವಸುರಿಸಿ ತಂದು ಹಾಕಿ ಯಾರನ್ನೂ ಸಾಕ್ತಾ ಇಲ್ಲ. ಅಂತ ಕಾಲ ಬಂದ್ರೆ ನೀನ್ ಕೊಟ್ಟರು ತಿನ್ನೋರು ಯಾರು ಇರಲ್ಲ ಬಿಡು. ಶಾಂತ, ನೋಡ್ದೇನಕ್ಕ ಇಷ್ಟಕ್ಕೂ ನಾನೇನಂದೆ? ಕಂಡದ್ ಕಂಡ ಹಾಗೆ ಹೇಳಿದ್ರೆ ಕೆಂಡದಂತ ಕೋಪ ಅಂತ. ನಮ್ ನಮ್ಮಲ್ಲಿ ನಾವು 108 ಮಾತಾಡ್ಬೋದು, ಹಾಗಂತ ಗಂಡಸ್ರ ವಿಷಯನ ಎತ್ತಾಡೋದು ಅಸಭ್ಯತೆ. ಮುಖ್ಯ ನನ್ನ ಹಣೆ ಬರಹ ಚೆನ್ನಾಗಿಲ್ಲ, ಕೆಟ್ಟು ಪಟ್ಟಣ ಸೇರು ಅನ್ನೋ ಹಾಗೆ ನಾನು ಇಲ್ಲಿ ಬಂದು ಸೇರ್ಕೊಂಡಿದ್ದು ನನಗಿಷ್ಟೇ ಸಾಲದು, ಇನ್ನೂ ಆಗ್ಬೇಕು. ಏನಂದ್ರೆ ಕೋರ್ಟ್ ಹೊರಟ್ರ ಮನೆ ವಿಷಯ ಒಂದು ಮಾತಾಡೋಣ ಅಂದ್ರೆ ನೀವು ನನ್ನ ಕೈಗೆ ಸಿಕ್ಕೋಲ್ಲ. ಅಬ್ಬಬ್ಬಬ್ಬ, ಇವ್ರ ಗಲಾಟೆಲ್ ನಾನು ಒಬ್ಳೇ ಸಾಯಲಾರೆ. ಅಯ್ಯೋ, ಅದಲ್ಲ ಅಂದ್ರೆ ನಮ್ ಶಾಂತಂಗೂ ಅನಸೂಯಂಗೂ ಈ ಮಧ್ಯೆ ಮನಸ್ತಾಪ. ಮನಸ್ತಾಪನೆ? ಮನಸ್ತಾಪ ತುಂಬಾ ಅಪಾಯ, ಸಣ್ಣ ಸಣ್ಣ ಮನಸ್ತಾಪಗಳ ಮುಂದೆ ಬಿಡದು ಕೋರ್ಟ್ವರೆಗೆ ಹೋಗ್ತದೆ, ತಕ್ಷಣ ನಿಲ್ಲಿಸ್ಬೇಕಾದ್ರೆ. ಯಾರು ನಿಲ್ಲಿಸ್ಲಿ, ನನ್ಗೆ ಏನ್ ಮಾಡು ಅಂತೀರಾ? ಈಗ ನಾನು ಕೇಳಿದ್ರೆ ಏನ್ ಹೇಳೋಳು? ಹೇಗ್ ಬೇಕು ಹಾಗೆ ಮಾಡು. ಓಹೋ, 10 ಗಂಟೆ ಆಗೋತು, ಪ್ರೊಫೆಸರ್ಜಿ ತುಂಬಾ ಸಿಟ್ಟು, ಲೇಟ್ ಆದ್ರೆ ಹೊತ್ತಾಗುತ್ತೆ, ಕಷ್ಟ ಆಗುತ್ತೆ. ಅಲ್ಲ ಅಂದ್ರೆ ನಾನು ಹೇಳ ದೇವ್ರೇ. ಶಾಂತ, ಶಾಂತ. ಏನಕ್ಕ? ಅನಸೂಯ ಅವರೆಲ್ಲ ಊರಿಗೆ ಹೋಗ್ಬೇಕು, ಅವ್ರಿಗೆ ಹುಡುಗರಿಗೆ ಬಟ್ಟೆ ಬರ ಏನಾದ್ರೂ ತರಿಸೋದಾದ್ರೆ ತರಿಸು.
ಇಷ್ಟು ಬೇಗ ಅವಸರ ಏನಕ್ಕ? ಅಲ್ಲಿ ಊರಲ್ಲಿ ಒಂದು ಕಡಗ ಕೆಲಸ ಇರುವಾಗ ಇಲ್ಲಿ ಕೂತಿರೋಕಾಗತ್ತೆ. ಹೇಳದಷ್ಟು ಮಾಡು. ಶಂಕರಯ್ಯ ಬಂದೆ. ಮಾರ್ಕೆಟ್ಗೆ ಹೋಗಿ ನಮ್ಮ ಜಯರಾಮ್ ಶೆಟ್ಟರ್ ಹತ್ರ ಒಂದು ಎರಡು ರೇಷ್ಮೆ ಸೀರೆ, ಒಂದ್ ಜೊತೆ ಕಣ, ಒಂದ್ ಜೊತೆ ಜರಿ ಪಂಚೆ ಕಳ್ಸೋಕೆ ಹೇಳು. ಹಬ್ಬ ಮೊನ್ನೆನೆ ಆಯ್ತಲ್ರಮ್ಮ. ಹಬ್ಬಕ್ಕಲ್ಲ ಶಂಕರಯ್ಯ, ನಮ್ಮ ಅನ್ಸೆಯ ಕೌರಿಗೆ ಹೋಗ್ತಾರೆ. ಸರಿಮ್ಮ. ನೋಡಿದ್ರೇನ್ರಿ, ನಮ್ಮ ನಾಗಲೇ ಗಂಟು ಮೂಟೆ ಕಟ್ಟಿ ಸಾಗಾಕೋಕ್ ನೋಡ್ತಾ ಇದ್ದಾಳೆ. ನೋಡ್ತಾಳೆ ನೋಡ್ತಾಳೆ. ಹೌದು, ಈ ಐಶ್ವರ್ಯ ಎಲ್ಲ ಅನುಭವಿಸೋ ಹಕ್ಕು ಅವಳಿಗೆ ಒಬ್ಳಿಗೆ ಇದೆ ಅಂತ ಅನ್ಕೊಂಡಿದ್ದಾಳೆ. ಅನ್ಕೊಂಡ್ಬಿಟ್ಟಿದ್ದಾಳೆ. ಹೌದು 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 ಅಂತ ಓತಿ ಕೇತನಾಗಿ ತಲೆ ಆಡಿಸ್ತಾ ಇರಿ. ನಾಳೆ ನಮ್ ಬಗಲಿಗೆ ಜೋಲಿಗೆ ಬರುತ್ತೆ. ಬರ್ಲಿ ಬರ್ಲಿ. ಹೌದು ಏನ್ರಿ ಅದು, ಬರ್ಲಿ ಬರ್ಲಿ. ಮಾತಾಡಿದ್ರೆ ನಿಮ್ಗೊಳ್ಳೆ ಇದಾಗೋಯ್ತಲ್ಲೇ, ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದೇ ಶಂಕಪಾದ್ಯಾನೇನ? ಬಹುಳು ಬೇಗ ಅದೇನ್ ಮಾಡು ಅಂತ್ಯ? ಹೋಗೋದಾದ್ರೆ ಅಥವಾ ಹೊಂಟೋಗ್ಬಿಡಮ್ಮ. ಪಡ್ಕೊಂಡ್ರು ಹೋಗೋದಕ್ಕಲ್ಲ ಇಷ್ಟು ದೂರ ಬಂದಿರೋದು. ಜಪ್ಪ ಅಂದ್ರು ಕದ್ಲಲ್ಲ ಈ ಪಿಂಡ. ನೀನ್ ಯಾಕೆ ಕದಲ್ತೀಯ ಅವ್ರ ತೊಳ್ಳೋವರ್ಗು? ಯಾಕ್ರಿ ತಳ್ತಾರೆ ರೋಗದಂಗ್ಸ್ನ? ನಾಲ್ಕ್ ದಿನ ಇದ್ದು ಔಷಧಿ ತಗೊಂಡೋದ್ರೆ ಬೇಡ ಅಂತಾರೇನ? ರೋಗದಂಗ್ಸ್ ನೀನೇನೆ? ಯಾವಾಗ್ಲಿಂದನೆ? ಇವಾಗ್ಲಿಂದ, ಈ ಕ್ಷಣದಿಂದ. ಅಯ್ಯೋ ಅಮ್ಮಮ್ಮ, ಅಯ್ಯೋ ನಿನ್ನ ಮನೆ ಹಾಳಾಗ. ಅದೇನ್ ರೋಗ ಬಂದಿದೆ ನಿನಗೆ ಹೇಳ್ಬಿಡೆ. ನಾಲ್ಕ್ ಜನ ಬರೋಕ್ ಮುಂಚೆನೆ ತಿಳ್ಕೊಂಡು ಬಿಡ್ತೀನಿ. ಅವ್ರು ಬಂದ ಮೇಲೆ ನೀನು ಅಂತೇಳಿ ನಾನು ಅಂತೇಳಿ ನಗೆ ಪಾಟ್ಲ ಆದೀತು. ಅಯ್ಯೋ ಅಮ್ಮ, ಅಯ್ಯಯ್ಯೋ ಅಮ್ಮಮ್ಮ. ಏನು ಕಾಯಿಲೆನೋ ಇದ್ದಾಗೆ ಇಲ್ವೇ? ನನಗೆ ರೋಗ ಇಲ್ಲ ಅಂತೀರಾ? ಹಾಡಗಲ್ ನಾ ಕಾಣ್ತಾ ಇದೆ. ಚೂರು ಪಾರು ಕಲ್ತ್ಕೊಂಡು ಬಂದಿದ್ದೀರಾ? ನನಗೆ ರೋಗ ಇಲ್ಲ ಅಂತೀರಾ? ಗುಂಡಿಗೆ ಅಮ್ಮ. ಮನೆ ಹಾಳಾಗ ನನ್ನ ಹೆಂಡತಿಗೆ ಬರ್ಬೇಕಾ ಈ ಕಾಯಿಲೆ? ಡಾಕ್ಟ್ರು ಗುಂಡಿಗೆಯಲ್ಲಿ ಗಡಗಡ, ಮಂಡ್ಯಲ್ಲಿ ದಡಗಡ. ಹಾಗೇನು? ತಿಂಡಿ ಏನೋ ಸಖತ್ತಾಗಿ ಹೊಡಿತಾಳೆ ದಿನಸಕ್ ಮೂರ್ ಸಲ. ಅರಗೋದೇನೋ ಅದಾಗೆ ಅರಗೋಗುತ್ತೆ. ಆಡು ಆಟ ಮಾತ್ರ ಸ್ವಲ್ಪ ಹಾಗಾಗೆ. ಅದೇನಿದು, ಇದೇನ್ ಆದೋ? ಐಸಿ ಐಸಾ? ಎಷ್ಟು ಪೌಂಡ್ ತರಲಿ? ಅಯ್ಯೋ ಕಾಲುರಿ, ಅಯ್ಯೋ ಕಣ್ಣುರಿ, ಮೊಟ್ಟೆರಿ. ಅಯ್ಯೋ ಒಂದಿದ ಡಾಕ್ಟ್ರು, ಈ ಗಡಿಗೆ ಪ್ರಪಂಚದಲ್ಲಿರುವ ಕಾಯಿಲೆ ಎಲ್ಲ ಇದೆ. ನೀವು ಊಟ ಬಿಟ್ಬಿಡಿ. ಅಯ್ಯೋ ನಿಮ್ ಮನೆ ಹಾಳಾಗ ಅಲ್ಲ, ಅವಳು ಬೇಕಾದ್ರೆ ಪ್ರಾಣ ಬಿಡ್ತಾಳೆ ಹೊರತು ಊಟ ಬಿಡೋಕ್ ತಯಾರಾಗಿಲ್ಲ ಡಾಕ್ಟ್ರು. ಬೇಕಾದಷ್ಟು ಹಾಲು ಹಣ್ಣು ತಗೋಬಹುದು. ಅದಪ್ಪ ರೈಕೆ ಡಾಕ್ಟ್ರು, ಅವಳಿಗೆ ಹಾಲು ಅಂದ್ರೆ ತುಂಬಾ ಇದು ಡಾಕ್ಟ್ರು. ಚಿಕನ್ ನಿಂದ ಹಾಲು ಕುಡ್ದೆ ಅವಳು ಇಷ್ಟೊಂದು ಇದಾಗಿರು. ಊರಿಗೆ ಕರ್ಕೊಂಡೋಗಿ ಮಗು ಹುಟ್ಟದಬ್ಬ ಮಾಡಬೇಕು ಅಂತ ಎಷ್ಟೋ ಆಸೆಯಿಂದ ಇದ್ದೆ. ಈ ನತದೃಷ್ಟನ ಹಣೆಯಲ್ಲಿ ಬರೀಲಿಲ್ವಲ್ಲ ಅಮ್ಮ. ಈಗ ತಾನೇ ಏನಾಯ್ತಕ್ಕ? ಇಲ್ಲೇ ಮಾಡಿದ್ರಾಯ್ತು. ಸ್ವಲ್ಪ ರಕ್ತ ತೆಗುತ್ತೇನೆ. ಕೈ ಕೊಡಿಮ್ಮ, ಮುಷ್ಟಿ ಗಟ್ಟಿ ಹಿಡೀರಿ. ಅಯ್ಯೋ ಇದ್ರ ಮನೆ ಹಾಳಾಗ, ಇದು ಇನ್ನೂ ಜೋರಾಗಿದೆಯೇ. ಎಲ್ಲಿ ಹಾಳಾಗ್ಬಿಟ್ರೆ ಬರ್ಲಿಲ್ವಲ್ಲ ಅಮ್ಮ. ಚಿಕ್ಕಮ್ಮ ಏನಮ್ಮ? ಚಕ್ಕೋ ಬಾರ್ಲಿ ಗಂಜಿ. ಏನ್ ಗಂಜಿನೋ ಏನೋ, ನನಗೆ ಸಾವು ಬಂದಿದೆ. ಅಲ್ಲಿ ಬಡದ್ ಬಿಟ್ಟು ಹೋಗು. ಅಯ್ಯಯ್ಯೋ ಅಪ್ಪ, ಅಯ್ಯೋ ಬಾಗಿ ಬಡೀರಿ. ಚಿಲುಕ ಹಾಕಿ ಜಿಪ್ಪ.
ಅಲ್ಲ, ಕಳ್ಳತನದಲ್ಲಿ ತರಬೇಕಾದ ಅನಿಷ್ಟದಿಂದ ಇಷ್ಟು ತಂದೆ ಇದ್ದ ಹೋಟ್ಲನೆ ತಲೆನಾಗ ಹೊತ್ಕೊಂಡ್ ಬರ್ತಿದ್ದೆ. ಕಾಲ್ ಕಡ್ದು ಬಿಡ್ತೀನಿ ವಾಸು, ಬಾ ಅಮ್ಮ ಇಲ್ಲಿ ತಿನ್ನ. ಹೋಗ್ಲಿ ತಿನ್ಕೋ. ಪಿಲ್ಲಿ ಮಾಡಿ ಅನ್ನ ಮುಕ್ ಬಂದಿದ್ಯಲ್ಲ, ಅದಕ್ಕೆ ರೇಗ್ ಹೆದರ್ಸಿದ್ದಕ್ಕೆ ಹೋಗಿ ನಿನ್ ಕರ್ಕೊಂಡ್ ಬಂದಿದ್ಯಲ್ಲ. ಬೆನ್ನು ಮುಳೆ ಮುರಿಯೋ ಹಾಗೆ ಎರಡು ಬಿದ್ರೇನೆ ಅದಕ್ಕೆ ಬುದ್ಧಿ ಬರೋದು ಅಷ್ಟೇ ತಾನೆ. ಹೋಗ್ಲಿ ಬಿಡು, ನಾಯಿ ಬುದ್ಧಿ ನಾಯಿ ಬುದ್ಧಿ ಅಯ್ಯ, ಅಸಹ್ಯ ತುಂಬ್ರು ಕದ್ದು ತಿಂದು ಬಿಡ್ತದೆ. ಹೋಗ್ಲಿ, ಹೊಟ್ಟೆನಾರ ತುಂಬಿತೋ ಇಲ್ಲೋ. ಚಿಕ್ಕಮ್ಮ ಕೋಟ್ ಹೊಸ ಎಲ್ಲಿ? ಹಾ, ಹೊಸ ಕೋಟು ನಾನೇ ಹಾಕ್ತೀನಿ. ಈ ಎರಡು ಹತ್ತು ಊಟ ಇಲ್ಲದೆ ಇರೋದಕ್ಕೆ ಇಷ್ಟೊಂದು ನಿಶಕ್ತಿ ಆಗಿದೆ. ನೀನೆಷ್ಟು ದಿವಸದಿಂದ ಉಪವಾಸ ಇದ್ದೀಯೋ ಅಕ್ಕ, ಕೈಕಾಲ ಆಡ್ಸೋದಕ್ಕೆ ಶಕ್ತಿನೇ ಇಲ್ಲ. ಏನೋ ಮಗು ಹುಟ್ಟದಬ್ಬ ಅಂತ ಬಲವಂತ ಕೂಡಾಡ್ತಾ ಇದ್ದೀನಿ. ಬರಮ್ಮ ನಾನೇ ಹಾಕೋತೇನೆ. ಕೊಡ ಇಲ್ಲಿ ಬರಮ್ಮ, ನನಗೂ ಬರ್ತೆ, ನಾನೇ ಹಾಕೋತೇನೆ. ಹಾಕೊಳ್ಳಪ್ಪ. ಲೇ ಹೇ ತಡ್ಕ ಬಳ್ಕ ಹಾಕೊಳ್ತಿದ್ದೆಲ್ಲ ಕೊಟ್ನ ನನ್ನ ಇಷ್ಟ, ನೀನ್ ಯಾರ ಕೇಳಕ್ಕೆ ನೋಡಿದ್ರೆ ನಗ್ತಾರ. ಅದಕ್ಕೆ ನಗಲಿ, ಇವನು ಭೂಪತಿ ಕಣರು. ಭೂಪತಿ ಭೂಪತಿಗಳಿ ಅವತಾರದಲ್ಲಿ ಹೋದ್ರೆ ನಾನೇ ನಗ್ತೀನಿ. ನಗು ನೋಡೋಣ, ನಕ್ರೆ ಹಲ್ಲುದಿಸಿ ಕೈ ಕೊಟ್ಬಿಡ್ತಾನೆ ನೋಡು ಕಳ್ಳನ್ ಮಗನೇ. ನೋಡು ಚಿಕ್ಕಮ್ಮ, ಬಾತ್ನನ್ನ ಹಲ್ಲುದಿಸ್ಬಿಡ್ತಾನಂತೆ. ಅವನ ಹತ್ರ ನಿಮ್ಗೇನ್ ಮಾತು? ಅವನ್ ಹೀಗೆ ಆಡ್ತಾ ಇದ್ರೆ ಅವನ್ ಹಲ್ಲೇ ಯಾರಾದ್ರೂ ಉದುರಿಸ್ತಾರೆ. ನೋಡ್ದೇನಕ್ಕ, ಮಗಿ ನೆವ ಇಟ್ಕೊಂಡು ಎಂಥ ಮಾತಂತಿದ್ದಾಳೆ. ನಾನ್ ಅನ್ನೋದಿರ್ಲಿ, ಚೋಟದ ಹುಡುಗ ಹರಿನ್ ಹಿಡ್ಕೊಂಡ್ ಅಂತ ಮಾತ ಅನ್ಬೋದೇನು? ನೀನಾಗ ಹೊತ್ತಿಗೆ ಅಂತ ಮಾತು ಕೇಳ್ಕೊಂಡು ನಗ್ತಾ ಇದ್ದಿ. ಅದೇ ನನ್ ಮಗ ಆಗಿದ್ರೆ ಅಲ್ಲೇ ಖಡ್ದ ಆಗ್ಬಿಡ್ತಿದ್ರೆ. ಅಕ್ಕ ಅಕ್ಕ ನೋಡ್ದ ನೋಡ್ದ, ಅರಿಯದಕ್ಕಂದ ಆಡಿದ ಮಾತಿಗೆ ಎಂಥ ಮಾತಂತ ಇದ್ದಾಳೆ. ನಿನಗ್ ಹೇಳಿ ಏನ್ ಪ್ರಯೋಜನ? ತಪ್ಪು ನಂದು. ಆವತ್ತೆ ನಾನ್ ಮರ್ಯಾದೆ ಹಳ್ಳಿಗೆ ಹೋಗಿದ್ರೆ ನನ್ನ ಮಗನ್ ಇವರೆಲ್ಲ ಹೀಗನ್ನೋ ಗೋಜ ಇರ್ತಿರ್ಲಿಲ್ಲ. ಯಾಕೆ ಅನ್ಸಿಯ, ಅವಳು ತಾನೇ ಏನಂದ್ಲು ಅಂತ? ಅವಳು ಮಾತಾಡೋ ತರವೇ ಹಾಗೆ, ಕಡ್ಡಿ ಎರಡು ತುಂಡು ಮಾಡ್ದ ಹಾಗೆ, ಸುಮ್ ಸುಮ್ನೆ ಯಾಕೆ ಅಪಾರ್ಥ ಮಾಡ್ಕೊಳ್ತೀಯ? ಅಪಾರ್ಥನೆ ಇನ್ನೂ ಏನನ್ಬೇಕು? ನನ್ನ ಮಗನ ಕಡ್ದಾಕ್ಬೇಕಂತೆ ಹುಟ್ಟಿದಬ್ಬ ದಿನ ಇಂಥ ಆಶೀರ್ವಾದನೆ ಮಾಡೋದು, ಈ ದಿನಾನೇ ಸಾವು ಕೋರೋದು.
ಹುಡುಗರು ಹುಡುಗರು ಜಗಳ ಮಾಡ್ಕೊಂಡ್ರೆ ಇವಳು ಹೀಗೆ ಅನ್ಬಹುದೇನು? ಹೋಗೊಂದ್ಲಾದ್ದೆ ಹೋಗೇ ಇಟ್ರು ಅನ್ನೋ ಹಾಗೆ ಹೇಳ್ಬಿಡು, ಬಾಯ್ ಬಿಟ್ಟು ಹೇಳ್ಬಿಡು, ನಾವ್ ಇವತ್ತೆ ಹೊರಟೋಗ್ಬಿಡ್ತೀವಿ. ಅಲ್ಲ ಅನ್ಸಿಯ, ನಿಮ್ಮನ್ನು ಮನೆ ಬಿಟ್ಟು ಕಳಿಸ್ಬೇಕು ಅಂತ ನಾನು ಕನಸಿನಲ್ಲೂ ಎಣಿಸ್ತವಳಲ್ಲ. ಬೇಕಾದ್ರೆ ನನ್ನ ಮಗು ಮೇಲೆ ಹಾಲು ಹಾಲು ಬೆಡಗಿಲ್ಲ ಬೇಡ, ನಡಿಯಾಜೆ ನಡಿತೀನಿ. ಮೊದಲು ಹಾಲು ಕುಡಿ, ನನ್ನ ಪಾತ್ರೆ ಬೇಕು. ಸಾಕು ಬಾಯಿ ಮುಚ್ಚು, ಬರ್ತಾ ಬರ್ತಾ ಬಾಯಿಗೆ ಬಂದಿದ್ದೆ ಮಾತಾಗೋಯ್ತು ನಿಂಗೆ. ನಾನೇನಕ್ಕ ಇಷ್ಟ ಬಂದಾಗ ಮಾತಾಡಿದ್ರೆ ಕೇಳ್ಕೊಂಡಿರೋದಕ್ಕೆ ಎಲ್ಲರೂ ನನ್ನ ಹಾಗೆ ಅಂತ ತಿಳ್ಕೊಂಡ್ಬಿಟ್ಟೇನೋ. ಮೊದಲು ಈ ಹಾಲು ಕುಡಿ, ಆಮೇಲೆ ರೇಗುವಂತೆ. ಹಾಲಲ್ಲ, ಒಂದ್ ತೊಟ್ಟು ನೀನು ಕುಡಿಯಲ್ಲ. ಇವತ್ತೆರಡರಲ್ಲೂ ಒಂದು ತೀರ್ಮಾನ ಆಗ್ಲೇಬೇಕು, ಈ ಮನೇಲಿ ನೀನಿರೋದೋ ನಾನಿರೋದೋ ಅಂತ. ಹಾಗೆ ಆಗ್ಲಿಕ್ಕ ಅಕ್ಕ, ಇಷ್ಟು ಚಿಕ್ಕ ವಿಷಯನ ರಾಧ ಅಂತ ಮಾಡಿ ಅಕ್ಕನ ತಲೆ ಕೆಡಿಸ್ತೀಯಲ್ಲ. ನೋಡು, ನನ್ ತಪ್ಪಿದ್ರೆ ನನ್ನನು ಮೊದಲೇ ಜ್ವರದಲ್ಲಿ ಅರ್ಧ ಆಗಿರೋ ಅವಳ್ಯಾಕೆ ಕಾಷ್ಟ ವ್ಯಸನದಲ್ಲಿ ಸಿಕ್ಕಿಸಿ ಹಿಂಸೆ ಮಾಡ್ತಿ? ಇಷ್ಟಕ್ಕೂ ನಡೆದಿದ್ದೇನು ಹೇಳು. ವಾಸನ ಕಡ್ದು ಹಾಕ್ಬೇಕು ಅಂತೆಲ್ಲ, ಅದು ಹುಟ್ಟದ ಹಬ್ಬದ ದಿನ, ಇದೇನ ನೀನು ಒಳ್ಳೇದು ಬಯಸೋದು? ಅಷ್ಟೇ ತಾನೇಕ್ಕ, ತಿಳಿದೇ ಆಡ್ಬಿಟ್ಟೆ. ಇಷ್ಟು ಮಾತ್ರಕ್ಕೆ ಹೀಗೆ ಸಂಕಟ ಪಡ್ಬೇಕೇನು? ನೋಡಕ್ಕ, ವಾಸು ನಿನ್ಗೆ ಹೇಗೋ ನನಗೂ ಹಾಗೆ ಮಗ. ತಾಯಿ ಬೈಗಳು ಮಕ್ಕಳಿಗೆ ಯಾವತ್ತೂ ತಗಲಲ್ಲ. ಅದೆಲ್ಲ ಆಗೋಲ್ಲ, ಮೊದಲು ಕ್ಷಮಾಪಣೆ ಕೇಳ್ಕೋಬೇಕು. ಆಗ್ಲಿ ಅಕ್ಕ, ನನ್ನ ಕ್ಷಮಿಸ್ಬಿಡಕ್ಕ. ಕ್ಷಮಿಸೋದೇನಿದೆ ಅಮ್ಮ? ಅಕ್ಕ ಇನ್ನೇನು? ಹಾಲು ಕುಡಿ. ನಾನು ಇಷ್ಟೊಂದು ಕುಡಿಲಾರೆ. ಜಾಸ್ತಿ ಏನಿಲ್ಲ, ಕುಡಿಕ. ಶಾಂತ, ವಾಸುನ್ ಕರೆದು ಮೊದಲು ಆಶೀರ್ವಾದ ಮಾಡು. ಸರಿ. ಶುದ್ಧ ಹುಚ್ಚು ಹುಡುಗಿ ಅನ್ಸಿಯ, ಅವಳ ಮನಸ್ಸಲ್ಲಿ ಏನೂ ಇರಲ್ಲ. ಒಂದೊಂದ್ಸಲ ಅವಳ ಮಾತು ನನಗೂ ಕಷ್ಟವಾಗಿರುತ್ತೆ, ಆದ್ರೆ ಒಂದ್ ನಿಮಿಷ ಅವಳ ಧ್ವನಿ ಕೇಳದೆ ಇದ್ರೆ ನನ್ನ ಬುದ್ಧಿನೇ ಕೆಟ್ಟು ಹೋಗುತ್ತೆ. ಅಷ್ಟೇ ಅಕ್ಕ, ನನಗ್ ಗೊತ್ತಿಲ್ವಾ? ಕಡ್ದಾಗ್ಬಿಡ್ತಾಳಂತೆ, ನನ್ನ ಕೈಯೇನೋ ಬಾಳೆಹಣ್ಣು ತಿಂತಿರಲ್ಲ. ಕಡಿಲಿ ನೋಡೋಣ. ವಾಸು, ನಿಂಗೆ ಚಿಕ್ಕವನ ವಿಷಯ ಇನ್ನೂ ಗೊತ್ತಿಲ್ಲ. ಕೋಪ ಬಂದ್ರೆ ಅಂದ ಕೆಲಸ ಮಾಡೇ ತೋರಿಸೋದು. ಆಜೋರ್ ಏನಿದ್ರು ನಿಮ್ಮಂತ ಹೆಣ್ಣಂ ಪುಸ್ತಿಗಳ ಹತ್ರ, ಇವನು ರೌಡಿಗೆ ರೌಡಿ, ನನಗೇನು ಭಯ ಇಲ್ಲ. ವಾಸು ಚಿಕ್ಕಮ್ಮ ಕರೀತಾಳೆ. ನನ್ನ ಈಗಲೇನ? ಹೌದು. ನಿನ್ನ ಹೆಣ್ಣಂ ಪುಸ್ತಕ ಇಲ್ಲ, ಹೋಗು. ಹೋಗ್ತೇನ, ಹೋಗ್ತೇನಲ್ಲ. ಯಾರು ಕರೆದಿದ್ ನನ್ನ? ಓ ವಾಸು, ಬಂದ್ಯಪ್ಪ, ಇರು ಬಂದೆ. ವಾಸು ಪುಟ್ಸ್ ತೆಗಿಯೋ. ಆ ಚಿಕ್ಕಮ್ಮ ನೋಡ್ರೆ ಏನಾದ್ರು ಹೇಳ್ತಾಳೆ, ತೆಗಿಯೋ ವಾಸು. ವಾಸು ಬೂಟ್ಸ್ ಹಾಕೊಂಡು ಒಳಗೆ ಬರ್ತಾರೇನು? ಹೋಗಿ ಬಿಚ್ಚಿಡ್ ಬಾ ಮಗು. ಯಾಕೆ ಬಿಚ್ಚಬೇಕು? ನೋಡು, ಇದು ಊಟ ಮಾಡೋ ಜಾಗ, ಇಲ್ಲಿಗೆ ಇದನ್ನೆಲ್ಲ ಹಾಕೊಂಡು ಬರಬಾರ್ದು. ಹೋಗಿ ಬಿಚ್ಚಿಡ್ ಬಾ. ಆ ಏನು ಪರವಾಗಿಲ್ಲ, ಯಾರಿಗೆ ಹೇಳ್ತಾ ಇದ್ದೀನಿ, ಹೋಗಿ ಬಿಚ್ಚಿಡ್ ಬಾ. ಹೇಳ್ ಚಿಕ್ಕಮ್ಮ. ವಾಸು ಬೂಟ್ಸ್ ಹಾಕೊಂಡು ಒಳಗೆ ಬಂದ, ಬಿಚ್ಚಿಬಿಟ್ಟು ಬಾ ಅಂತ ಚಿಕ್ಕಮ್ಮ ಎಷ್ಟು ಹೇಳಿದ್ರು ಕೇಳಲ್ಲ. ಹೋಗ. ನಾನು ಹೋಗೋದಿಲ್ಲ. ಹೋಗು ಅಂದ್ರೆ ಯಾಕೆ ಹೋಗ್ಬೇಕು? ಅವಳಿಗೆ ನನ್ ಕಂಡ್ರೆ ಆಗಲ್ಲ, ಅದಕ್ಕೆ ಏನಾದ್ರು ಒಂದು ಹೇಳ್ತಾನೆ ಇರ್ತಾಳೆ. ಏನಂದಿ, ಚಿಕ್ಕಮ್ಮನ ಅವಳು ಇಡುತ್ತೀಯ? ಇನ್ನೇನನ್ಬೇಕು? ಮರ್ಯಾದೆಯಾಗಿ ಚಿಕ್ಕಮ್ಮ ಅಂತ ಕರಿಬೇಕು. ಚಿಕ್ಕಮ್ಮ ಚಿಕ್ಕಮ್ಮ, ಅವಳು ರಾಕ್ಷಸಿ, ಬೆಳಿಗ್ಗೆ ನನ್ನನ್ನು ಬೈದಿದ್ದಾಳೆ. ಬಡವಾ, ಏನಂದ್ರಿ ಇನ್ನೊಂದ್ಸಲ ಅಂದ್ರೆ ನಿನ್ನ ಸಿಗ್ತಾನೆ ರಾಕ್ಷಸಿ, ಬಡವ ರಾಕ್ಷಸಿ. ಚಿಕ್ಕಮ್ಮೇನ ಅವನ್ನ ಹೊಡಿಸಿಲ್ಲ, ಅಡಿಗೆ ಮನೆ ಒಳಗೆ ಚಪ್ಪಲಿ ಹಾಕೊಂಡ್ ಬರಬೇಡ ಅಂತ ಹೇಳಿದ್ದಕ್ಕೆ
ಚಿಕ್ಕಮ್ಮನ್ನೇ ಅವಳು ಇವಳು ರಾಕ್ಷಸ ಅಂತ ಇವನೇ ಬೈದಿದ್ದು. ಅವಂಗೇನೋ ಬುದ್ಧಿ ಇಲ್ಲ, ಸ್ವಲ್ಪ ಇದಾಗ ಆಡ್ಬಿಟ್ಟ ಅಷ್ಟು ಮಾತ್ರಕ್ಕೆ ತಲುಪು ಇದ್ದಂಗೆ ಉಯ್ದ್ಬಿಡೋದ? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ತಿದ್ರಿ? ಮೀಸೆ ಅವ್ರ ಗಂಡಸರು ಮನೆಯಾಗ ನಾವಿಲ್ವಾ? ದೊಡ್ಡವ್ರು ಅನ್ಸ್ಕೊಂಡು ನಾವೇನ್ ಸತ್ತೋಗಿದ್ದೀವ? ಸರಿಯಾಗಿ ಹೇಳಿದೆ, ದೊಡ್ಡವ್ರು ಅನ್ಸ್ಕೊಂಡವಳು ನಾನಿನ್ನು ಬದುಕಿದ್ದೀನಿ. ನಿನ್ಗಿಲ್ಲೇನ್ ಕೆಲಸ? ಅಡಿಗೆ ಮನೆ ಜಗಳಕ್ಕೆ ಗಂಡಸರು ಬಾಯಿ ಹಾಕೋದು ಮರ್ಯಾದೆ ಅಲ್ಲ. ವಾರೋರ್ಗಿತ್ತಿಯ ಜಗಳ ತೀರಿಸೋದಕ್ಕೆ ನಾನು ಇಲ್ಲೇ ಇದ್ದೀನಿ. ಇದ್ರಲ್ಲಿ ತಲೆ ಹಾಕೋದು ನಾಚಿಕ್ಕೇಡು. ನಾಚಿಕ್ಕೇಡೆ ಸರಿಯಾಗಂದ್ರಿ, ನೀವಿಷ್ಟು ಹೇಳದ್ ಮ್ಯಾಗೆ ನಂದೇನು ಮಾತಿಲ್ಲ. ನನಗೇನು ಅಂತ ಹೋಗ್ಬಿಡ್ಬೇಡಿ, ನೊಂದವ್ರಿಗೆ ನ್ಯಾಯ ಕೊಡಿಸ್ಬಿಟ್ಟು ಹೋಗಿ. ಅಯ್ಯೋ ನಿನ್ನ ಮನೆ ಅದ ಮುಗೀತು ಅಂತಿದ್ರೆ ಲಬ್ಬರ ನಂಗಳಿತಾ ಇದೆಯಲ್ಲ ಹಾಕ್ತಿವಳು. ಅನ್ಸಯ್ಯ ನೀನ್ ಹೋಗಮ್ಮ, ನಾನೆಲ್ಲ ವಿಚಾರಿಸ್ಕೊಳ್ತೀನಿ. ಧರ್ಮದೇವತೆ ನೀನ್ ಹೇಳ್ದಾಗೆ ಕೇಳ್ತೀನಕ್ಕ. ವಾಸು ಬಾ ಹೋಗೋಣ. ಇಪ್ಪತ್ನಾಲ್ಕು ಗಂಟೆ ನಿನ್ ಹಾಳಿಸ್ಬಿಟ್ಟೆನಾಗೋಯ್ತೇನು? ಮಾಡಕ್ ಬೇರೆ ಕೆಲಸ ಇಲ್ಲ? ಅಯ್ಯೋ ನಿನ್ನ ಮನೆ ಹಾಳಾಗ ಲಕ್ಷಣವಾಗಿ ಕೆಲಸ ಮಾಡ್ಕೊಂಡಿದ್ದವನ್ನ ಬಾ 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 ಅಂತೇಳಿ ಹಳ್ಳಿ ಬಿಡಿಸಿ ಕರ್ಕೊಂಬಂದಲ್ಲಿ. ಅಲ್ಲ ಈ ಪಟ್ಟಣದಾಗ ಇನ್ನೇನೈತೆ ಕೆಲಸ? ಇಸ್ತ್ರಿ ಬಟ್ಟೆ ಹಾಕೊಂಡು ನಮ್ಮ ಬೈಕುಟ್ಟಂಗೆ ಮೋಟಾ ದೇಶದಲ್ಲಿ ಟಪ 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 ಅಂತ ಊರು ಸುತ್ತ ಹೋದ್ಬಿಟ್ಟು ಇನ್ನೇನೈತೆ ಕೆಲಸ? ಬ್ರದರ್ ಇಲ್ಲ ಏನು ನನ್ನ ವಿಷಯನೇ ಮಾತಾಡ್ತಾ ಇದ್ ಹಾಗಿತ್ತು? ಬಾ ತಮ್ಮಯ್ಯ ಬಾ, ನಿನಗೆ 100 ವರ್ಷ ಆಯ್ತು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಏನ್ ತುಂಬಾ ಒರೆಯಲ್ಲಿರೋ ಹಾಗಿದೆಯಲ್ಲ? ಏನ್ ಮಾಡೋದು ಹೇಳು, ಈ ಹಾಳಿಸ್ಬಿಟ್ಟು ಆಟ ಆಡ್ತಾ ಕೂತ್ಕೊಂಡ್ರೆ ಹೊಟ್ಟೆ ತುಂಬುತ್ತೇನೋ ಇಲ್ಲೋ. ದಿನ ದಿನಕ್ಕೂ ನಮ್ಮ ಸ್ಥಿತಿ ಚಿಂತಾಜನಕವಾಗಿದೆ. ಆಸ್ತಿ ನೋಡಿದ್ರೆ ಇವ್ರ ಅಣ್ಣದ್ದು ಸ್ವಯಾರ್ಜಿತ, ಇನ್ನವಳು ಆ ಶಾಂತನ ಕಂಡ್ರೆ ಸಾಯ್ತಾಳೆ. ಕಾಲ ಕಾಯ್ತಾ ಕೂತ್ರೆ ಕಡೆಗಾಲದವರೆಗೂ ನಮ್ ಕವಡೇನೂ ದಕ್ಕೋಲ್ಲ. ಕರೆಕ್ಟ್ ಸಿಸ್ಟರ್, ಕರೆಕ್ಟ್. ಗಾಳಿ ಬಂದಾಗ ತೂರ್ಕೋಬೇಕು, ದೀಪ ಇದ್ದಾಗ ಮನೆ ಅಚ್ಚಿಕಟ್ ಮಾಡ್ಕೋಬೇಕು. ಹೇಗೆ? ಅದಕ್ಕೆ ನಿನ್ ಜ್ಞಾಪಿಸ್ಕೊಂಡಿದ್ದು. ಏನ್ ಮಾಡ್ಬೇಕು ಹೇಳು. ಅವನ್ನೇನ್ ಕೇಳೋದು, ನಾವು ಮರ್ಯಾದೆ ಆಗಿ ಹಳ್ಳಿಗೆ ಹೋದ್ರೆ ಅವ್ರಿಗೂ ಇದಾಗುತ್ತೆ, ನಮ್ಗೂ ಅದಾಗುತ್ತೆ. ಚಿಚಿ, ನಿಮ್ ಹಾಳಹಳ್ಳಿಗೆ ಬೆಂಕಿ ಹಾಕ, ಇಷ್ಟು ದಿನ ಕಷ್ಟಪಟ್ಟು ಏನ್ ಸಿಕ್ತು ನಿಮ್ಗೆ? ಇಲ್ಲೇ ಯಾವ್ದಾದ್ರು ವ್ಯಾಪಾರ ಗಿಪಾರ ಮಾಡೋ ದಾರಿ ನೋಡಿ. ದಟ್ಸ್ ಗುಡ್ ಸಿಸ್ಟರ್, ಇವತ್ತಿನಿಂದಲೇ ಭಾವನ ಹೆಸರಿನಲ್ಲಿ ಚಿಕ್ಕದಾಗೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ. ಹೇಗೆ? ಅಯ್ಯೋ ನಿನ್ನ ಮನೆ ಹಾಳಾಗ ವ್ಯಾಪಾರಕ್ಕೆ ಬಂಡವಾಳ ಎಲ್ಲೈತೆ? ಎಷ್ಟು ಬೇಕಾಗುತ್ತೆ ತಮ್ಮಯ್ಯ? ನೋನನ್ನು ಹೆಚ್ಚಿಗೆ ಇನ್ವೆಸ್ಟ್ ಮಾಡೋದು ನಮ್ಮಂಥವ್ರಿಗಲ್ಲ ಸಿಸ್ಟರ್. ಬೆಟ್ಟಕ್ಕೆ ಕೂದಲು ಕಟ್ಟೋದು ಎಳಿಯೋದು, ಬಂದ್ರೆ ಬೆಟ್ಟ ಹೋದ್ರೆ ಕೂದಲು, ಅದ್ ನಮ್ ಸಿಸ್ಟಮ್. ಹಾಗಾದ್ರೆ 200 ರೂಪಾಯಿ ಸಾಕ? 200 ಹೋಗ್ಲಿ, 300 ಅಷ್ಟೇನೆ. 400 ಅಯ್ಯೋ ಯಾವ ಮೂಲೆಗೆ ಸಿಸ್ಟರ್? ಅಯ್ಯೋ ನಿನ್ನ ಮನೆ ಹಾಳಾಗ 400 ರೂಪಾಯಿ ಇದ್ರೆ ನಿನಗೆ ತುಂಬಾ ಇದಾಗೋಯ್ತು ನೋಡ್ದ. ಲೋ 3 ಎಕರೆ ಭೂಮಿ ಮೇಲೆ ಅದ್ ವರ್ಷಕ್ಕೆ ಬರೋ ಆದಾಯ. 500 ಹೆಚ್ಚಿಗಿಲ್ಲ ನನ್ನ ಹತ್ರ ತಮ್ಮಯ್ಯ, ಇದ್ರ ಮೇಲೆ ನಿನ್ನಿಷ್ಟ. ಅಯ್ಯೋ ಓಕೆ ಸಿಸ್ಟರ್, ಓಕೆ. 500 ಇಸ್ ಮೋರ್ ದನ್ ಎನಫ್. ಎಲ್ಲಿ ಸಿಸ್ಟರ್ ಕೊಡಿ? ಇರೋ ಬಂದೆ. ಮೈ ಡಿಯರ್ ಬ್ರದರ್-ಇನ್-ಲಾ, ನೋಡ್ತಾರೋ ಇನ್ಮೇಲೆ ನಮ್ ಕೈ ಚಳ್ಕನ. ನೀನು ಮನೆ ಹಾಳಾಗ ಸಿಸ್ಟರ್, ಬೇಗ ಬೇಗ ಕಮಾ ಸಿಸ್ಟರ್, ರಾವ್ ಕಾಲ ಬಂದ್ಬಿಡುತ್ತೆ ಸಿಸ್ಟರ್, ರಾವ್ ಕಾಲ. ನಿನ್ನೇ ನಂಬಿದ್ದೇನೆ, ಹಾಲೆಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು. ಅಯ್ಯೋ ನಿನ್ನ ಮನೆ ಹಾಳಾಗ ಎಲ್ಲಿಟ್ಟಿದ್ಯ ಈ ಪುಟ್ಟಗಂಟು? ಯಾರಿಗೂ ಕಾಣ್ದಾಗ ಹಾಲು ಮೊಸರು ಅಕ್ಕಿ ಬೇಳೆ ಮಾರಿ. ಶಿಶಿ, ದೊಡ್ಡವ್ರ ಎದುರು ಹೀಗೆಲ್ಲ ಮಾತಾಡ್ಬಾರ್ದು, ಅವ್ರಿಗೆ ಬುದ್ಧಿ ಇಲ್ಲ. ನಿಜ, ನೀನೇನು ತಿಳ್ಕೋಬೇಡ ತಮ್ಮಯ್ಯ. ಪರವಾಗಿಲ್ಲ ಸಿಸ್ಟರ್, ನಾ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಬಾವಾ ಬೇಗ ಬಾ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಈಗೆಲ್ಲ ಮಾತಾಡ್ಬಾರ್ದು, ಹೋಗಿ ವ್ಯಾಪಾರ ಮಾಡಿದ್ರಿ, ಹೋಗ್ರಿ.
ಏ ಭಕ್ತಾಗ್ರಣಿ ಆಂಜನೇಯ, ಯಾಕೆ ಅದ್ ನೆಲೆ ನಗ್ತಿದ್ದೆ? ವೈಕುಂಠ ಅದೇನೇನೋ ಇದಾಗ್ಬಿಟ್ಟು ಇದೇನೇನೋ ಅದಾಗ್ಬಿಡ್ತು ಕಣು. ಅವಳ ಮನೆ ಹಾಳಾಗ ನನ್ನ ಹೆಂಡತಿ ನೆನ್ನೆ ದಿವಸ ಪಾಯಸ ಕಾಲ ಜಾಸ್ತಿ ಆಗ್ಬಿಟ್ಟಿದ್ಲು, ನೆತ್ತಿಗೆ ಹತ್ಬಿಟ್ಟು ತಲೆ ತಿರುಗಿ ಬಿದ್ದು ಬಿಟ್ಟೆ ಕಣು. ಆಗ ಸಮಾಚಾರ ಖಾರ ಕೇಳಿಸ್ತೀನಿ ಇರು. ಹಾಯ್ ಚಂಚಲ ಡಾರ್ಲಿ. ಹಾಯ್. ಮ್ಯಾಜಿಕ್ ಮಾಡೋ ಹಾಗೆ ಎಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡ್ಬಿಟ್ಟೇನು. ಮೈ ಗುಡ್ನೆಸ್, ಯು ಆರ್ ರಿಯಲಿ ಬ್ಯೂಟಿಫುಲ್. ಬ್ಯೂಟಿಫುಲ್ ಇರ್ಲಿ, ಯಾರ ಹಳ್ಳಿಗ ಮಾತು? ಯಾರಾದ್ರೆ ಏನು, ನಿನ್ನೇನು ಲವ್ ಮಾಡು ಅಂತ ಹೇಳಿದ್ ನೀನು? ಮತ್ತೆ ನೋಡು, ಜಾನ್ ತಂದಿಂದ ಹೊಲಿಸ್ಕೊಂಡ್ರೆ ಹುಟ್ಟಿದ್ದೆಲ್ಲ ಚಿನ್ನ. ಓ, ಯಾವ್ದಾದ್ರು ಒಳ್ಳೆ ಅಭ್ಯಾಸ ಇದೇನು? ಹಾ ಇದೆ. ಯಾವಾಗ ಮುಗ್ದಿ ರಂಗಸ್ಥಳಕ್ಕೆ? ನೀನು ಹೂ ಅಂದಾಗಲೇ ಮುಹೂರ್ತ. ಏನ್ ಭಾವ, ಏನೋ ಸಣ್ಣ ಕೆಲಸ ಮಾಡ್ತಾ ಇದೀಯ? ಏನಿಲ್ಲ, ಧೂಳ ಹಾಸ್ತಾ ಇದ್ದೆ. ನಿಮಗೆ ಆಡೋಕ್ ಬರುತ್ತೆ? ಭಾವ ಇದೆಲ್ಲ ಇಸ್ಪೀಟಾದ ಬರುತ್ತಾ ಅಂತ. ಇಲ್ಲಪ್ಪ ನೋಡು, ನೀನು ಹಿಡ್ಕೊಳಕ್ ಬಂದ್ರೆ ಸಾಕು, ಮಿಕ್ಕಿದ್ದೆಲ್ಲ ಅವಳು ಕಲಿಸ್ತಾಳೆ. ನಾವಲ್ಲಪ್ಪ ಸುರೇಲ ಬುದ್ಧಿ ಚಿಕ್ಕ. ಏನಿದು ಕಲ್ಚರು ಮಣ್ಣು, ಇದನ್ನೆಲ್ಲ ಬೆರೆಸುತ್ತ ಯಾರು ಹೇಳಿದ್ದು? ಏನಿಲ್ಲ, ಅನಿಷ್ಟ ಕೆಲಸ. ಎಲ್ಲ ಮಾಮೂಲೆ ಸರ್. ಮಾಮೂಲು ಮಾಮೂಲು, ನೀವು ಮಾಡೋ ಪ್ರತಿಯೊಂದು ಮುಟ್ಟಾಳ ಕೆಲಸನು ಮಾಮೂಲೆ. ಪಾಪಿಗಳು ತಿನ್ನೋ ಅನ್ನಕ್ಕೂ ಕಲ್ ಬೆರೆಸ್ತೀರಾ? ಎಲ್ರು ಬೆರೆಸೋದೆ, ಅದ್ರಲ್ಲಿ ನಾವು ಬಹಳ ಕಡಿಮೆ ಬೆರೆಸ್ತೀವಿ ಸರ್. ಹುಚ್ಚು ಬಾಯಿ. ವೈಕುಂಠಯ್ಯ, ವಾಟ್ ಬ್ರದರ್? ಅಕ್ಕಿಲಿ ಕಲ್ಲು ಮಣ್ಣು ಬೆರೆಸೋದು ಯಾಕೆ? ಮಾಮೂಲೇ ಬ್ರದರ್, ಜಸ್ಟ್ ಮಾಮೂಲು. ಇದು ನಾನು ಮನುಷ್ಯರು ತಿನ್ನೋದಕ್ಕೆ ಮಾಡ್ತಾ ಇದ್ದೀನಿ. ಅದಕ್ಕೆ ಅಂತಲೇ ಧೈರ್ಯವಾಗಿ ಬೆರೆಸ್ತಾ ಇರೋದು ಬ್ರದರ್. ದೇವರು ಮನುಷ್ಯನ ಬುದ್ಧಿ ಕೊಟ್ಟಿದ್ದಾನೆ, ಆದ್ರಿಂದ ಅವನ ಆರಿಸ್ಕೊಂಡು ತಿಂತಾನೆ ಹೊರತು ನೋಬಡಿ ಈಟ್ ಸ್ಟೋನ್ಸ್ ಬ್ರದರ್. ಎಲ್ಲ ವ್ಯಾಪಾರ ಬ್ರದರ್. ಇದೇನಾ ವ್ಯಾಪಾರ? ಇಲ್ಲಿ ವ್ಯಾಪಾರದ ಹೆಸರಲ್ಲಿ ಯಾರು ಎಷ್ಟೆಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತೇ ಕಡೆ ಇನಿಮೇಲೆ ಇವೆಲ್ಲ ನಡೀಕೊಡ್ತು. ನಿನ್ನೆ ಇಲ್ಲಿ ಕಳಿಸಿರೋದು ನಮ್ಮಲ್ಲಿ ಶಿಷ್ಯವೃತ್ತಿ ಮಾಡಿ ವ್ಯಾಪಾರದ ಮರ್ಮ ತಿಳಿಲಿ ಅಂತಲೇ ಹೊರತು ನಮ್ಮ ಮೇಲೆ ಅಧಿಕಾರ ಮಾಡುವಂತಲ್ಲ. ಬಾಯಿ ಮುಚ್ಕೊಂಡಿರೋಕೆ ಆಗದೆ ಹೋದ್ರೆ ದಯಮಾಡಿಸ್ಬೋದು. ನೀನ್ ಯಾರು ನನಗೆ ಹೋಗೋಣ ಅದಕ್ಕೆ? ಈ ಮಿಲ್ಲಿನ ಮ್ಯಾನೇಜರ್. ಬೈದಿ ಬೈ, ಹೂ ಆರ್ ಯು ಬ್ರದರ್? ಬಿಡಕಾ ಸಂಪಾದನೆ ಮಾಡೋ ಯೋಗ್ಯತೆ ಎಲ್ಲ ನನಗೆ ಬುದ್ಧಿ ಹೇಳ್ತಾರೆ. ಇದು ಸಂಪಾದನೆ, ಇದಕ್ಕಿಂತ ಭಿಕ್ಷೆ ಬೇಡದೆ ವಾಸು. ಓಕೆ, ಮಹಾರಾಜನ ಹಾಗೆ ಭಿಕ್ಷೆ ಬೇಡ್ಕೊಂಡು ತಿನ್ನು, ಅಭ್ಯಂತರವೇನಿಲ್ವಲ್ಲ. ಪ್ಲೀಸ್ ಕಮಾನ್ ಬ್ರದರ್. Thank you.
ನನ್ ಜೊತೆ ಬಿಟ್ಬಿಟ್ಟು ನಾಳೆ ಏನಕ್ಕ ಈ ಮನೇಲಿ ನಾವಿರ್ಬೇಕಾ ಹೋಗ್ಬೇಕಾ ಯಾವ್ದಾದ್ರೂ ಒಂದ್ ತೀರ್ಮಾನ ಮಾಡಿ ಹೇಳ್ಬಿಡು. ಅನಸೂಯ ಯಾರೇನಂದ್ರಮ್ಮ? ಬಾಯಲ್ಲಿ ಹೇಳ್ಬೇಕೆ, ಒಳ್ಳೆಯವರಾಗಿ ನಟಿಸ್ತಾ ಮರ್ಯಾದೆ ಕಳಿದೇ ಇದ್ರೆ ಸಾಕು. ಯಾರು ಏನ್ ಮಾಡಿದ್ರೆ ಈ ಮನೇಲಿ ಏನ್ ಮಾಡ್ಬೇಕಾದ್ರೆ ಯಾರಿಗೆ ಅಧಿಕಾರ ಇದೆ? ಅವಳೊಬ್ಬಳಿಗೆ ತಾನೆ. ಶಾಂತಿನೇ ಏನ್ ಮಾಡ್ಲೆ? ಮಕ್ಕಳ್ಯಾರು ನಮ್ಮ ವಾಸು ಜೊತೆಯಲ್ಲಿ ಮಾತಾಡ್ಕೂಡ್ದು ಆಟ ಆಡ್ಕೂಡ್ದು ಅಂತ ಆರ್ಡರ್ ಮಾಡಿದ್ದಾಳೆ. ಅವಳು ಹಾಗಲ್ಲ, ಸ್ವತಃ ನಾನೇ ಕೇಳ್ದೆ. ಅವರೆಲ್ಲ ಇವನ್ನ ಹಾಸ್ಯ ಮಾಡಿ ದೂರ ಇಟ್ಟಿದ್ದನ್ನ, ಸಾಲ್ದೆ ಇದ್ದಿದ್ದಕ್ಕೆ ಹಾಳಾರ ನಾಯಿ ಚೂ ಬಿಟ್ರು. ಇವನು ಬಿದ್ನೋ ಕೆಟ್ನೋ ಅಂತ ಅಳ್ತಾ ಬಂದ. ಅದನ್ನ ಕಂಡು ಹೆತ್ತೊಟ್ಟೆ ಸಂಕಟ ತಡಿಲಾದ್ದೆ ನಿನ್ನ ಹತ್ರ ಬಂದೆ. ಈ ಮನೆಯಲ್ಲಿ ನಾವ್ ಆ ನಾಯಿಗಿಟ್ಟು ಕಡೆಯಾಗಿ ಹೋಗಿದ್ದೀವ. ಅನ್ಸೂಯ ಅಳ್ಬೇಡಮ್ಮ ಅಳ್ಬೇಡ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಬಾಮ್ಮ ಶಾಂತಿ, ಶಾಂತಿ ಏನೇ ಇದು ನಿನ್ ಕಿತಾಪತಿ? ಏನಕ್ಕ ಹುಡುಗರು ಯಾರು ಇವನ್ ಜೊತೆ ಸೇರ್ಕೊಡ್ದು ಅಂತ ಹೇಳಿದ್ಯಂತೆ? ಒಳ್ಳೇದು ಬಿಡು. ಏನ್ ಒಳ್ಳೇದಾಯ್ತು? ಅವನ್ ಹೇಗೋ ಕೆಟ್ಟ ಹಾಳಾಗಿದ್ದಾನೆ, ಮಿಕ್ಕವ್ರು ಯಾರು ಹಾಗಾಗ್ದೇ ಇರ್ಲಿ ಅಂತ. ಕೇಳ್ದ್ಯಾ ಕೇಳ್ದ್ಯಾ, ನಿನ್ ಎದುರಿಗೆ ಚುಚ್ಚು ಮಾತು. ನಾವಿದ್ರೆ ಹುಡುಗರೆಲ್ಲ ಹಾಳಾಗಿ ಹೋಗ್ಬಿಡ್ತಾರೆ, ಮನೇನು ಹಾಳಾಗಿ ಹೋಗ್ಬಿಡುತ್ತೆ. ನನ್ಗೆ ಯಾಕ ಪಾಪ, ನಾನ್ ಬರ್ತೀನಕ್ಕ. ನೀನಿರು ಅನ್ಸೀಯ, ನೀನ್ ಯಾಕೆ ಹೋಗ್ತೀಯ? ಏನೇ ಇವ್ರನ್ನೆಲ್ಲ ಮನೆ ಬಿಟ್ಟು ಓಡಿಸ್ಬೇಕು ಅಂತಿದ್ಯೇನೆ? ಏನು ನನ್ಗೇನ್ ಗೊತ್ತು? ಏನು ಒಂದ್ ವೇಳೆ ಹೋಗ್ಬೇಕಾಗ್ ಬಂದ್ರೆ ಅವಳೆಲ್ಲ ಹೋಗೋದು ನೀನು. ಅವಳು ಅವ್ರ ಸ್ವಂತ ತಮ್ಮನ ಹೆಂಡತಿ. ಇವತ್ತು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ನಮ್ಮ ಮೇಲೆಲ್ಲ ಅಧಿಕಾರ ಚಲಾಯಿಸ್ಬೇಕನ್ನೋ ಚಪಲ ನಿಂಗಿದ್ರೆ ಅದನ್ನೆಲ್ಲ ಈಗ್ಲೇ ಮರ್ತು ಬಿಡು. ನಿನಗಾಗಿ ನಮ್ಮವ್ರನ್ನ ತಮ್ಮವ್ರನ್ನ ಕಳ್ಕೊಳ್ಳೋದಕ್ಕೆ ನಾನ್ ಸಿದ್ಧವಾಗಿಲ್ಲ. ಈ ಮನೇಲಿ ನೀನ್ ಯಾರು, ನಿನ್ನ ಸ್ಥಿತಿಗತಿಗಳು ಏನು ಅಂತ ತಿಳ್ಕೊಂಡು ನಡೆದ್ರೆ ನಿಂಗೂ ಮರ್ಯಾದೆ. ಹೇಳಿತಾ ಚಿಲ್ಮಿಷದ ಕೋಳಿ ನೋಡ್ದೆ ಆ ಸೊಕ್ಕು? ಹ್ಮ್ ನೋಡ್ದೆ ನೋಡ್ದೆ. ಚೇಳು ಕೊಂಡಿ ಆಡ್ಸ್ಕೊಂಡು ಹೋದಾಗೆ ಮುಖ ಉರ್ರ ಅಂತ ಇಟ್ಕೊಂಡು ಹೋಗ್ತಿದ್ದಾಳಲ್ಲ. ಹ್ಮ್ ಹೋಗು ಹೋಗು, ಹಾಗೆ ಹೊರಟು ಹೋಗು. ಇನ್ಮೇಲೆ ನಿನ್ನ ಅನಿಷ್ಟದ ಮುಖನ ನನಗೆ ತೋರಿಸ್ಬೇಡ. ಎಲ್ಲ ನೀನ್ ಕೊಟ್ಟ ಸಲಿಗೆ. ಸಲಿಗೆ ಅಂತೆ ಸಲಿಗೆ ಮಾಡ್ತೀನಿ. ತಿಂಡಿ ತಗೊಳ್ಳಿ, ತಿಂಡಿ ತಗೊಳ್ಳಿ, ತಿಂಡಿ. ಇವ್ರನ್ನ ಸುಧಾರಿಸ್ಕೊಂಡಿರೋದಕ್ಕೆ ನನ್ ಕೈಲಿ ಆಗಲ್ಲಪ್ಪ, ಖಂಡಿತವಾಗಿ ಹೇಳ್ತಿದ್ದೀನಿ. ಇವ್ರ ಗಲಾಟೆಯಲ್ಲಿ ನನ್ ಪ್ರಾಣಾನೇ ಹೋಗ್ತಿದೆ. ಸೂರಿ ವಾಸುನ್ ಹ್ಯಾಗ್ ಚಚ್ಚುದ ಅಂತೀರಾ? ಚಚ್ಬೇಕಾದ್ರೆ ಚಚ್ಬೇಕಾದ್ರೆ ಏನು ಅಂದ್ರೆ ವಾಸುನ್ ಹೊಡೆದದ್ದು ಸರಿ ಅಂತೀರಾ? ಏನೋ ಪಾಪ ಹುಡುಗ ತಿಳಿದೆ, ಚಪ್ಪಲಿ ಹಾಕೊಂಡು ಅಡಿಗೆ ಮನೆ ಒಳಕ್ ಬಂದ. ಹಾಗೆಲ್ಲ ಬರಬಾರ್ದಪ್ಪ ಅಂತ ಬುದ್ಧಿವಾದ ಹೇಳೋದ್ ಬಿಟ್ಬಿಟ್ಟು ಹಾಗ ಹೊಡೆಯೋದೆ. ನಿಮ್ಮನೆ ಕೇಳ್ತೀರೋ? ಹೊಡಿಬಾರ್ದು, ಅಷ್ಟು ಹೊಡಿಬಾರ್ದು, ಅಷ್ಟು ಹೊಡಿಬಾರ್ದು. ಏನು ಅಂದ್ರೆ ಬರ್ತಾ ಬರ್ತಾ ಹಂಸು ಹಿಂಗು ಶಾಂತಂಗು ಎಣ್ಣೆ ಸೀಗೆಕಾಯ ಹೋಯ್ತು. ಹಾಗಾದ್ರೆ ನನಗೆ ಹೇಳದೇನೆ ತರ್ಸಂಗಡಿ? ಅಯ್ಯೋ ದೇವ್ರೆ, ನಿಮ್ಮ ಹತ್ರ ಹೇಳೋದಕ್ಕಿಂತ ಯಾವ್ದಾದ್ರೂ ಕಂಬಕ್ಕೋ ಗೋಡೆಗೋ ತಲೆ ಚಿಟ್ಕೊಳ್ಳೋದೇ ಬಾಸಿ. ಹೌದೌದು, ವಾಸಿ ವಾಸಿ. ಇವತ್ತು ಏನಾಯ್ತು ಗೊತ್ತೇ? ಎಲ್ಲ ಹುಡುಗರು ಸೇರಿ ವಾಸುಗ್ ಬಹಿಷ್ಕಾರ ಹಾಕಿದ್ದಾರೆ. ಯಾರೋ ಅವನ ಹತ್ರ ಮಾತಾಡ್ತಾ ಇಲ್ಲ, ಅವನು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ಇದೆಲ್ಲ ನಮ್ ಶಾಂತಿದೇ ಕೆಲಸ, ಅವನೇ ಹೇಳ್ಕೊಟ್ಟು ಮಾಡ್ತಿರೋದು. ಈ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳ ಮನಸ್ಸು ಕೆಡಿಸಿದ್ರೆ ಮುಂದೆ ದೊಡ್ಡವರಾದ್ಮೇಲೆ ಅವರು ವಿಶ್ವಾಸವಾಗಿರ್ತಾರೇನು? ಇಲ್ಲ ಖಂಡಿತ. ಈಗಲೇ ಮನಸ್ಸು ಹೊಡೆದು ಹೋದ್ರೆ ನಾಳೆ ಮನೇನು ಒಡೆಯುತ್ತೆ, ಊರವರೆಲ್ಲ ನಮ್ಮನ್ನು ನೋಡಿ ನಗೋ ಹಾಗಾಗುತ್ತೆ. ನೀವೇ ಹೇಳಿ, ಈ ಶಾಂತಿಗೋಸ್ಕರ ಸ್ವಂತ ತಮ್ಮನ್ನ ತಮ್ಮನ ಹೆಂಡತಿನ ಕಳ್ಕೊಳ್ಳಕ್ಕಾಗುತ್ತೇನು? ಖಂಡಿತ ಸಾಧ್ಯ. ಇನ್ನು ಸತ್ಯನ ಸಂತಿ ತಿಳಿದೇ ಇದೆ. ಮೂರು ಕಾಸಿನ ಕೆಲಸ ಇಲ್ಲ, ಕಾಲಾಣೆ ಸಂಪಾದನೆ ಇಲ್ಲ. ಪರಿಸ್ಥಿತಿ ಹೀಗಿದ್ರು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಮನೆಯವ್ರ ಮೇಲೆ ಎಲ್ಲ ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ನೋಡಿದವ್ರು ಏನ್ ಹೇಳ್ತಾರೆ ಹೇಳಿ? ನಾ ಹೇಳ್ತೀನಿ ಕೇಳು. ನಿನ್ನೆ ದಿವಸ ಅವನು ನಮ್ಮ ಕೈಲಾಸಂ ಹತ್ರ. ಯಾವ ಕೈಲಾಸಂ ಅಂದ್ರೆ? ಅದೇ ನಮ್ಮ ಮಿಲ್ ಮ್ಯಾನೇಜರು ವೈಕುಂಠಯ್ಯನೇ. ವೈಕುಂಠಯ್ಯ, ವೈಕುಂಠಯ್ಯ. ಅವಳತ್ರ ಇದಕ್ಕಿದ್ದಾಗ ಜಗಳ ಕಾದ್ಯನಂತೆ. ಹೀಗಾಯ್ತು ಅಂತಂದ್ರೆ ಇವನು ಹೇಗೆ ಪೂರೈಸೋದು? ಅವನ ಮನೇಲಿ ಇರ್ಕೂಡ್ದು, ಇಂಥ ಸೋಂಬೇರಿಗಳು ಸಾಕೋದಕ್ಕೆ. ಇದೇನು ಧರ್ಮಚಿತ್ರ ಅಲ್ಲ ಕಮಲ. ಅಮ್ಮ. ಏನಮ್ಮ? ನಿನ್ ಚಿಕ್ಕಮ್ಮನ ಏನಾದ್ರು ಅಂದ್ಯಾ? ನಾನೇನನ್ನೆ? ಇಲ್ವಲ್ಲ. ಏನು ಅಂದ್ರೆ ಸುಮ್ಮನೆ ಕಣ್ಣೀರ್ ಹಾಕ್ತಿದ್ದಾಳೇನು? ಶಾಂತಿ ಅಳ್ತಾ ಇದ್ದಾಳಿಯೇ. ಏನ್ ಪುಟ್ಟು ಯಾವ ದೊಡ್ಡ ಮಾಡುತ್ತಿ ಪುಟ್ಟು? ನಿನ್ನೊಂದ್ ಮಾತು ಕೇಳ್ತೀನಿ, ಉತ್ತರ ಹೇಳ್ತೀಯ?
ನಿಮ್ಮಮ್ಮ ನನ್ನ ಬೈದ್ರೆ ಏನ್ ಮಾಡ್ತೀಯ? ಹಾಗಾದ್ರೆ ನಾನ್ ನಿಮ್ಮಮ್ಮನ್ ಬೈದ್ರೆ ನನ್ನ ಹೊಡಿತೀಯ? ಇವತ್ ನಾನ್ ನಿಮ್ಮಮ್ಮನ್ ಬೈದು ಬಿಟ್ಟೆ ಅಪ್ಪ, ಬೈದ್ ಬಿಟ್ಟೆ, ಕೋಪದಲ್ಲಿ ಏನೇನು ಅಂದ್ಬಿಟ್ಟೆ ಕಡು. ಬೈಯೋದಕ್ಕೆ ಬೇರೆ ಯಾರು ಸಿಗ್ಲಿಲ್ಲಪ್ಪ. ಅವಳು ಎಷ್ಟು ಸಂಕಟ ಪಡ್ತಿದ್ದಾಳ ಏನು? ತಪ್ಪು ಮಾಡ್ಬಿಟ್ಟೆ ಪುಟ್ಟು, ತಪ್ಪು ಮಾಡ್ಬಿಟ್ಟೆ. ಸತ್ಯ, ಸತ್ಯ ಬರ ಇಲ್ಲಿ. ಸೂರ್ಯ ಹೊಡೆದಿದ್ದು ಇವನಲ್ಲ ಅಂದ್ರೆ ಸೂರಿ ವಾಸನ್ ಹೊಡೆದಿದ್ದು. ಸೂರಿ ವಾಸನ್ ಹೊಡೆದಿದ್ದು ಇವನೇ ಅರ್ಕಲ್ಲ ಜಳಕಾರ. ಹಾ, ವೈಕುಂಠ, ವೈಕುಂಠ ಹತ್ರ ಜಗಳ ಕಾದೈತಿ. ಅದಲ್ಲ, ನಾವು ಅವನ ವಿಷಯ ಬೇಕಾಗಿಲ್ಲ. ಅವನ ಹತ್ರ ಜಗಳ ಕಾಯಿಲೆ ಅಂತ ಏನು ನಿನ್ ಕಳಿಸಿದ್ದು? ಅವನಲ್ಲಿ ನೀನಲ್ಲಿ ವ್ಯಾಪಾರದಲ್ಲಿ ಅವನಿಗಿರೋ ಜಾಂಚದಲ್ಲಿ 100 rupees ಇದೇನು? ಅವನು ತಿಂಗಳ ತಕ್ಷಣ 2000 2000 ತಂದ್ಕೊಡ್ತಾನೆ. ದಂಡಿ ಸಂಭಾಷಿದ್ರು ಕೂಡ ಅವ್ರ ಹಿನ್ನೆ ಮನೆ ಮಾತಾಡೋದು. ಎಲ್ಲ ನಿನ್ನ ಮನೆ ಹಾಳಾಗ ಅವರಿವ್ರ ಮುಂದೆ ಯಾಕಲಾ ಅಂದೆ ಅನ್ನೋದೇನಿದ್ರು ಪಕ್ಕಕ್ಕೆ ಕರೆದು ಗುಟ್ಟಾಗನ ಬೇಡ ಒಬ್ರಿಗೂ ತಿಳಿದಂಗೆ. ಅಣ್ಣ, ನನ್ ಮಾತು ಕೇಳ್ತೀಯ? ನನ್ ಮಾತು ಕೇಳಿಂತ ನೀನ್ ಬರಳಿದ್ದು ಹೇಳು. ಎಲ್ಲರ ಕೆಲಸ ಮಾಡ್ತೀಯ ಇಲ್ಲ ಸೋಂಬೇರಿ ಕೆಲ ಕಳಿತೀಯ? ನೀನ್ ಇಷ್ಟ ಇದಾಗಿ ಹಿಂಗ್ ಅಂದ್ಬಿಟ್ರೆ ಹೆಂಗ್ಲ ಅಣ್ಣ? ಅವನ್ ತಾನೇ ಕೆಲ್ಸವಿಲ್ಲದೆ ಇದಾಗಿ ಇದ್ ಮಾಡ್ಕೊಂಡಿದಾನ? ಸತ್ಯ, ಒಂದ್ ಕೆಲಸ ಮಾಡ, ಮಕ್ಳಿಗೆ ಪಾಠ ಹೇಳು. ಮೇಷ್ಟು ಕೂಡ 50 rupees ದಂಡ ಮುಗಿತೆ, ಕೆಲಸ ಮಾಡ್ದಾಗುತ್ತೆ. ನನ್ ಮಾತು ಕೇಳು, ಗಂಡಸು ಅಂತಂದ್ಮೇಲೆ ಕಷ್ಟ ಪಡ್ಬೇಕು, ಸಂಪಾದನೆ ಮಾಡ್ಬೇಕು, ತಿಳಿತೇನೋ? ಫಲೆ 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 ಒಳ್ಳೆ ಇದಾಗಿ ಹೇಳ್ಬಿಟ್ಟೆ ಕಣ್ಲ ಅಣ್ಣ. ಸತ್ಯ, ನಿನಗೆ ತಾನಲ್ಲೇ ಯಾಕಲ ಕೆಟ್ಟ ಹೆಸರು ನೋಡು. ಮಕ್ಕಳಿಗೆಲ್ಲ ಸ್ವಲ್ಪ ಇದಾಗಿ ಇದು ಹೇಳ್ಕೊಟ್ಟು ಒಳ್ಳೆ ಅದು ಮುಗಿಸ್ಕೊ. ನಾನೇನ್ ಮಾಡ್ಲಿ? ಅಕ್ಕಿಲಿ ಕಲ್ ಬರುತ್ತಿದ್ರೆ ಕಣ್ ಮುಚ್ಕೊಂಡಿರಕ್ಕಾಗತ್ತೇನು? ತಪ್ಪಲೆಕ್ಕ ಬರುತ್ತೆ ಅಂದ್ರೆ ತಲೆ ತೆಗೆದುಕೊಂಡಿರಕ್ಕಾಗತ್ತೇನು? ಬಡವರು ಹೊಟ್ಟೆ ಮೇಲೆ ಹೊಡೆದು ಅಟ್ಟಹಾಸ ಮಾಡ್ತಾ ಇದ್ರೆ ನಾನ್ ಹೇಗ್ ನೋಡ್ಕೊಂಡು ಬಾಯಿ ಮುಚ್ಕೊಂಡಿರ್ಲಿ? ಈ ವಿಷಯನ ಭಾವನವ್ರ ಹತ್ರ ಯಾಕೆ ಹೇಳಿಲ್ಲ? ಕೇಳಿಸ್ಕೊಂಡಿರ್ತಾನೆ ಅಷ್ಟಕ್ಕೂ ಅವ್ರನ್ನ ಕೆಲ್ಸಕ್ಕೆ ಬಾರದು ಅಂತ ತಾನೇ ತೀರ್ಮಾನ ಮಾಡಿದ್ದಾರೆ. ಒಳ್ಳೆತನವಾಗಿದ್ರೆ ಈ ಕಾಲದಲ್ಲಿ ಕೈಲಾಗ್ದೇ ಇರೋರಂತ ತಾನೇ ಅರ್ಥ. ನಾನಂತೂ ಅಪ್ರಯೋಜಕ, ನೀನು ಹಗಲು ರಾತ್ರಿ ಅಂತ ನೋಡದೆ ದುಡಿತಾ ಇದೀಯ, ನಿನ್ನ ಯಾರು ಹೊಗಳಿದ್ರು? ಮುಖ್ಯ ವಿಷಯ ಇಷ್ಟೇ, ಇಷ್ಟ ಅನ್ನಿಸ್ಕೊಂಡು ನಾವು ಇನ್ಮೇಲೆ ಇಲ್ಲಿದ್ರೆ ನಮಗೆ ಮರ್ಯಾದೆ ಅಲ್ಲ. ಹಂಗಿನ ಅರಮನೆಗಿಂತ ಬಿಂಗಡದ ಗುಡಿನೇಲೇಸು ಅಂತ ಸರ್ವಜ್ಞ ಹೇಳ್ತಾನೆ. ಇವ್ರ ಮೇಲೆ ನಾವು ಹೀಗೆ ಭಾರವಾಗಿರೋದಕ್ಕಿಂತ ಇಲ್ಲ ದೂರದಲ್ಲಿ ಯಾವ್ದಾದ್ರು ಮರದ ಕೆಳಗೆ ಅಂಬಲಿನೋ ಗಂಜಿನೋ ಕುಡ್ಕೊಂಡಿರೋದು ನಮಗೂ ಸುಖ ಅವ್ರಿಗೂ ನೆಮ್ಮದಿ. ನೋಡಿ, ಆತ್ರ ಪಟ್ಟು ಯಾವ ತೀರ್ಮಾನಕ್ಕೂ ಬರಬೇಡಿ. ಮನಸ್ಸು ಮುರಿದುಕೊಂಡು ದೂರ ಹೋಗೋದು ಒಳ್ಳೇದಲ್ಲ. ದೊಡ್ಡವರು, ತಂದೆ ತಾಯಿ ಸ್ಥಾನದಲ್ಲಿರೋರು, ಕೋಪದಲ್ಲಿ ಏನೋ ಒಂದು ಮಾತು ಅಂದಿರ್ಬೋದು. ಚಿಕ್ಕವರಾದ ನಾವು ಸವರಿಸ್ಕೊಂಡು ಹೋಗ್ಬೇಕಲ್ಲ. ಅಯ್ಯೋ, ನಿನ್ನ ಮನೆ ಹಾಳಾಗ ಏನೋ ಇದು ವೈಟ್ ತುಂಬ್ಕೊ. ನೋ ಫಿಯರ್ಸ್ ಭವ, ಇದು ಬಿಸ್ನೆಸ್ ಬಿಗಿನಿಂಗ್ ಅಂದ್ರೆ ವ್ಯಾಪಾರದ ಪ್ರಾರಂಭ ಭವ. ಇವತ್ತಿನ ಪ್ರಪಂಚದಲ್ಲಿ ಪ್ರಾರಂಭ ಉತ್ಸವಗಳೆಲ್ಲ ಕತ್ರಿಯಿಂದಲೇ ಆಗೋದು. ಅಯ್ಯೋ, ಮಲ್ಲಿಗೆ ಬಳ್ಳಿ ಬೆಳೆಸ್ದಂಗ್ ಬೆಳೆಸಿದ್ದೆ, ಬಾಳೆ ಕಂಬ ಕತ್ತರಿಸ್ತಾ ಕತ್ತರಿಸ್ಬಿಟ್ಟಲ್ಲೋ, ತಲೆಗೂದ್ನೆಲ್ಲ ಮೋಟ್ ಮೋಟ್ ಆಗೋಯ್ತಲ್ಲೋ. ಡೋಂಟ್ ವರಿ ಭವ, ನಾ ಮಾಡ್ತಾ ಇರೋದು ಇಂಗ್ಲಿಷ್ ವ್ಯಾಪಾರ ಅಂದ್ಮೇಲೆ ಎಲ್ಲ ಚಿಕ್ಕದಾಗಿ ಚೊಕ್ಕವಾಗಿರ್ಬೇಕು. ಇವತ್ತಿನಿಂದ ನಿನ್ ಹೆಸರು ಚಿಕ್ಕದು. ಆ, ಇವತ್ತಿಂದ ನಿನ್ ಹೆಸರು ಅರಸಿಕೆರೆ ಆಂಜನೇಯ. ಆಯು, ನಮ್ಮ ಅಪ್ಪ ಅಮ್ಮ ಇಟ್ಟ ಹೆಸರು. ಡೋಂಟ್ ವರಿ, ಅರಸಿಕೆರೆಯಲ್ಲಿ ಆಂಜನೇಯದಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಿಸ್ಟರ್. ಮಾಟ ಮಾಟ ಮಂಗಳವಾರ ನನ್ನ ತಲೆ ಒಡಿಸ್ತಲ್ಲೋ. ನೋಡಯ, ಫುಲ್ ಸೂಟ್ ಟರ್ಲಿಂಗ್ ಜಮ್ ಅಂತಿರ್ಬೇಕು. ಅಯ್ಯೋ, ನಿನ್ನ ಮನೆ ಹಾಳಾಗ ಸಾಕ್ಷನ್ ನೇನ್ ಕಾಲ ತನಕ ಒಲಿಸಿಯೇನೋ. ಚೇ, ಬರೀ ಶರ್ಟಲ್ಲ ಬಾವ, ಫುಲ್ ಸೂಟು. ಅದೇನ್ ಸುಟ್ರಪ್ಪ ನೋಡು, ಒಟ್ಟಾರೆ ಜೇಬನ್ನ ಇದಾಗಿಡ್ಬೇಕು. ಯಾಕೆ ಅಂತಂದ್ರೆ ಬೀಡಿ ಕಟ್ಟು ಬೆಂಕಿ ಪೆಟ್ಟಿ ಇಡಿಸ್ಬೇಕು. ಇದ್ಯಾಕೆ ಹಿಂಗ್ ನಡ್ತೀರಾ? ನನ್ ಮನ್ಸಿ ತುಂಬಾ ಇದಾಗುತ್ತಪ್ಪ. ಅಯ್ಯೋ, ಬ್ಯಾಡ್ರಿ ಬ್ಯಾಡ್ರಿ, ನಿನ್ ಮನೆಯೊಳಗ ನಂದೇನು ತಪ್ಪಿಲ್ಲ, ಇದೆಲ್ಲ ಈ ವೈಕುಂಠನೇ ಮಾಡಿರೋದು. ನಾನೇನು ಅನ್ಕೊಂಡೆ ಸಿಸ್ಟರ್,
ಹಾಗಿದ್ದಾನೆ ಭಾವ ನಿಮ್ಮ ಮಾರ್ನ್ ಹಸ್ಬೆಂಡು. ನಡ್ರಿ ಸಿಸ್ಟರ್. ಅಮ್ಮ ಔಷಧಿ ಔಷಧಿನೂ ಬೇಡ, ಔಷಧಿನೂ ಬೇಡ, ತಗೊಂಡೋಗಿ ನಿಮ್ ಚಿಕ್ಕಮ್ಮನ್ ಕೊಡು, ಅವಳೇ ಕುಡಿದು ಚೆನ್ನಾಗಿರ್ಲಿ. ನಾನು ಹೋದ್ರೆ ಅಳೋದಕ್ ತಾನೆ ಯಾರಿದ್ದಾರೆ? ಅದ್ಯಾಕಕ್ಕ ಅಂತ ಮಾತಂತೆ, ಆಲದ ಮರ ಚೆನ್ನಾಗಿದ್ರೆ ಅದನ್ ನೆರಳಿನಲ್ಲಿ ಹತ್ತಾರು ಜನ ಕುತ್ಕೋಬಹುದು. ನೀನ್ ಇಲ್ದೇ ಇದ್ರೆ ನಮ್ಮಂಥವ್ರ ಗತಿ ಏನ್ ಹೇಳು? ತಗೋ ತಗೋ. ಬೇಡಮ್ಮ, ನನ್ನ ಒತ್ತಾಯ ಮಾಡ್ಬೇಡ. ನೀನ್ ಔಷಧಿ ಕುಡಿದೇ ಇದ್ರೆ ನನ್ನ ಕೊಂದು ತಿಂದ ಹಾಗೆ. ಬೇಡ ಅಂದ್ರೆ ಕೇಳಲ್ವಲ್ಲ. ಕುಡಿ ಅಕ್ಕ. ಅನ್ಸೂಯ, ನನ್ನವರು ತನ್ನವರು ಅಂತ ಇರೋ ಹೊತ್ತಿಗೆ ನೀನ್ ನನ್ನ ಹತ್ರ ಇಷ್ಟೊಂದು ವಿಶ್ವಾಸವಾಗಿದ್ದೀಯ. ನೀನ್ ಇಲ್ದೆ ಹೋದ್ರೆ ನನ್ ನೋಡ್ಕೊಳ್ಳೋರ್ ತಾನೇ ಯಾರಿದ್ದಾರೆ? ಎಷ್ಟೇ ಆದ್ರೂ ಭಾವನವರು ಅವರು ಒಂದ್ ತಾಯಿ ಹೊಟ್ಟೆಲ್ಲಿ ಹುಟ್ಟಿದವರು, ಅದಕ್ಕೆ ಅವ್ರ ಕೈ ಹಿಡಿದು ನಾವು ಹತ್ರದವರಾದ್ವು. ಈ ಕರುಳು ಎಲ್ಲಾರ್ಗು ಇರ್ಬೇಕು ಅಂದ್ರೆ ಹೇಗ್ ಸಾಧ್ಯ ಹೇಳು? ಬತ್ಕೋಗ್ ದಾರಿ ತಿಳಿದವರು ಬೇಕಾದ ಬೂಟಾಟಿಕೆ ತೋರಿಸ್ತಾರೆ, ಅವೆಲ್ಲ ನನ್ ಕೈ ಆಗಲ್ಲ ಕಣಕ್ಕ. ನನ್ ಗೊತ್ತಿಲ್ವೇ ತಾಯಿ, ನನ್ ಹಾಳು ಬುದ್ಧಿಗ್ ಮಂಕು ಕವ್ದಿತ್ತು. ಇಷ್ಟು ದಿನ ನಿನ್ನ ಅರ್ಥ ಮಾಡ್ಕೊಳ್ದೆ ಹೋದೆ. ಹೋಗ್ಲಿ ಬಿಡಕ್ಕ, ಈಗಲಾದ್ರೂ ಅರ್ಥ ಆಯ್ತಲ್ಲ. ನನ್ನ ಆಸೆ ಇಷ್ಟೇ, ಬದುಕಿರೋವರೆಗೂ ನಿನ್ನ ಪಾದ ಸೇವೆ ಮಾಡಿಕೊಂಡು ಇಲ್ಲೇ ಇದ್ಬಿಡ್ಬೇಕು ಅಂತ. ಆದ್ರೆ ಏನ್ ಮಾಡೋದು, ಚಿಕ್ಕವಳಿಗೆ ಕಣ್ಣು ಕುಕ್ಕದ ಹಾಗೆ ನಾನಿಲ್ಲಿರೋದು. ಇಲ್ದೇ ಏನಾಗುತ್ತೆ, ಅವಳಿಗಷ್ಟು ಸಹಿಸೋಕಾಗದಿದ್ರೆ ಅವನೇ ಹೋಗೋನು. ಅವಳಿಗೋಸ್ಕರ ತುಂಬಿ ಸಂಸಾರ ಒಡೆಯೋಕಾಗುತ್ತೇನು? ಅವರಿಗೆ ಚಿಕ್ಕಪ್ಪನ ಮಗ, ಅವನ ಹೆಂಡತಿ, ನಮಗೂ ಅವ್ರಿಗೂ ಇಷ್ಟೇ ತಾನೇ ಸಂಬಂಧ? ಇದುವರೆಗೂ ಅವರಿಗೆ ಮಾಡುವಷ್ಟು ಮಾಡಿ ಆಯ್ತು, ಇನ್ನು ನನ್ನ ಕೈಲಾಗೋಲ್ಲಪ್ಪ. ಕಮಲ, ಇದನ್ನ ನೀನು ತಗೊಂಡು ಕೊಡು. ಅಮ್ಮ ಹಾಲು ನೀನ್ ಯಾಕೆ ತಗೊಂಬಂದೆ? ನಿಮ್ ಚಿಕ್ಕಮ್ಮಿಗೆ ಏನಾಗಿದೆ? ಒಂದ್ ವಾರದಿಂದ ಈ ಕಡೆ ಸುಳಿದೇ ಇಲ್ಲ. ಅವಳ ಭಾಗಕ್ಕೆ ನಾನು ಅಷ್ಟು ಪಾಪ ಇಷ್ಟ ಆಗ್ಬಿಟ್ನೇನು? ನನ್ ಮುಖ ನೋಡೋದು ಪಾಪ ಅನ್ಕೊಂಡ್ಬಿಟ್ಲೇನು? ಹೇಗ್ ಬರ್ತಾಳೆ, ನೀನೇ ತನ್ ಮುಖ ತೋರಿಸ್ಬೇಡ ಅಂದಿದ್ದು, ಅಷ್ಟು ಮಾತ್ರ ಅಭಿಮಾನ ಅವಳಿಗಿಲ್ವೇನು? ನೋಡಿದ್ಯಾ ಹ್ಯಾಗ ತಯಾರಾಗಿದ್ದಾಳೆ, ಮಾತಿಗ್ ಮಾತು. ಈಗಲೇ ಏನ್ ಕಂಡೆ, ಇನ್ನು ಮುಂದೆ ನೋಡ್ತಾ ಇರು, ನಿನ್ನ ಮಕ್ಕಳು ನಿನಗೆ ದಕ್ಕದೆ ಹೋಗ್ತಾರೆ. ಅಕ್ಕ ಯಜಮಾನ್ರು ಬಂದಿದ್ದಾರೆ, ಈಗ್ಲೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಬಂದ್ರಾ? ಅಯ್ಯೋ ನಿನ್ನ ಮನೆ ಹಾಳಾಗ, ಬರ್ದೆ ಎಲ್ಗ ಹೋಗ್ಲಿ? ಬಂದು ಸುಮ್ನೆ ಬರ್ಲಿಲ್ಲ ಕಣೆ, ನಿನ್ನ ಗಂಡ ಮುಂಡೆ ಗಂಡ ಕೈ ತುಂಬಾ ಸಂಪಾದ್ಕೊಂಡ್ ಬಂದಿದ್ದಾನೆ. ಐನೂರು ರೂಪಾಯಿ ಎಲ್ಲಿಂದ ಬಂದ್ರಿ? ಬಂತೆ ಆಟದಲ್ಲಿ. ಏನಾಟ? ಇದ ವ್ಯಾಪಾರದ ಆಟದಲ್ಲಿ. ಏನ್ ವ್ಯಾಪಾರ ಮಾಡಿದ್ರಿ? ಏನೋ ಇಂಗ್ಲಿಷ್ ವ್ಯಾಪಾರ ಕಣೆ, ಐಕುಂಟನ ಗೊತ್ತು. ಒಂದಿನಕ್ಕೆ ಐನೂರು, ಎರಡು ದಿನಕ್ಕೆ ಸಾವಿರ, ಮೂರು ದಿನಕ್ಕೆ ಬಣ್ಣೆ ಸಮಯಕ್ಕೆ ಬಂದ್ರಿ, ಇರಿ ಬಂದ್ರಿ. ಅಯ್ಯೋ ನಿನ್ನ ಮನೆ ಹಾಳಾಗ, ತಗೊಂಡು ಹೇಗೆ ಏನ್ ಮಾಡ್ತೀಯೇ? ನಿಮ್ ತಲೆಗೆ ಬಂಗಾರದ ಕಿರೀಟ ಮಾಡಿಸ್ತೀನಿ. ಏನ್ ಮಾಡಿದ್ರು ಎಲ್ಲ ನಿನ್ ತಲೆಗೆ ತಾನೆ. ಈ ಹಣ ತಗೊಂಡೋಗಿ ನಿಮ್ ಅತ್ತಿಗೆ ಕೆನಲ್ಲಿ ಕೊಟ್ಟು ಬರ. ಯಾಕೆ ಅದ್ರ ಬದಲು ಬಾವಿ ಬಿಸಾಕ್ಬಾರ್ದು? ನಿನ್ಗೆ ಬುದ್ಧಿಗಿದ್ದು ಕೆಟ್ಟೋಗಿದ್ಯಾನೆ? ಚಿಕ್ಕ ಮೀನ್ ಹಾಕ್ತಾನೆ ದೊಡ್ಡ ಮೀನ್ ಹಿಡಿಯೋದು. ಹೇಗೆ? ಹಾಗೆ ಕಬ್ಬಿಣದ ಪೆಟ್ಟಿಗೆ ಬೀದ್ ಕೈ ಕೈವಶ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ನೀವೇ ನೋಡ್ತಾ ಇರ್ತೀರಲ್ಲ, ಇರಿ ಇರಿ ಬಂದೆ. ಅಯ್ಯೋ ನಿನ್ನ ಮನೆ ಹಾಳಾಗ, ತಲೆ ಅಂದ್ರೆ ನಿಂದೇ ಕಣೆ. ಅಕ್ಕ ಅಕ್ಕ ಮರ್ತೇ ಹೋಗಿತ್ತು, ನಿನ್ನ ಮೈದನ್ರು ನಿನ್ನ ಕೈಗೆ ಕೊಡು ಅಂತ ಐನೂರು ರೂಪಾಯಿ ಕೊಟ್ರು. ಯಾಕಮ್ಮ? ಚಿಕ್ಕದಾಗ ಒಂದು ವ್ಯಾಪಾರ ಪ್ರಾರಂಭ ಮಾಡಿದ್ದಾರೆ, ಮೊದಲನೇ ಸಲ ಬಂದ ಲಾಭದಲ್ಲಿ ಅವ್ರ ಖರ್ಚು ಸ್ವಲ್ಪ ಇಟ್ಕೊಂಡು ಮಿಕ್ಕಿದ ನನ್ನ ಕೈನಲ್ಲಿ ಕರೆಸಿದ್ದಾರೆ. ಇಷ್ಟೊಂದು ದೊಡ್ಡ ಸಂಸಾರ, ಮಕ್ಕಳು ಮರಿ ಜರಗ್ಬೇಕಲ್ಲ. ಕಮಲ ನಿಮ್ ಚಿಕ್ಕಮ್ಮನ ಕೂಗಮ್ಮ, ಈ ರೂಪಾಯಿ ತೆಗೆದಿಡೋದಕ್ಕೆ ಹೇಳು. ಈ ಮಹಾಸಂಪತ್ತಿಗೆ ಅವಳೇ ಅಕ್ಕ, ಬೀಗದ ಕೈ ಕೊಡು, ನಾನು ಇಡ್ತೀನಿ. ಬೀಗದ ಕೈ ನನ್ನ ಹತ್ರ ಎಲ್ಲಿದೆ ಅಮ್ಮ, ಅವಳ ಹತ್ರ ತಾನೇ ಇರೋದು. ಹೋಗಮ್ಮ. ಚಿಕ್ಕಮ್ಮ ಚಿಕ್ಕಮ್ಮ, ಅಮ್ಮ ಕರೀತಾ ಇದ್ದಾಳೆ. ಯಾಕೆ? ಅದೇನೋ ದುಡ್ಡು ತೆಗೆದಿರ್ಬೇಕಂತೆ. ಇದು ಬಂದೆ. ನೀನಂತೂ ಶುದ್ಧ ಮಗು ಹಾಗೆ, ಎಲ್ರು ನಂಬಿಡ್ತೀಯ, ಎಲ್ಲಾನು ಒಪ್ಪಿಸ್ಬಿಡ್ತೀಯ. ಸರಿಯಾಗಿ ನಡೆದ್ರೆ ತಾನೇ ಒಳ್ಳೇದು. ಎಷ್ಟಾದ್ರೂ ಅವರು ಮನುಷ್ಯರು ತಾನೇ, ದೇವ್ರೇನಲ್ವಲ್ಲ. ಯಾವ ಕಾಲಕ್ಕೆ ಯಾವ ಬುದ್ಧಿನೋ ಹೇಗೇಗ್ ಬದ್ಲಾಯಿಸ್ತಾರೋ ಯಾರ್ ಹೇಳಕ್ಕಾಗುತ್ತೆ? ತೀರಾ ಊರೆಲ್ಲ ಕೊಳ್ಳೆ ಹೋದ್ಮೇಲೆ ಊರ್ ಬಾಗ್ಲೆ ಹಾಕಿದ್ರೆ ಏನ್ ಪ್ರಯೋಜನ? ಕೂಗಿದೇನಕ್ಕ? ಹೌದಮ್ಮ, ಇದನ್ನ ತಗೊಂಡೋಗಿ ಭದ್ರವಾಗಿಡು.
ಎಲ್ರೂ ಪಲ್ಲಕ್ಕಿನ ಏರ್ಬೇಕು ಅಂದ್ರೆ ಹೊರವ್ರು ಯಾರು? ಭಾವನವ್ರು ತಾನೇ ಎಷ್ಟು ಅಂತ ಹೆಗಲು ಕೊಡ್ತಾರೆ. ಇದೇನು ಅಂಥ ಇಂಥ ಸಂಸಾರನೇ ಸಮುದ್ರ ಅಂತ ಸಂಸಾರ. ಅದಕ್ಕೆ ನಮ್ಮ ಯಜಮಾನ್ರು 500 ರೂಪಾಯಿ ತಗೊಂಡೋಗಿ ಅಕ್ಕನ ಕೈಗೆ ಕೊಡು ಅಂತ ಹಠ ಮಾಡಿದ್ರು. ಅಳಿಲ್ ಭಕ್ತಿ ಮಳ್ಳ ಸೇವೆ. ಅವರವ್ರ ಕೈನಲ್ಲಾದಷ್ಟು ಅವ್ರು ಸಂಪಾದಿಸ್ಕೊಟ್ರೆ ಬಂಡಿ ನಡೀತೆ ಹೊರತು ಕೂತ್ಕೊಂಡು ತಿನ್ನೋರಿಗೆ ಕುಡಿಕೆ ಹಣನೂ ಸಾಲಲ್ಲ. ಕಲಿತು ದಂಡಪಿಂಡ ತಿನ್ನೋರಿಗಿಂತ ಗಾಡಿ ಹೊಡೆಯೋನೇ ಮೇಲು. ಹೌದು ನಿಜನೇ. ಏನೇ ಇದು? ಕಬ್ಬಿಣದ ಪೆಟ್ಟಿಗೆ ಬೀಸಿದೆ ಕಾಣಿಸ್ತಾ ಇದೆ. ಇಲ್ಲಿ ಯಾಕಿತ್ತೆ ಅಂತ ಕೇಳಿದ್ದು. ಇನ್ನೇ ನನ್ನ ಹತ್ರ ಇರೋದು ಒಳ್ಳೆದಲ್ಲ ಅಂತ. ಕೆಟ್ಟ ಕಾಲ. ಮೊದಲೇ ನಾವು ಬಡವರು, ಗ್ರಾಚಾರ ಕಮ್ಮಿಯಾಗಿ ಏನಾದ್ರೂ ಬುದ್ಧಿ ಕೆಟ್ಟು ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಹೆದ್ರಿ ಅಲ್ವೇನಕ್ಕ? ಅಮ್ಮ, ನಿನಗೂ ನಿನ್ ಸಾವಾಸಕ್ಕೂ ಕೋಟ್ ನಮಸ್ಕಾರ. ನಿನ್ ಮಾತಿಗೆಲ್ಲ ದೇವ್ರೆ ಅಂತಿರೋ ನನ್ನ ಯಾಕೆ ಹೇಳಿತೀಯ? ಏನೇ, ಇಷ್ಟು ದಿನ ಎಷ್ಟು ಸಲ ಬುದ್ಧಿ ಕೆಟ್ಟಿದೆ, ಎಷ್ಟು ಸಲ ಗ್ರಾಚಾರ ಕಡಿಮೆ ಆಗಿದೆ. ಇಷ್ಟು ದಿನ ಇದ್ದ ಹಾಗೆ ಇನ್ಮೇಲೆ ಇರುತ್ತೆ ಅಂತ ಏನ್ ಗೊತ್ತು? ಬಡತನ ಅನ್ನೋದು ಮನುಷ್ಯರನ್ನ ಯಾವ ಸ್ಥಿತಿ ಬೇಕಾದ್ರೂ ಇಳಿಸ್ಬಿಡುತ್ತೆ. ನಿಮ್ಮ ಉಪ್ಪು ತಿಂದು ಬೆಳೆದಿರೋದು ಮೊದಲೇ ನಿಮ್ಗೆ ಭಾರವಾಗಿದ್ದೀವಿ. ನಿಮ್ಗೆ ಯಾವ ರೀತಿ ಸಹಾಯ ಮಾಡದೇ ಇದ್ರು ಒಳ್ಳೆಯವರು ಅಂತ ಅನ್ಸ್ಕೊಂಡಿದ್ದೀವಿ. ಆ ಹೆಸರನ್ನು ಉಳಿಸ್ಕೊಂಡ್ರೆ ಸಾಕಕ್ಕ. ಯಾವಾಗ್ಲಿಂದ ಆಯ್ತೆ ನಿನಗೆ ಜ್ಞಾನೋದಯ? ಇವತ್ತೇಕ. ಮನೇಲಿ ನಡೀತಾ ಇರೋ ಈ ಗೊಂದಲಕ್ಕೆಲ್ಲ ಏನ್ ಕಾರಣ ಅಂತ ಇಷ್ಟು ದಿನ ತಿಳ್ಕೊಳ್ದೆ ಹೋದೆ. ಇವತ್ ಗೊತ್ತಾಯ್ತು ವೀಗದ ಕೈ ಅಂತ. ಎಲ್ಲ ಸ್ಪಷ್ಟವಾಗಿ ತಿಳಿದ ಮೇಲೂ ಅರ್ಥ ಮಾಡ್ಕೊಳ್ಳದೆ ಇಲ್ಲದ ಗೊಂದಲ ತಂದ್ಕೊಳ್ಳೋದು ಸರಿಯಲ್ಲ ನೋಡು. ನಿಂತ್ಕೊಳ್ಳೆ. ಯಾಕೆ ಹಾಗೆ ಹೋಗ್ತಿದ್ದಿ? ನಿನ್ ಹೃದಯ ಚೆನ್ನಾಗಿದ್ರೆ ನಿಮ್ಗೆ ಯಾಕೆ ಬುದ್ಧಿ ಕೆಡುತ್ತೆ? ಇದುವರೆಗೂ ಎಷ್ಟು ಸಲ ಹಾಗಾಗಿದೆ, ಎಷ್ಟು ಸಲ ಕದ್ದಿದೆಯೇ ಅಕ್ಕ? ಎಷ್ಟು ಸೊಕ್ಕು! ಚಿಕ್ಕ ವಯಸ್ಸಿನಿಂದ ಬೆಳೆಸಿ ದೊಡ್ಡವಳು ಮಾಡಿದ ನಾನು ನಿಂಗಿಷ್ಟೊಂದು ನಿಕೃಷ್ಟಾಗ್ಬಿಟ್ನೇನೆ. ನಿಂತು ಜವಾಬ್ ಕೊಡೋಷ್ಟು ಲಕ್ಷ್ಯ ಇಲ್ಲ ಅಲ್ಲ. ಹೆತ್ತ ಮಗಳಿಗಿಂತ ಅಕ್ಕರಿಂದ ನೋಡ್ಕೊಂಡಿದ್ದಕ್ಕೆ ನಂಗೆ ತಕ್ಕ ಶಾಸ್ತಿ ಮಾಡಿದೆ ಕಣೆ, ತಕ್ಕ ಶಾಸ್ತಿ ಮಾಡಿದೆ. ಬೇರೆ ಯಾರಾದರೂ ಅಂದಿದ್ರೆ ನನಗಿಷ್ಟು ಸಂತ ಆಗ್ತಿರ್ಲಿಲ್ಲ. ಚಿಕ್ಕ ವಯಸ್ಸಿಂದ ನನ್ನ ಬೆಳೆಸಿದ್ದವಳು, ನಿಜವಾಗ್ಲೂ ಹೇಳಬೇಕು ಅಂದ್ರೆ ನನ್ನ ತಾಯಿಗಿಂತ ಹೆಚ್ಚಿನ ತಾಯಿಯವಳು. ಈ ದಿನ ಅವಳೇ ಅವಳೇ ನನ್ನ ಕಳ್ಳಿ ಅಂದ್ಬಿಟ್ಲು. ನಿಮ್ಮ ಅಪ್ಪನಿಗೆ ಏನು ಎಲ್ಲ ನುಂಗ್ತಾನೆ? ನೀನೇನ್ ತಮ್ಮಿ ಬುಟ್ಬಿಟ್ಟು ಅಂತೀನಲ್ಲ. ಕೇಳ್ದೇನಕ್ಕ, ಆ ಮುಂಡೆ ಬೊಗಳೋದನ್ನ ನಾನ್ ಬುಟ್ಟು ಬುಟ್ಟಿ ಹಣ್ಣು ತಿಂತಾ ಇದ್ದೀನಂತೆ. ಯಾರ ಆಸ್ತಿ ತಿಂತಾ ಇದ್ದೀನಿ ಅಂತ? ನನ್ಗಷ್ಟು ಅಧಿಕಾರ ಇಲ್ವೇ ನೀ ಮನೆಯಲ್ಲಿ? ಇಲ್ಲಿರೋ ಬೇರೆಯವ್ರ ಹಾಗೆ ಹೊಟ್ಟೆಗಿಟ್ಟಿಲ್ಲದೆ ಬಂದು ಸೇರ್ಕೊಂಡಿದ್ದೀನೇನು? ಬಾ ಅಂತ ಕರ್ಸ್ಕೊಂಡು ನನ್ನ ನಾಯನ್ ನೋಡ್ದಾಗ ನೋಡ್ತಾ ಇದ್ದೀರಾ? ಅನ್ಸಿಯ ಅಕ್ಕ, ಇಷ್ಟು ದಿನ ನಿನ್ ಮುಖ ನೋಡ್ಕೊಂಡು ನಾನ್ ಸುಮ್ನೆ ಇದ್ದೀರಿ. ನೀನ್ ಬೆಳ್ಳಿಗಿರೋದೆಲ್ಲ ಹಾಲು ತಿಳ್ಕೊಂಡ್ಬಿಡ್ತೀಯ, ನಂಬೋ ಬಿಡ್ತೀಯ, ಅನ್ಸೋರ್ ನೋಡು ಹೇಗ ಅನಿಸ್ತಾ ಇದ್ದಾರೆ. ಇಲ್ದೇ ಇದ್ರೆ ಈ ಚೋಟದ ಬಾಯಿನಲ್ಲಿ ಇಂಥ ಮಾತು ಬರ್ತಿತ್ತೇನು? ನೋಡೋದ್ ನೋಡಿ ಹೇಗ್ ನೋಡುತ್ತೆ. ಚಿರಿಮಿಷದ್ದು ಇದ್ದಕ್ಕಿದ್ದೇನು ಆವೇಶ? ಮೊದಲೇ ಈ ಮನೆ ನರಕವಾಗಿದೆ, ಇವ್ರಿನ್ನೂ ನರಕ ಮಾತಾಡ್ತಾನೆ. ಸರಿಯಾಗಿ ಬುದ್ಧಿ ಹೇಳಿದ್ರೆ ನಾನು ನಿಮ್ಮ ಅಪ್ಪ ಅಲ್ಲ. ಅಯ್ಯೋ, ಏನಯ್ಯ ಮಗನ್ ಸಾಯಿಸ್ಬಿಡ್ತೀಯ? ಸಾಯ್ಸು. ಆದ್ರೆ ಇಲ್ಲಿ ನನ್ನ ಕಣ್ಣೆದ್ರಿ ಕೊಲೆ ಮಾಡ್ಬೇಡ. ಎಲ್ಲಾದ್ರೂ ದೂರ ದೂರ ಕರ್ಕೊಂಡು ಹೋಗಿ ನಿನ್ನ ಇಷ್ಟ ಬಂದ ಹಾಗೆ ಮಾಡ್ಕೊ. ಅಯ್ಯೋ ದೇವ್ರೇ, ಅನ್ನ ತಿನ್ನಲ್ಲ, ಅನ್ನ ಬೇಕು ಅಂದೆ.
ಮಗು ಅವನ ನೀವು ಇದುವರೆಗೂ ಈ ಕೈ ಎತ್ತಿ ನಾನು ಯಾರನ್ನೂ ಹೊಡೆದವಂದಲ್ಲ ಆ ಪಾಪ ಇವತ್ತು ನಾನು ಮಾಡಿಬಿಟ್ಟೆ ಅವನ್ನ ಯಾಕೆ ಹೊಡೆದ್ರಿ ಅವನೇನ್ ತಪ್ಪು ಮಾಡ್ದ ಅಂತ ನಮ್ಮ ಹೊಟ್ಟೆಲಿ ಹುಟ್ಟಿ ಮಕ್ಕಳೆದ್ರಿಗೆ ಏನ್ ಮಾತು ಅಂದ್ರೆ ಶಾಂತ ಇನಿಮೇಲೆ ನನ್ನಿಂದ ಇಲ್ಲಿರೋದಿಕ್ ಸಾಧ್ಯವಿಲ್ಲ ನಿಜ ಇದುವರೆಗೂ ದುಡ್ಕೋ ಬೇಡ ಸಾನೆ ತಂದ್ಕೊಳ್ಳಿ ಅಂತಿದೆ ಇನ್ಮೇಲೆ ಆ ಮಾತಲ್ಲ ತಕ್ಷಣ ಹೊರಟವಲ್ಲ ಪ್ರಶಾಂತವಾದ ಈ ಮನೇಲಿ ನಾವು ನರಕ ಮಾಡ್ತಾ ಇದ್ವಿ ಆತಿಗೆ ಮನಸ್ಸನ್ನು ಕಷ್ಟಪಡಿಸ್ಕೊಡ್ತು ಅವ್ರನ್ನ ಸಂಕಟಪಡಿಸಿ ಆ ಪಾಪ ನಾವು ಕಟ್ಕೊಳ್ಳೋದು ಬೇಡ ಶಾಂತ ಬಾ ಹೋಗೋಣ ಏನಂದ್ರೆ ಅವ್ರು ಹೊರಟೋಗ್ತಿದ್ದಾರೆ ಶುಭಂ ಒಳ್ಳೇದಾಗ್ಲಿ ಏನ್ ಒಳ್ಳೇದಾಗ್ಲಿ ಶಾಂತಿ ಸತ್ಯ ಹೊರಟೋಗ್ತಿದ್ದಾರೆ ಹೋಗ್ಲಿ ಹೋಗ್ಲಿ ಬೇಗ ಬರೋದಕ್ಕೆ ಅಯ್ಯೋ ದೇವ್ರೆ ಅವ್ರು ಹೋಗ್ತಿರೋದು ಮನೆ ಬಿಟ್ಟು ತಿರ್ಗಾ ಬರಲ್ಲ ಅಡ್ರೆಸ್ ಬರ್ಸ್ಕೊ ನನ್ನ ಹಣೆಯಲ್ಲಿ ಬರ್ದ ನಿಮ್ಮಂತ ಅರುಣ್ ಮರಳ ಗಂಡನ್ ಕಟ್ಕೊಂಡು ಹೆಣಗು ಅಂತ ಯಾರು ದೇವ್ರು ನಾನು ಹೋಗ್ಬಿಟ್ಟು ಬರ್ತೀನಣ್ಣ ಹೋಗ್ತೀಯಲ್ಲ ನಿಮ್ಮದಕ್ಕೆ ಈಗ ತಾನೆ ಹೇಳುದು ಎಲ್ಲಿಗೆ ಹೋಗ್ತೀನಿ ಇನ್ನೂ ನಿರ್ಧಾರ ಮಾಡಿಲ್ಲ ಯು ಫೂಲ್ ನಿರ್ಧಾರ ಮಾಡದೆ ಹೊರಟುಬಿಟ್ಟನಂತೆ ಒಂದು ಕೆಲಸ ಮಾಡು ನಮ್ಮ ಹಳ್ಳಿಗೆ ಹೋಗು ಅಲ್ಲಿ ನಮ್ಮವ್ರು ಯಾರು ಇಲ್ಲ ಅಲ್ಲಿ ಹೋದ ಮೇಲೂ ಕೂಡ ದೇಶೋದ್ಧಾರ ಕವಿತಾ ರಚನೆಯಂತ ಕಾಲ ಕಳಿಬೇಡ ಯಾರ ಜೊತೆಲೂ ತೆಳ ಕಾಯ್ದೆ ಎಲ್ಲ ಜೊತೆಲೂ ಹೊಂದ್ಕೊಂಡು ಹೊಲ ತೋಟ ಗದ್ದೆ ಎಲ್ಲ ನೋಡು ಅಯ್ಯೋ ಅವನಲ್ಲಿಗೆ ಹೋದ್ರೆ ಮನೆ ಮುಳುಗೋಗುತ್ತೆ ಹೋಗ್ಬೇಡ ಅಂತ ಹೇಳೋಗ್ರಿ ಹೋಗ್ರಿ ಅಣ್ಣ ನಾನು ಆಗ್ಲೇ ಹೇಳ್ದಲ್ಲ ಸತ್ಯ ನಿನ್ನ ಹಳ್ಳಿಗೂ ಅಯ್ಯೋ ನಾನಣ್ಣ ಓಹೋ ಏನ್ ಅಂಜನೆಯ ಅಲ್ಲಣ್ಣ ಆ ಹಳ್ಳಿನ ಏನ್ರಿ ಅಂತ ಸತ್ಯ ಅಲ್ಲಿಗೆ ಹೋಗ್ಬೇಕು ಪಾಪ ಇದ್ಬದ್ ಭೂಮಿನೆಲ್ಲ ಗುತ್ತಿಗೆ ಕೊಟ್ಟಾಗಿದೆ ಇವನು ಹೋಗಿ ವಾಪಸ್ ಕೊಡಿ ಅಂದ್ರೆ ತಕ್ಕಾರ ಆಗುತ್ತೆ ಓಹೋ ನೀ ಹೇಳೋದು ನಿಜಾನೆ ಸತ್ಯ ನೀನ್ ಎಲ್ಲಿಗೆ ಹೋಗ್ಬಿಡ ಇಲ್ಲ ಏನ್ಬಿಡು ಇವನು ಮನೆ ಹಾಳಾಗ ಅಲ್ಲಣ್ಣ ಗುತ್ತಿಗೆ ಕೊಟ್ಟಾಗಿದೆ ಅಂದಾಕ್ಷಣ ಸತ್ತಿನಲ್ಲಿ ಹೋಗ್ಬೇಡ ಅಂದೆ ನಾನು ನಮ್ಮ ಮನೆ ಪಕ್ಕದಲ್ಲಿ 20 ಎಕರೆ ಭೂಮಿ ಸಾಗುವಳಿ ಮಾಡೋರಿಲ್ದ ಅಳ್ತಾ ಬಿದ್ದಿದೆ ಪಕ್ಕದಲ್ಲೇ ಬಾವಿನೂ ಇದೆ ಅಲ್ಲೆಲ್ಲ ಇದಾಗ ಬಿದ್ದಿರೋ ಭೂಮಿನ ಮುತುವರ್ಜಿ ವಹಿಸಿ ಸ್ವಲ್ಪ ಇದಾಗ ಮಾಡ್ತು ಅಂತಂದ್ರೆ ಬಂಗಾರದ ಇದನ್ನೇ ಬೆಳಿಬಹುದಲ್ಲಣ್ಣ ಓಹೋ ಇನ್ನೇನ್ ಕೊರ್ತೆ ಬಂಗಾರ ಅಂದ್ರೆ ಮುಗೀತು ಸತ್ಯ ಹೋಗು ಬೆಳಿ ಬಂಗಾರ ಏ ಬೈಲಿ ಬೈಲಿ ಏನು ಹೋಗು ಅಂತ ಹೊರಟೆ ಬಿಡದ ಮತ್ತೆ ಇನ್ನೇನ್ ಮಾಡದಣ್ಣ ನಿನ್ ತಲೆಯಲ್ಲಿ ದೇವರು ಜಡೆಮಣ್ಣು ತುಂಬಿದ್ದಾರೆ ಜಡೆಮಣ್ಣು ದುಡ್ಡೆಲ್ಲಿದೆ ಇಲ್ಲ ನನಗೆ ಗೊತ್ತು ನಿಮ್ಮಂತ ಹತ್ರ ಇಲ್ಲ ಕೆಲವರ ಹತ್ರ ಕಾಂಚನ ಎಲ್ಲಿ ಸಿಗುತ್ತೆ ತಗೋ 2000 ರೂಪಾಯಿ ಎಣಿಸ್ಕೋ ಬಿಡಿ ಈ 1000 ನಿನಗೆ ಈ 1000 ಶಾಂತನ ಹತ್ರ ಕೊಟ್ಟು ಭದ್ರವಾಗಿಡೋದಕ್ಕೆ ಇದು ಖರ್ಚಾಗೋವರೆಗೂ ಇದನ್ನು ಮುಟ್ಕೊಡುದು ಗೊತ್ತಾಯ್ತೇನು ಹಾ ಹೋಗ್ಬ ವಿಷಯ ಕೊಡ್ಲ ಹೋಗ್ ಹುಚ್ಚುಡ್ಗಿ ಇಷ್ಟಕ್ಕೆಲ್ಲ ಕಣ್ಣೀರ್ ಹಾಕ್ತಾರೇನು ನಿಮ್ಮಮ್ಮ ನನ್ನ ಹೇಗ್ ಬೆಳೆಸಿ ದೊಡ್ಡೋಳು ಮಾಡಿದ್ಲು ನಾನು ನಿನ್ನ ಹಾಗೆ ಬೆಳೆಸ್ದೆ ನಿನ್ನ ಬಿಟ್ಟು ಹೋಗೋದಕ್ಕೆ ನನಗೂ ಸಂಕಟ ಆಗ್ತಾ ಇದೆ ನೋಡು ನೀನ್ ಇಲ್ದೆ ಹೋದ್ರೆ ನಿಮ್ಮಮ್ಮನ ನೋಡ್ಕೊಳ್ಳೋರು ಯಾರು ಹೇಳು ಸಮಾಧಾನ ಮಾಡ್ಕೋ ನಗ್ನಗ್ತ ಕಳಿಸ್ಕೊಡು ನೋಡ್ಕೊಂಡು ಬರ್ತೀನಿ
ಅನ್ಯಾಯವಾಗಿ ಅಷ್ಟೊಂದನ್ನ ಕಸಕ್ ಸುರಿದು ಬಿಟ್ರಿ. ಪ್ರಶ್ನೆ ಕೇಳ್ತಾ ಇದೀಯಾ, ನಿಮ್ಮನ್ನೆಲ್ಲ ಕೆಟ್ಟ ಕೆಟ್ಟದಾಗ ತಯಾರು ಮಾಡಿದ್ಲೆಲ್ಲ ನಿಮ್ ಚಿಕ್ಕಮ್ಮನವರು. ಅವಳಿಗೆ ಕೇಳಿ ಸುಮ್ಮನೆರವ, ಕಂಡದ್ದಕ್ಕೂ ಕಾಣದಕ್ಕೂ ಎಲ್ಲ ಅವಳನ್ನ ಕಾಣ್ತೀರಾ? ಇರೋವರೆಗೂ ಹುಡ್ಕೊಂಡು ಬಕ್ಕಿ ಸಾಲದು ಅಂತ ಸಾಕ್ ಬಾಯಿ ಮುಚ್ಚೆ. ನಿನ್ನ ವಕಾಲತ್ತೇನೆ ಅವಳ ಕಡೆ? ನನ್ನ ವಕಾಲತ್ತೆ ಅಂದ್ರೆ ಅವಳಿಗೆ ಬೇಕಾಗಿದೆ. ಒಳ್ಳೆಯವರಿಗೆ ದೇವರೇ ವಕಾಲತ್ತು. ಇಂದಲ್ಲ ನಾಳೆ ಅವನೇ ವಿಚಾರಣೆ ಮಾಡಿ ಯಾರ್ಯಾರಿಗೆ ಏನೇನು ಗತಿ ಕಾಣಿಸ್ಬೇಕೋ ಅವನೇ ಕಾಣಿಸ್ತಾನೆ. ಅಯ್ಯೋ ಮನೆ ಹಾಳಿ, ನನಗೆ ಎದುರುವಾಗಿಸುವಷ್ಟು ಕೊಬ್ಬು ಬಂತ ನಿನಗೆ? ಹ್ಮ್, ನಿಮ್ಮ ಅಡಿಗಿದ್ದೆಲ್ಲ ತಿಂದು ತಿಂದು ಕಬ್ಬಂತು ನನಗೆ ಕೊಬ್ಬು. ಲಕ್ಷ್ಮಿ, ಏನೇ ಇದು ತಲಹರಟೆ? ಇನ್ನೇನ್ರವ್ವ ಮತ್ತೆ, ನನಗ್ ಕೊಬ್ಬಂತಂತೆ. ಎಂಜಲ್ ಕೈನ ಕಾಗೆ ಹೊಡ್ಸಕ್ಕೆಲ್ಲ ಯಮ್ಮ ಯಮ್ಮ ಕೊಟ್ಟಿದ್ದೆಲ್ಲ ತಿಂದು ತಿಂದು ನನಗ್ ಕೊಬ್ಬಂತಂತೆ ಕೊಬ್ಬು. ನೀನ್ ಬಾಯಿ ಕೊಳ್ಳಿ ಅಕ್ಕ, ನನ್ನಂತೀಯನೆ ಇಷ್ಟು ದಿನ ಶಿಕ್ಷಕದಿಂದ ತಿಂದು ಅದಕ್ಕೆ ಅವಕಾಶ ಇಲ್ಲ ಅಂತ ನನ್ನ ಮೇಲೆ ಬಿದ್ದು ಬಡ್ಕೊತೀಯಲ್ಲೇ. ಮಾತಿನ ಮೇಲೆ ನಿಗಾ ಮಡಿಗೆ ಮಾತಾಡು, ಇಲ್ಲದೆ ಹೋದ್ರೆ ಮರವಾಗಿ ಹೊಡಿಯಕ್ಕೆಲ್ಲ ಹೇಳ್ತಾ ಇದ್ದೀನಿ. ನೀನ್ ಯಾವಳೆ ನನಗ್ ಮರ್ಯಾದೆ ಕೊಡೋದಕ್ಕೆ? ತೊಲಗ್ತೀನಿ. ನೀನ್ ಕಾಲಿಟ್ಟ ಜಾಗದಾಗೆ ಮನ್ಸಿಟ್ಟ ಜಾಗ ಇರ್ತದೆ. ಲಕ್ಷ್ಮಿ, ಸುಮ್ಮನೆ ಇರ್ತೀಯೋ ಇಲ್ವೋ? ಅವ ನೀವಿಲ್ಲಿ ಕರ್ಕೊಂಬಂದ್ರಿಂದ ನಾನು ಬಂದೆ ಹೊರ್ತು. ನನ್ಗೆ ಇಷ್ಟು ಬಟ್ಟೆ ಇಲ್ಲದೆ ನಾನೇ ಇಲ್ಲಿಗೆ ಬರ್ಲಿಲ್ಲ ಕಣ್ರವ. ನಮ್ಮ ಹಳ್ಳಿಗೆ ನಾನು ಹೋಯ್ತೀನಿ ಕಣ್ರವ, ನಮ್ಮ ಹಳ್ಳಿಗೆ ಹೋಯ್ತೀನಿ ಕಣ್ರವ. ಹೋದ್ರೆ ಹೋಗಿ, ಯಾರನ್ನೆದ್ರಿಸ್ತೀಯ? ದಂಡಿಗೆದಿರ್ಲಿಲ್ಲ, ದಾಳಿಗೆದಿರ್ಲಿಲ್ಲ, ದಾಸಯ್ಯ ನಿನ್ ಮಿಣಿಮಿಣಿಗೆ ಎದಿರ್ತೀನಿ ಅಂದಂಗೆ ಹೋದ್ರಾಗಲೇ ಹೋಗಿ, ಎಲ್ರು ಹೋಗಿ. ನಾನು ಒಬ್ಳೆ ಯಾರಿಗೂ ಬೇಡದೋಳು. ಹೋಗಿ. ನನಗ್ ಗೊತ್ತು ನೀವೇ ಅಂತ ನೋಡಿಂಗಂತೆ ಇರ್ಲಿ. ಅರ್ಥ ನನಗೆ ಇದಕ್ಕೆ ಮತ್ತೆ ನಂಗೆ ಕೋಪ ಬರೋದು ಅರ್ಥ ಏನ್ ಬಂತು? ನಂದೆಲ್ಲ ನಿಂದ ತಕ್ಕ ಇದೇನಿದು? ಮನೆ ಒಳಗ್ ನಿಂತೋಡ್ದಂಗ ಆಯ್ತಲ್ಲ. ಥ್ಯಾಂಕ್ ಯು ಮಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಆಮ್ ಸಾರಿ. ಪ್ರೈವೇಟ್ ಆಗಿರೋ ಬರ್ಬಾರ್ದು, ಆದ್ರೂ ಇಂಥ ವಂಡರ್ಫುಲ್ ಪೋಸ್ ಮಿಸ್ ಮಾಡ್ಕೋಬೇಕಾಗಿತ್ತಲ್ಲ ಅಂತ ನುಗ್ಬಿಟ್ಟೆ. ಅವಾ ಎಂಥ ಲವ್ಲಿ ಪೋಸ್ ಗೊತ್ತೇ? ಅಯ್ಯೋ ಎಲ್ಲಿ ನನ್ನ ಫೋಟೋ ಹೆಂಗ್ ಬಿದ್ದೈತೆ ನೋಡ. ತಾಳ್ಮೆ ತಾಳ್ಮೆ, ಅವಸರ ಪಡಬಾರ್ದು. ಇನ್ನು ನೆಗೆಟಿವ್ ಡೆವಲಪ್ ಆಗ್ಬೇಕು, ಈ ಲೈಫ್ ಸೈಜ್ ಎಂಗೇಜ್ಮೆಂಟ್ ಹಾಕ್ಸ್ಬೇಕು, ಅದನ್ನ ಕಲರ್ ಮಾಡಿಸಿ ಒಂದು ನೀಲ್ ತಗೊಳಾಗ್ತೀನಿ. ಏನೊಂದ ನಮ್ಮ ಮೇಡಮ್ ಕಳ್ಸ್ಬಿಟ್ಟು ಯಾರಿಗೆ ಕೊಟ್ಟು? ನೀನು ಮನೆ ಹಾಳಾಗ ಮನೆ ನಮ್ ಫೋಟೋ ಕಳ್ಸಿತ್ತು ಅಂತಂದ್ರೆ ಕುರುಕ್ಷೇತ್ರ ನೋಡ್.
ಬರ್ತೀನಿ ಚಂಚಲಾ ಸಿಸ್ಟರ್. ಓಕೆ ಬ್ರದರ್. ಹಾಯ್ ಡಾರ್ಲಿಂಗ್. ನಾನ್ ನಿನ್ ಬಿಟ್ಟು ಹೋಯ್ತೀನ. ತಿನ್ನಲ್ಲ, ಮಧ್ಯರಾತ್ರಿ ಎಲ್ಲ ಕೇಳ್ತೀಯ. ತಗೋಬಿಟ್ಟು ಬಿಟ್ಟು
ಪುಟ್ಟು. ಏನಂದ್ರೆ ಏನ್ರಿ ರೀ ರೀ, ನಾವು ಅವ್ರ ಮೇಲೆ ಕೇಸ್ ಹಾಕೋಕ್ಕಾಗಲ್ವೇ, ಅವ್ರ ಮೇಲೆ ಕೇಸ್ ಹಾಕೋಕ್ಕಾಗಲ್ವೇ ಅಂದೆ. ನಾವೇ ಗೆಲ್ತೀವಿ ತಾನೆ? ನಾನ್ ಕೇಸ್ ತಗೊಂಡ್ಮೇಲೆ ಖಂಡಿತ ಗೆಲ್ತೀವಿ ಕಣೆ. ಏನ್ ಗೆಲ್ತೀವ ನಮ್ ತಲೆ? ಯಾರ ಮೇಲೆ ಕೇಸು, ಯಾತಕ್ಕೆ ಕೇಸು, ಏನೊಂದು ವಿಚಾರಿಸ್ದೆ ಗೆಲ್ತೀವಂತ ಗೆಲ್ತೀವಿ. ಅಲ್ಲ ಅಂದ್ರೆ ನಾನು ಹೇಳ್ತಿರೋದು ಕೇಳಿಸ್ಕೊಳ್ತಾ ಇದ್ದೀರಾ? ಕೇಳಿಸ್ಕೊಳ್ತಾ ಇದ್ದೀರಾ? ಕೇಳಿಸ್ಕೊಳ್ತಾ ಇದ್ದೀನಿ. ಆಳ್ನಿದ್ದೆ ಎಷ್ಟರವಾಗಿದ್ದೀರಾ? ಪುಟ್ಟು ಅವ್ರ ಮಗನೇ, ಅವರೇ ಹೆತ್ತಿದ್ದು, ನಾನ್ ಬೆಳೆಸ್ತೋಳು, ನನ್ ತೊಡೆ ಮೇಲೆ ಆಟ ಆಡ್ಕೊಂಡು ಅವನ್ ದೊಡ್ಡವನಾದ. ಹೆತ್ತ ತಾಯಿಗಿಂತ ಸಾಕದವಳಿಗೆ ಪ್ರೀತಿ ಹೆಚ್ಚು. ನೀವೇನಂತೀರಿ? ಕೋರ್ಟ್ನಲ್ಲಿ ಗಟ್ಟಿಯಾಗಿ ಹೇಳಿ, ನಾನು ಇಲ್ಲದೆ ಇದ್ರೆ ಅವನು ಊಟ ಮಾಡಲ್ಲ, ತಿಂಡಿನೂ ತಿನ್ನಲ್ಲ. ಅವನಿಲ್ಲದೆ ಇದ್ರೆ ನಾನು ಬದುಕಲ್ಲ. ಕೋರ್ಟ್ ಹತ್ತೋವರೆಗೂ ಹೋಗೋ ಗೋಜಿಲ್ಲ. ನೀವು ಸುಮ್ಮನೆ ಒಂದು ನೋಟಿಸ್ ಕೊಟ್ರೆ ಸಾಕು, ಅವರೇ ಹೆದರ್ಕೊಂಡು ಮಗುನ ತಂದು ಬಿಟ್ಬಿಟ್ಟು ಹೋಗ್ತಾರೆ. ಏನು ಅಂದ್ರೆ ಪುಟ್ಟು ನಂಬುಗೂ ಅಲ್ವಲ್ಲ. ಅಲ್ಲದೆ ಹೋದ್ರೆ ನಮ್ಗೆ ಯಾವ ಕಾರಣ ಇಲ್ಲ, ಅವ್ರ ಮಗನ್ ಕಳಿಸು ನಾವು ಯಾರಿಗೂ ಇಲ್ಲ. ಅವನು ನಮ್ಮ ಮಗ ಹಾಗೆ ಹೇಳ್ದೆ ಅಂತ ಹೇಳಿ. ಕೋರ್ಟ್ ಒಪ್ಪಲ್ವೇ? ಒಪ್ಪಲ್ವೇ? ಒಪ್ಪಲ್ಲ. ಇದೆಂಥ ನ್ಯಾಯ? ಅವ್ರ ಹೊಟ್ಟೆಲ್ ಹುಟ್ಟಿದ ಪಾಪಕ್ಕೆ ಆ ಮಗನ್ ಪ್ರಾಣ ತೆಗಿಯನ್ನತ್ತೇನೋ ಕೋರ್ಟ್. ಕೋರ್ಟ್ ಅಂತ ಕೋರ್ಟ್, ಒಳ್ಳೆ ಕೋರ್ಟ್, ಒಳ್ಳೆ ನ್ಯಾಯ. ನಿಲ್ಲಿ ನಿಲ್ಲಿ, ಎಲ್ಲಿ ಹೋಗ್ತೀರಣ್ಣ? ಸಿಕ್ಕಿದ್ರೇನಪ್ಪ ಹಿಂಗೆ ಹೋಯ್ತೀವಿ, ಹೊಟ್ಟೆ ತುಂಬ ಕಡಿಕೆ. ಇದ್ದೂರ್ನಲ್ಲಿ ತುಂಬದಿರೋ ಹೊಟ್ಟೆ ಪಕ್ಕದೂರಲ್ಲಿ ತುಂಬುತ್ತೆ ಅಂತ ಏಟ್ ಖಾತ್ರಿ? ನನ್ನ ಮಾತು ಕೇಳಿ, ಹಳ್ಳಿಲೇ ಉಳ್ಕೊಳ್ಳಿ. ನಮ್ಮಂತ ಬಡವರಿಗಿರೋದು 6 ಅಡಿ 3 ಅಡಿ ಭೂಮಿ, ಅದರಿಂದ ಅರ್ಧ ಹೊಟ್ಟೆ ಗಂಜಿಗೂ ಸಾಕ ಹಾಕಿಲ್ಲ. ಪಟ್ಟಣಕ್ಕೆ ಹೋದ್ರೆ ಹೊಟ್ಟೆ ತುಂಬಿಡುತ್ತೆ ಅನ್ಕೊಂಡಿದ್ರೇನು? ಅಲ್ಲಿ ಜನ ಜಾಸ್ತಿ, ಕೆಲಸ ಕಮ್ಮಿ, ಎಷ್ಟು ದುಡಿದ್ರು ಬರೋ ಹಣ ಸಾಲದು. ರೈತರೆಲ್ಲ ಕಸಿದ್ ಬಿಟ್ರೆ ನಮ್ಮ ದೇಶದ ಗತಿ ಏನು ನೋಡಿ? ನಾವು ಕುಡಿಯೋ ನೀರು, ಬೀಸೋ ಗಾಳಿ, ನಿಂತಿರೋ ನೆಲ ಯಾರೊಬ್ಬನ ಸೊತ್ತು ಅಲ್ಲ. ಇದು ನಮ್ಮೆಲ್ಲರಿಗೂ ಸೇರಿದ ಆಸ್ತಿ. ಚೂರು ಚೂರಾಗಿರೋ ನೆಲನ ಒಂದು ಸೇರಿಸೋಣ, ಒಂದಾಗಿ ಬೆಳೆಯೋಣ, ಒಟ್ಟಾಗಿ ಬಾಳೋಣ. 10 ಜನಕ್ಕೆ ಅನ್ನ ಹಾಕೋ ಕೈನ 10 ಜನದ ಮುಂದೆ ಅನ್ನಕ್ಕಾಗಿ ಚಾಚಬೇಡಿ. ದಯವಿಟ್ಟು ನನ್ನ ಮಾತು ಕೇಳಿ, ಎಲ್ಲ ಹಿಂದಿರುಗ್ಬಿಡಿ. ಪುಣ್ಯಾತ್ಮ, ದೇವ್ರಂಗ್ ಬಂದು ಮುತ್ತಂತ ಮಾತಾಡಿದ್ಯಪ್ಪ, ನಿನ್ನ ಹೊಟ್ಟೆ ತಂಗಿರ್ಲಿ. ನಡಿ ನೋ, ನಡಿ ನಡಿ. ಎಲ್ಲರೂ ಸೇರಿ ಒಂದಾಗಿ ನವ ಜೀವನ ಗೀತೆಯ ಹಾಡೋಣ, ಸ್ವರ್ಗಕ್ಕೆ ಏಣಿಯ ಹಾಕೋಣ. ಬಾಳಿನ ರೇಖೆಯ ಬರೆಯೋಣ, ಅನ್ನದ ಕೂಗನು ಅಳಿಸೋಣ. ಅನ್ಯರ ಹಂಗನು ಕಡಿಯೋಣ. ಜನರೇ ದೇಶದ ಆಸ್ತಿ, ದೃಢ ನಿರ್ಧಾರವೇ ನಮ್ಮಯ ಶಕ್ತಿ, ಅದರಿಂದಲೇ ಬಡತನದಿಂದ ಮುಕ್ತಿ. ಒಬ್ಬ
ಒಬ್ಬನು ಇಲ್ಲಿ ಎಲ್ಲರಿಗಾಗಿ ಎಲ್ಲದು ಎಂದು ಒಬ್ಬನಿಗಾಗಿ ಎನ್ನುತ್ತ ನಾವು ಒಮ್ಮತದಿಂದ ಒಂದೇ ಗುದಿಯನ್ನು ಸೇರೋಣ ಹರಿದು ಹಳ್ಚದೆ ಭೂಮಿಯನ್ನು ಒಂದಾಗಿ ನಾವು ದುಡಿಯೋಣ ಸೇವಕರು ದೊರೆಗಳು ಆಳುವ ಕಾಲವಿದಲ್ಲ ಪ್ರಜೆಗಳ ರಾಜ್ಯದ ಚಾಲಕರು ಗಾಳಿ ನೀರು ಭೂಮಿ ಗಗನ ಒಂದೇ ವ್ಯಕ್ತಿಯ ಸೊತ್ತಲ್ಲ ಒಂದೇ ವ್ಯಕ್ತಿಯ ಸಮಸ್ತ ಶಕ್ತಿ ಸಮಸ್ತ ದೇಶದು ಎನ್ನೋಣ ಸಂಘ ಶಕ್ತಿಯಲ್ಲಿ ನಂಬಿಕೆಯಿಟ್ಟು ಸುಖ ಸಮೃದ್ಧಿಯ ಕಾಣೋಣ ಸುಖ ಸಮೃದ್ಧಿಯ ಕಾಣೋಣ ಎಲ್ಲರೂ ಸೇರಿ ಒಂದಾಗಿ ನವ ಜೀವನ ಗೀತೆಯ ಹಾಡೋಣ ಸ್ವರ್ಗಕ್ಕೆ ಏಣಿಯ ಹಾಕೋಣ ಆ ಸ್ವರ್ಗಕ್ಕೆ ಏಣಿಯ ಹಾಕೋಣ ಎಲ್ಲರೂ ಸೇರಿ ಒಂದಾಗಿ ನವ ಜೀವನ ಗೀತೆಯ ಹಾಡೋಣ ಸ್ವರ್ಗಕ್ಕೆ ಏಣಿಯ ಹಾಕೋಣ ಆ ಸ್ವರ್ಗಕ್ಕೆ ಏಣಿಯ ಹಾಕೋಣ ಎಲ್ಲರೂ ಸೇರಿ ಒಂದಾಗಿ ಅವನಾಗ ಭಾವ ಅವರೆಲ್ಲ ಕಾಯ್ತಿರ್ತಾರೆ ಲೇಟ್ ಆಗೋಯ್ತು ಅಂತ ಏನ್ ಭಾವರಿ ಅಯ್ಯೋ ನಿನ್ನ ಮನೆ ಹಾಳಾಗ ದುಡ್ಡು ಬಂದಿಲ್ಲಲ್ಲ ಎಲ್ಲೇ ದುಡ್ಡಲ್ಲೇ ನಾನೇನ್ ಮಾಡ್ಲಿ ಆ ದೊಡ್ಡವಳು ಅದು ಮುಂದೆನೆ ಕೂತು ಬಿಟ್ಟಿದ್ದಾಳೆ ಅಯ್ಯೋ ಅವಳ ಮನೆ ಹಾಳಾಗ ಏನು ಮಾಡೋದೀಗ ವಾಸ ವಾಸ ವಸಿ ಅಳ್ಳ ಅರ್ಧ ದೇವರ ಮನೆಯ ಮುಂದೆ ತಿರಿಯ ದೇವರ ಗುಡಿ ಹಕ್ಕಿ ಬರಪ್ಪ ತಿರುವ ಟಂಕಿ ಅಲ್ಲವ ಕೇಳದೇವೆ ಅಳ್ಳ ಅಂತಂದ್ರೆ ಏನೋ ಬಳ್ಳಾರಿ ತತ್ವ ಹೇಳ್ತಾ ಇದೆಯಲ್ಲೋ ನನ್ನ ಮಗನೇ ಉಸಿರಾಡೋ ಯಾಕೆ ಯಾರ್ ತತ್ತೋದ್ರು ನಿಮ್ಮಪ್ಪ ಹಾಗಾದ್ರೆ ಅಮ್ಮಂಗೆ ಹಾಳೋ ಕೇಳು ಏ ನಂಗೊಂದ್ ಕೆಲಸ ಆಗ್ಬೇಕಾಗೈತೆ ಕಣು ಉಸಿರಾಡೋ ಅಳೋ ಸುಮ್ ಸುಮ್ನೆ ಅಳ್ತೇನಾ ಮೊದ್ಲು ದುಡ್ಡು ಮಾಡಿದು ಲೇ ನನ್ನ ಮಗನೇ ಕಾಣಲ ನೀನ್ ಅಳೋ ಅಯ್ಯಪ್ಪ ಏ ಏನು ಇದು ಒಳ್ಳೆ ರಾಗಿ ಮಿಷನ್ ಕೂಗ್ದಂಗ್ ಕೂಗಿ ನಿಲ್ಲಿಸ್ಬಿಟ್ಟಲ್ಲ ಅಳೋ ಕಾಸಿಗೆ ತಕ್ಕ ಕಡ್ಡೆಯ ಇನ್ನಷ್ಟು ಹೇಳ್ಬೇಕಂದ್ರೆ ಇನ್ನಷ್ಟು ದುಡ್ಡು ಲೇ ಕಳ್ಳ ಲೇ ಅಳ್ಳ ಅಳ್ಳ ಅಯ್ಯೋ ಅಪ್ಪ ನಡೆದ್ಬಿಟ್ಟೆ ಅಯ್ಯೋ ನಿಜ ಅಲ್ಲೇ ಹೊಡಿತಿದ್ದಲ್ಲ ಅಯ್ಯೋ ಅಪ್ಪ ಸತ್ತೆ ಸತ್ತೆ ನಡೆದ್ಬಿಟ್ಟೆ ನಿಜ ಅಲ್ಲೇ ಹೊಡಿತಾ ಇದೆಯಲ್ಲಪ್ಪ ಹೊಡಿಯೋದೆಲ್ಲ ಜೀವ ತಗೊಂಡು ಬಿಡ್ತೀನಿ ಇವತ್ತು ಬಡ್ಡಿ ಮಗನೇ ಯಾಕಪ್ಪ ಮಗುನ ಹಾಗೆ ಹೊಡೆದುಕೊಳ್ತಾ ಇದೀಯಾ ಏನಂತ ಮಾಡಬಾರ್ದು ಮಾಡ್ದ ಅಂತ ನೋಡಮ್ಮ ಈ ಪಾಪ ನನ್ನ ಮಗನಿಗೆ ದುಡ್ಡು ಬೇಕಂತೆ ದುಡ್ಡು ಯಾಕೆ ಆ ಶಕ್ತಿ ಅಂಗಡಿಗೆ ಹೋಗಿ ಪಾಪ ಕಪ್ಪು ಅದೆಲ್ಲ ತಿಂದ್ಬಿಟ್ಟು ಆರು ಮೂಳು ಎಲ್ಲ ತಿಂದ್ಬಿಟ್ಟು ಹೊಟ್ಟೆ ಕೆಲ್ಸಕ್ಕೆ ಅಷ್ಟೇನಾ ಅದಕ್ಕೆ ಹಾಕಿ ಹೊಡಿಯೋದೇನಪ್ಪ ಸರಿ ಬಾವಾಸು ನಾನು ಕೊಡ್ತೇನೆ ಅಯ್ಯೋ ಅಯ್ಯೋ ದೇವರು ಇಂಥ ಕಟುಗರಿಗೆ ಯಾಕೆ ಮಕ್ಕಳನ್ನ ಕೊಟ್ಟಿದ್ದಾನೋ ನಾನು ಬೇರೆ ಕಾಣೆ ಬಾಪ ನಾನು ಕೊಡ್ತೀನಿ ಬಾರ ಅಯ್ಯೋ ನಾ ಕಾಣೆ ಹೋಯ್ತು ಟೈಮಿಷ್ಟು ನಿಂತ ಹೋಗಿದೆ ಪವ ಹೆಂಗೈತೆ ನನ್ನ ಉಪಾಯ ನಿಮ್ ಮೂತಿ ಇದಾಗಿದೆ ಅವನ್ ಮೂತಿಗೇನ್ ಸಿಸ್ಟರ್ ಸೊಗಸಾಗಿ ಕೊಡು ಕೊಡು ಕೊಡಿ ಕೊಡು ಪಾಪ ಸುಮ್ಮನೆ ಇರಿ ತಗೋ ತಮ್ಮಯ್ಯ 6,000 ರೂಪಾಯಿ ಇದೆ ಸಿಸ್ಟರ್ ಥ್ಯಾಂಕ್ ಯು ಏನಪ್ಪ ನಿನ್ನೆ ನಂಬಿದ್ದೇನೆ
ಲಾಭ ಬರೋ ವ್ಯಾಪಾರ ತಾನೇ? ಡೋಂಟ್ ವರಿ ಸಿಸ್ಟರ್, ಬೇಗನೆ ಒಂದು ಐರನ್ ಸೇರ್ ಕೊಂಡ್ಕೋಬೇಕು ನೀವು. ಓ ಭಾ, ಇಟ್ಸ್ ಗೆಟಿಂಗ್ ಲೇಟ್, ಕಮ್ ಆನ್ ಹರಿ ಅಪ್. ಇದ ಮತ್ತ ದಾಡಾ ನಿನ್ನ ಮನೆ. ನಮ್ ಭಾವ ಆಮೇಲೆ ಹಣ ಕೊಡ್ತಾನೆ, ಮೊದಲೇ ಅದೆಲ್ಲ ಚೆನ್ನಾಗಿರಲ್ಲಪ್ಪ. ದಮ್ಮಿಲ್ತದಲ್ಲ ಯಾಕೆ ಆಡ್ಬೇಕು? ಅಯ್ಯಯ್ಯೋ, ಏನೇ ಆ ದಮ್ ಗಿಮ್ ಅಂತ ಇದ್ಯಾ ನೋಡಿಯ ಭಾವ? ದಮ್ ಅನ್ನೋದವನು ಅಲ್ಲಿರ್ಲಿ ಮಾತಾಡು. ಹೆಂಗೆ? ಅರೆ ಕಾಪತ್ರೆ, ಯಾಕೋ ಈ ಕಡೆ ಬಂದೆ? ಬ್ಯಾಂಕಿಂದ ಹಣ ತಂದೆ. ಯಾಕೆ? ತಿರುಪತಿ ಕೊಡ್ಬೇಕು ಅಂದ್ರಲ್ಲ. ಹಾ ಹಾ, ಬರ್ತಿದ್ದೆ ಬರ್ತಿದ್ದೆ, ಕೊಡು. ಯಾಕೋ ಇನ್ನೇ ನಿಂತ ಇದೆಯಾ? ಹೋಗು ಲೋಡಿಂಗ್ ಮಾಡು. ಲೋಡಿಂಗ್ ಲೋಡಿಂಗ್ ಲೋಡಿಂಗ್. ಬಾ ಅಂತಿರಲ್ಲ, ಈ ಭಾವನಕ್ಕೋಸ್ಕರ ನಿಮ್ ಕೈಲಿರೋ ಹಣ ಬಿಚ್ಚಬಾರ್ದು. ಕರೆಕ್ಟ್. ಹಲೋ ಬಾ, ನಿನ್ ಮರ್ಯಾದೇನೆ ನನ್ ಮರ್ಯಾದೆ. ಹಾಡು ಹಾಡು. ಬಾಬಾ, ಇದು ಧಾನ್ಯ ಮಾರದ ಹಣ, ತಿರುಪತಿ ಇದು ಕೋಶಾರಾಗ. ಬಾಯಚ್ಚು, ನಿನ್ನ ಮನೆ ಹಾಳಾಗ ಆಡಲ್ಲ. ತಡಿಯೋ. ಅವನ ಹಣ ಅವನು ಕೊಡದೆ ಹೋದ್ರೆ ಅವನ್ ನೇರವಾಗಿ ನಿಮ್ಮ ಅಣ್ಣ ಹತ್ರ ಹೋಗ್ತಾನೆ, ನಮ್ ಗುಟ್ಟೆಲ್ಲ ರಟ್ಟಾಗೆ ಆಗುತ್ತೆ. ಏನ್ ಮಾಡೋದು ಹೇಳು? ನನ್ ಕೇಳಿದ್ರು ನಾನೇನ್ ಮಾಡ್ಲಿ? ಬೇಡ ಬೇಡ ಅಂದ್ರು ಆಡು ಆಡು ಅಂತ ಪ್ರಾಣ ಹಿಂದೆ ಆಡುತ್ತೆ. ಅವಾ ಡೋಂಟ್ ವರಿ, ಈಗ ಒಂದ್ ಕೆಲಸ ಮಾಡ. ಅದೇನ್ ಬಗಳು? ಹೇಳು, ಈ ಸಂಕಟದಿಂದ ನೀನ್ ಪಾರಾಗ್ಬೇಕು ಅಂದ್ರೆ ಈ ಪ್ರೋನ್ ಇಟ್ಕೊಂಡು ರುಜು ಹಾಕು. ವಯಸ್ಸು ಹಿಂದೆಲ್ಲ ನಿಮ್ಮಣ್ಣ ವೆಂಕಟರಮಣರಾಯರ್ದು. ನಿನ್ನ ಮನಿ ಹಾಳಾಗ ಲೇ ನನ್ನ ಪೋರ್ಚರಿ ಮಾಡುವಂತೀಯ? ನನ್ ಕೈಲಾಗಕ್ಕಿಲ್ಲಪ್ಪ. ನಿನ್ನ ಮಾತು ಕೇಳ್ತು ಅಂದ್ರೆ ನಾನು ಆಮೇಲೆ ಕತ್ಲೆ ಮನೇಲಿ ಕೂತ್ಕೊಂಡು ಕಂಬಿ ಅಡಿಸ್ಬೇಕಾಯ್ತದೆ. ಅವಾಗ ಭಾವ ಈಗೇನ್ ಹೇಳ್ತೀಯ? ಮರ್ಯಾದೆಯಾಗಿ ರುಜು ಹಾಕ್ತೀಯೋ ಇಲ್ಲ ಈ ನಿನ್ ಲೈಲಾ ಮಜ್ನು ಫೋಟೋ ತಗೊಂಡಂಗ್ ನಿಮ್ ಮನನ್ ಕೈ ಕೊಡ್ಲು? ನಿನ್ನ ಮನೆ ಹಾಳಾಗಲು ಬೈಕುಂಟು, ಯಾಕು ಹಿಂಗ್ ಮಾಡ್ತೀಯ ಮಿಸ್ಟರ್? ಭಾವ, ನೀನ್ ಯಾವತ್ತಾದ್ರೂ ಒಂದ್ ದಿವಸ ಈ ರೀತಿ ಎದುರು ಬೀಳ್ತೀಯ ಅನ್ನೋದ್ ತಿಳಿದ ಇದ್ ನಿನ್ನ ಭದ್ರವಾಗಿಟ್ಟಿದ್ದೀನಿ. ಕಮಾನ್ ರುಜು ಹಾಕು. ಹಾಕ್ತೀನಿ. ಏಯ್, ಯಾಕೇನಾಯ್ತು ಅಣ್ಣ? ಅಣ್ಣ ಎಲ್ಲಿ? ಅಷ್ಟೇ ತಾರೆ, ಡೋಂಟ್ ವರಿ. ಈಗ ರುಜು ಹಾಕ್. ಥ್ಯಾಂಕ್ ಯು, ಥ್ಯಾಂಕ್ ಯು ಭಾವ, ಥ್ಯಾಂಕ್ ಯು. ನೋಡು, ಈಗ ತಿರುಸ್ತಯ್ಯ ಬರ್ತಾನೆ, ಅವನ್ ಏನೇ ಹೇಳಿದ್ರು ಧೈರ್ಯವಾಗಿ ಉತ್ತರ ಕೊಡ್ಬೇಕು ಅಂತ ಆಯ್ತಾ? ನಮಸ್ಕಾರ ಅಪ್ಪಾಜಿ. ನಮಸ್ಕಾರ. ತಿರುಪ್ತಿ ಬರಯ್ಯ, ಬಾ ಕೂತ್ಕೋ. ತಿರುಪ್ತಯ್ಯ ಚೆನ್ನಾಗಿದ್ದೇನೆ? ಮನೆಯಲ್ಲಿ ಮಕ್ಕಳು ಮರಿ ಎಲ್ಲ ಚೆನ್ನಾಗಿದ್ದಾರೋ? ಯೋ, ಹೋದ್ ಸಲಕ್ಕಿಂತಲೂ ಈ ಸಲ ಚೆನ್ನಾಗಿ ಮೈ ತುಂಬಿಟ್ಟಿದ್ದೆ ಕಣ ನೀನು. ಒಡಿಯದೆ ಹಣ ಕೊಟ್ಟು ಕಳ್ಸಪ್ಪ. ಹಣ? ಯಾವ ಹಣ? ಅದೇ ಭತ್ತದ್ದು 5,000. ಅದ ಅದಕ್ಕೇನ್ ಕೊಟ್ರಾಯ್ತು ಬಿಡು. ಹಾಗಂತ ಹೇಳಿ ದೊಡ್ಡವರು ಸ್ವಂತ ಖರ್ಚಿಗೆ ಉಪಯೋಗಿಸ್ಕೊಂಡ್ಬಿಟ್ರಪ್ಪ. ಯಾರಾದ್ರೂ ನಂಬ್ತಾರೇನಯ್ಯ? ನೀನ್ ನಂಬೋದಿಲ್ಲ ಅಂತ ಹೇಳಿ ದೊಡ್ಡವರು ಪ್ರೋನೋಟ್ ಬೇರೆ ಬರ್ಕೊಟ್ಟಿದ್ದಾರೆ ಕಣಯ್ಯೋ. ಏನಂದ?
ಪುರೋನೋಡ್ ಬರ್ಕೊಟ್ಟಿದಾರ, ಎಲ್ಲಿ ತೋರ್ಸ್ ಮತ್ತೆ. ಏನು ಆಂಜನೇಯಪ್ಪ, ನಿಮ್ತವ ಏನಾದ್ರು ಅಂದ್ರ ಅಣ್ಣ ಅವರು? ವಯಸ್ಸು ವಯಸ್ಸು, ಅದನ್ನ ನಂತವನೇ ಕೊಟ್ಟು ಕಳಿಸಿದ್ದು. ಅಯ್ಯೋ ಅಯ್ಯೋ, ಈ ಮಹಾಭಾಗ್ಯಕ್ಕೆ ಪೂರ್ವ ನೋಡಿ ಬೇರೆ ಬರ್ಕೊಡ್ಬೇಕಾಗಿತ್ತ? ಹಂಗಾದ್ರೆ ಅದನ್ನ ಇಲ್ಲೇ ಕೊಟ್ಟು ಕೊಟ್ಮೇಲೆ ತಗೋಬಾರ್ದಪ್ಪ, ಇದು ಹಿಂಗೇನೆ ಬಿದ್ದಿರ್ಲಿ ಜೇಬೊಳಗೆ. ಹಾಗೆ ಆಗ್ಲಿ, ಬಿದ್ದಿರ್ಲಿ. ಯೋ ಅಂತೂ ಕಿಲಾಡಿ ಕೆಟ್ಟಿ ಕಳೆ ನಾನೇ. ಇನ್ ಮುಂದೇನ ನೀನು? ಯೋ ಮಾತಲ್ಲಿ ಚರಾಕ್ಷ ಕಳೆಯ. ನೀನ್ ಯಾವ ಹತ್ರ ಇಲ್ಲ ಕಡೆಯ, ಇವತ್ತು ನೀನು ಸರಿಯಾದ ಮೇಲೆ ಬರ್ತೀನಿ. ನರಸಿ ಬಾರೆ ಪಟ್ಟಣಕ್ಕೆ ದುಡ್ಡಿನ ಮೂಟೆ ಕಟ್ಟೋಕೆ, ಆಹಾ ದುಡ್ಡಿನ ಮೂಟೆ ಕಟ್ಟೋಕೆ ಬಾರೆ ದೊಡ್ಡಾಗಿ ಅಲ್ಲಿ ಮೆರೆಯೋಕೆ. ನರಸಿ ಬಾರೆ ಪಟ್ಟಣಕ್ಕೆ ಹಿಂಗೆಲ್ಲ ಆಡ್ಬೇಡ ಕರಿಯಂತ, ಹಳ್ಳಿಯ ಬಿಟ್ಟೋದ್ರೆ ಬರಿ ಸಂಕ, ಹಳ್ಳಿಯ ಬಿಟ್ಟೋದ್ರೆ ಬರಿ ಸಂಕ. ಗಮ್ಮತ್ತು ನೋಡೋಣ, ಹೊರಗಿನ ಬಾಳು ತಳಕಂತೆ ಅಲ್ಲಿ ಒಳಗಿನ ಬಾಳು ತೊಳ್ಳಂತೆ, ನಿಜವಾದ ಬಣ್ಣ ಕಾಣಲ್ಲ ಅಲ್ಲಿ ಬಳುಕೊಂಡ ಬಣ್ಣನೆ ಕಾಣೋದು. ನರಸಿ ಬಾರೆ ಪಟ್ಟಣಕ್ಕೆ ಸಂಬಳ ಸಿಗ್ತೈತೆ.
ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಕಮಲ. ಯಾರಿಗೆ ಅಮ್ಮ ಇದು? ಪುಟ್ಟುಗೆ ಕಣೆ, ಅವನಿಗೆ ರವೆ ಉಂಡೆ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಮಾಡ್ಕಳ್ಸೋಣ ಅಂತ. ಶಂಕರಯ್ಯ, ಹಳ್ಳಿಗೆ ಹೋಗಿ ಇದನ್ನ ನಮ್ಮ ಶಾಂತನ ಕೈಲಿ ಕೊಟ್ಬಿಟ್ವ. ಇಲ್ನೋಡು, ನಮ್ಮ ಪುಟ್ಟಗೋಸ್ಕರ ಇದನ್ನ ನಾನೇ ಮಾಡ್ಕಳಿಸ್ತೆ ಅಂತ ಹೇಳು. ಇಲ್ನೋಡು, ಇದು ಮುಗ್ದು ಹೋದ ತಕ್ಷಣ ತಿಳಿಸ್ಬೇಕಂತೆ, ತಿರ್ಗಾ ಮಾಡ್ಕಳಿಸ್ತಾಳಂತೆ ಅಂತ ಹೇಳು. ಇಲ್ನೋಡು, 10 ಪೈಸಕ್ಕೇನೋ ಅವ್ರಿಗೆ ಬರ್ತನ ಇಲ್ಲ, ಒಂದು ಕಾರ್ಡ್ ಬರ್ದಾಕೋಕ್ ಹೇಳ್ದೆ ಅಂತ ಹೇಳು. ಇಲ್ನೋಡು, ಯಾಕಯ್ಯ ನಿಂತೆ ಇದ್ದೀಯ? ಹೋಗಯ್ಯ. ಇಲ್ನೋಡು, ಬೇಗ ಹೋಗೋ. ಸರಿಯೋ ಬೆಸವೋ? ಯಾಕಯ್ಯ ನಿಂತೆ ಇದ್ದೀಯ? ನೀವಿನ್ನು ಏನಾದ್ರೂ ಹೇಳ್ತೀರೇನೋ ಅಂತ. ಹೇಳೋದು ಇಲ್ಲ, ಗಿಡೋದು ಇಲ್ಲ, ಹೋಗಯ್ಯ ಅಂದ್ರೆ. ನಾನೇ ಮಾಡಿದ್ದೆ. ಹ್ಮ್, ಏನಂದ್ರೆ ಹಬ್ಬದ ದಿನಾನು ಏನ್ ಪೇಪರ್ ಓದಲ್ಲ, ಮೊದಲು ತಿಂಡಿ ತಿಂತ. ಹಬ್ಬದ ದಿನ ನಾನೇನ್ ಒಂಟಿ ಆಗ್ತಿನದು? ಇಲ್ಲ ಬಾ, ಇಲ್ಲ, ನಾವಿಬ್ರು ಜೊತೆಲಿ ಸೇರಿ. ಬೇಡಿಂದ್ರೆ ನಾನ್ ಬರ್ತೀನಿ. ವಾ ಇರು ಲಕ್ಷ್ಮಿ, ಬಂದೆ. ತಿಂದು ಹೋಗ್ಬಿಡ್ದು. ತಗೋ ಲಕ್ಷ್ಮಿ, ಎಲ್ಲ ಒಬ್ಳೆ ತಿನ್ಬೇಡ, ವೆಂಕಯ್ಯ ನನ್ಗೂ ತಲುಪಿಸು. ಹೋಗ್ರವ್ವ. ಇಲ್ಲ ಲಕ್ಷ್ಮಿ. ಅಯ್ಯೋ ಅಯ್ಯೋ, ಎಷ್ಟೊಂದಲ್ಲ, ಎಷ್ಟೊಂದು ಜಿಲೇಬಿ, ಎಷ್ಟೊಂದು ಮೈಸೂರು ಪಾಕು, ಏನು ಮನೆ ತೊಳೆದ್ಬಿಡ್ಬೇಕು ಅನ್ಕೊಂಡಿದ್ಯೇನೋ? ಹಾಗನ್ನೋದಿಕ್ಕೆ ಅನುಸಯ್ಯಮ್ಮ ಇಲ್ಲ, ನೀನು ಸಂತೋಷವಾಗಿ ಹೋಗು. ಸರಿ. ಯಾಕ್ಷ ಅಂತ ನಾನ್ ತಮಾಷೆಗಂದಿದ್ದು. ಅದಕ್ಕಲ್ಲ ಅಂದ್ರೆ, ಹೋದ ವರ್ಷ ಇದೇ ದಿನದಲ್ಲಿ ಎಲ್ಲರೂ ಒಟ್ಟಾಗಿ ಅದೆಷ್ಟು ಸಂತೋಷವಾಗಿದ್ದೆವು, ಆದ್ರೆ ಈ ವರ್ಷ ಒಬ್ಬೊಬ್ರು ಒಂದೊಂದು ದಿಕ್ಕು. ಅಲ್ಲಿ ಅಕ್ಕನ ಹೊತ್ತೊತ್ತಿಗೆ ನೋಡ್ಕೊಳ್ಳೋರು ಯಾರಿದ್ದಾರೆ, ಯಾರು ಔಷಧಿ ಕೊಡೋರಿದ್ದಾರೆ? ಮನುಷ್ಯ ದೂರವಾದ್ರೆ ಮನಸ್ಸು ದೂರವಾಗತ್ತೆ. ಈ ದೂರ ತಾತ್ಕಾಲಿಕವಾದ್ದು, ಖಂಡಿತ ನಾಳೆ ಸರಿ ಹೋಗುತ್ತೆ. ಅಮ್ಮ, ಇದೇನ್ ಶಂಕರಯ್ಯ ಇಲ್ಲೇ ಇದೀಯ? ಹಳ್ಳಿಗೆ ಹೋಗಿಲ್ವೇನ? ಹೋಗ್ಬಿಟ್ಟೀಗ ತಾನೇ ಬಂದ್ರಮ್ಮ. ಹಾಗಾದ್ರೆ ಅವ್ರ ಊರಲ್ಲಿ ಇರ್ಲಿಲ್ವೇ? ಇದ್ರು. ಮತ್ತೆ ಇದನ್ ಯಾಕೆ ಅವ್ರು ಕೊಟ್ಬಿಟ್ಟು ಬರ್ಲಿಲ್ಲ? ಕೊಟ್ಟೆ, ಆದ್ರೆ ಅವರು ಏನಂದ್ರು ಅಂತ ಹೇಳ್ರಿ. ನೀವ್ ಯಾಕೆ ಹೆದರ್ಕೊಂತೀರಿ? ನೀವು ರವೆ ಉಂಡೆ ಮಾಡ್ ಕಳ್ಸಿದ್ರಿ ಅಂತ ಹೇಳ್ದೆ, ಅದಕ್ಕೆ ಅವರು ಸಿರ್ ಅಂತ ಎತ್ತು. ಬೇಕಾಗಿಲ್ಲ, ತಗೊಂಡೋಗು ಅಂತ ಆಚೆಗೆತ್ತರು ಅಷ್ಟೇ ತಾನೇ? ಹೌದೌದೌದು. ಹಾಗಂದ್ರೆ ಇನ್ನು ಏನೇನೋ ಅಂದ್ರು. ಏನಂದ್ರು ಅಂತ ಸರಿಯಾಗಿ ಹೇಳ್ಬಿಡಿ, ನೀವ್ಯಾಕೆ ಮುಚ್ಚಿಟ್ಕೊಂತೀರಿ? ಯಾರಂಗ್ನಲ್ಲೂ ನಾವೇನ್ ಬಾಳ್ಬೇಕಾಗಿಲ್ಲ, ಯಾರ ದಯಾದಕ್ಷಿಣ ಬೇಕಾಗಿಲ್ಲ ಅಂತ ಅಂದ್ರಮ್ಮ. ಅಂತ ಮಾತಂದ್ರೆ ಅಂದೇ ಏನಕ್ಕ, ಇನ್ನು ಏನ್ ಬೇಕಾದ್ರೂ ಅಂತಾರೆ ಅವರಿಗೆ, ಪಿತ್ತ ನೆತ್ತಿಗೇರಿದೆ, ನಾವೆಲ್ಲಿ ಕಾಣಿಸ್ತೀವಿ? ಲಕ್ಷಾಧಿಪತಿಗಳೇ ಆಗಿರ್ಲಿ, ನನ್ನ ಇಷ್ಟೊಂದು ಹೀನವಾಗಿ ನೋಡೋದೇನು? ನಾನವ್ರಿಗೆ ಏನ್ ದ್ರೋಹ ಮಾಡಿದ್ದೀನಿ? ಹಸು ಕಂದಂಗೆ ಅಂತ ಕಳಿಸಿ ದ್ರವ್ಯ ಉಂಡೆನ, ಹೀಗೆ ಹಿಂತಿರು ಕಳಿಸೋದೆ? ನಾನವ್ರಿಗೆ ಏನು ವಿಷ ಹಾಕಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ರೇನು? ಹ್ಮ್, ಹಾಗಂದ್ರು ಅನ್ಕೊಂತಾರೆ. ನನ್ನ ಇಷ್ಟೊಂದು ಅವಮಾನ ಮಾಡೋದೆ, ಹೋದ್ರೆ ಹೋಗ್ತಾರೆ, ನನಗೂ ಅವ್ರಿಗೂ ಇನ್ಮೇಲೆ ಯಾವ ಸಂಬಂಧವೂ ಇಲ್ಲ. ಇನ್ಮೇಲೆ ಅವ್ರ ಮುಖನೇ ನಾನು ನೋಡೋದಿಲ್ಲ. ಇದನ್ನ ತಗೊಂಡು ಹೋಗಿ ಬಾವಿಲ್ ಹಾಕು. ಅವ್ರೇನೋ ಬುದ್ಧಿ ಇಲ್ಲದೆ ಅಂದ್ರು, ನೀನ್ಯಾಕ ಇಷ್ಟೊಂದು ಕೊರಗಬೇಕು? ತಿನ್ನೋವರೆಗೂ ಚೆನ್ನಾಗಿ ತಿಂದ್ರು, ಈಗ ತಿಂದ ಮನೆಗೆ ಜಂತೆ ಎಣಿಸ್ತಾ ಇದ್ದಾರೆ. ನೀನ್ ದೂರ ತಳ್ಳಿದ್ರೆ ಅವ್ರಿಗೆ ನಡೆಯಲ್ಲ ಹೊರತು, ಅವ್ರು ಬೇಡ ಅಂದ್ರೆ ನಿನಗೇನಾಯ್ತು? ನಾವೆಲ್ಲ ಇಲ್ವೇ? ನನ್ಗೆ ಯಾರು ಬೇಡ. ಹೋಗಿ ಹೊರಟೋಗಿ, ಎಲ್ರು ಹೊರಟೋಗಿ. ನನ್ನ ಪಾಡಿಗೆ ನನ್ನ ಸಾಯೋದಕ್ಕೆ ಬಿಟ್ಬಿಡಿ. ದೇಹ ಸಂಬಂಧ ವ್ಯಾಧಿ ಏನಿಲ್ಲ, ಮನಸ್ಸಿಗೇನೋ ಚಿಂತೆ ಹತ್ತಿಸ್ಕೊಂಡು ಕೊರತಿದ್ದಾರೆ ಅಷ್ಟೇ. ಅದನ್ನ ಮರೆತು ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಸರಿ ಹೋಗುತ್ತೆ.
ನನ್ನ ಹತ್ರ ಹೇಳಿದ್ರೆ ಏನ್ ಲಾಭ ಡಾಕ್ಟ್ರೆ? ಅವ್ಳು ಹೇಳಿ ಹೇಳಿ. ನಿಮಗೇನಾಗಿಲ್ಲಮ್ಮ, ವಿಶ್ರಾಂತಿ ತಕ್ಕೊಳ್ಳಿ, ಹುಷಾರಾಗ್ತೀರಿ. ನಾನು ಶಾಪ್ ಹೋಗಿ ಔಷಧಿ ಕಳಿಸ್ಕೊಡ್ತೀನಿ. ಬರ್ತೀನಿ ರಾಯ್ರೆ. ಡಾಕ್ಟ್ರ್ ಹೇಳಿದ ಅರ್ಥ ಆಯ್ತು, ಚೆನ್ನಾಗಿ ವಿಶ್ರಾಂತಿ ತಗೋ. ನಂಗೆ ಉಳಿದಿರೋದು ಒಂದೇ ಶಾಶ್ವತವಾದ ವಿಶ್ರಾಂತಿ. ಇನ್ನು ನಾನು ಹೆಚ್ಚು ದಿನ ಬದುಕಿರೋಲ್ಲ ಅಂದ್ರೆ ಅಮ್ಮ ಸಾವು ಬದುಕು ನಮ್ಮ ಕೈನಲ್ಲಿದೆಯೇನೆ. ಬಾಯಿ ಬಂದಿದ್ದೆ ಮಾತು, ಈ ಕೆಟ್ಟ ಯೋಚನೆ ಎಲ್ಲ ಬಿಟ್ಬಿಟ್ಟು ಈಗೇನಾಗಬೇಕಾಗಿತ್ತು ಹೇಳು. ಒಂದೇ ಒಂದು ಆಸೆ, ನಡೆಸ್ಕೊಡ್ತೀರಾ ಅಂದ್ರೆ ಹೇಳೋ ಅನ್ಪೂರ್ಣ. ನಮ್ಮ ಕಮಲಂಗೆ ಒಂದು ಮದುವೆ ಮಾಡ್ಕೊಂಡು ತುಂಬಾ ನೋಡ್ಬೇಕು ಅಂತ ನನ್ನ ಆಸೆ. ಅಷ್ಟೇ ತಾನೆ ಆಯ್ತು ಅಂತ ಅನ್ಕೋ. ನೀನು ನನಗೊಂದು ಮಾತು ನಡೆಸ್ಕೊಡ್ಬೇಕು ಹೇಳಿ ಅಂದ್ರೆ ನಮ್ಮ ಕಮಲನ ಮದುವೆ ಆದ ತಕ್ಷಣ ಸಾಯಿದಲ್ಲ ಅಂತ ಹೇಳಿ. ಹೋಗಿ ಅಂದ್ರೆ ಯಾವಾಗಲೂ ನಿಮ್ಗೆ ಹಾಸಿವೆ, ನನ್ನ ಸಂತ ನಿಮ್ಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಯ್ತು ಅನ್ಪೂರ್ಣ, ಅರ್ಥ ಆಯ್ತು. ಹಾಗಾದ್ರೆ ಬೇಗ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಮತ್ತೆ. ಸರಿ, ಹೇಗೋ ನಾನು ತುಮಕೂರ್ಗೆ ಹೋಗ್ತಾ ಇದ್ದೀನಿ, ಅಲ್ಲ ಅಮ್ಮ ಅವ್ರು ಬೇಕಾಗ್ತಾನೆ ಇದ್ದಾರೆ, ಬರ್ತಾ ಒಂದು ನಿಶ್ಚಯ ಮಾಡ್ಕೊಂಡು ಬಿಡ್ತೀನಿ. ಏನಮ್ಮ ಹಾಗೆ ಬರ್ತಾನೆ? ಮಲ್ಕೋ. ಏನಮ್ಮ ಊರಿಂದ ಬರುವಾಗ ನಿನಗೊಬ್ಬ ಪುಟಾಣ ಗಂಡ ತಂದು ಪ್ರೆಸೆಂಟೇಷನ್ ಮಾಡ್ತೀನಿ. ಪುಟ್ಟ ಗಂಡ ಪುಟ್ಟ ಹೆಂಡತಿ ಮನೆ ತುಂಬಾ ಓಡಾಡ್ಕೊಂಡಿದ್ದು ನಿಮ್ಮಮ್ಮನ ಸಂತೋಷವಾಗಿಡ್ಬೇಕು. ಏನು ಹಾಗೆ ಹಾಗೆ. ನಮಸ್ಕಾರ ಅಜ್ಜಿ. ಯಾರು? ಎಪ್ಪಿ ಕಾದ ಕೊಟ್ಟವ್ರೆ. ನಾವು ಕೊಡಬೇಕಾದ ಪ್ರೊಂಟು ಪಾತ್ರ ತುರ್ತಾಗಿ ಬೇಕಾಗಿ ನಾನು ಹಣ ಕೊಡ್ಬೇಕಾಗಿದೆಯಾ? ಅದರಲ್ಲೂ ಪ್ರೊಂಟು ಅವ್ರಿಗೆ ತಲೆಗೆಲ್ಲ ತಿರುಗುತ್ತೇನೋ. ಮೈ ಮೇಲೆ ಗ್ಯಾರಂಟ್ಕೊಂಡು ಕಾಯಿಲೆ ಬರೋದು ಹೇಳ್ಬೇಕು. ಇಂಥ ಚಿನ್ನ ಜನಗಳ ಹತ್ರ ಸಾಲ ಮಾಡೋ ದುರವಸ್ಥೆ ನನಗೇನು ಬಂದಿಲ್ಲ. ಅವ್ರಿಗೆ ಹೇಳ್ತಂದು ಅಯ್ಯಕ್ಕೆ ತಂದು ಹೀಗೆಲ್ಲ ಹೇಳ್ಕೊಳಿಸ್ರೆ ಸಾಕ್ಷಿ ಆಸ್ತಿ ಮಾಡ್ಬೇಕಾಗುತ್ತೆ. ಅಂದ್ರೆಯ 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 ನೋಡ ತಿರುತ್ತಾನ ಪ್ರೊಂಟ್ ಬರ್ಕೊಟ್ಟು ಸಾಲ ತಗೊಂಡಿರುತ್ತೆ ಮುಟ್ಟಾಗುತ್ತೆ. ಯಾಕೆ ನಿಂತಿದ್ದೀನಿ ನೀನು? ಹಣ ಬಿದ್ದಿ ಹಣ ಇಲ್ಲಿ ಇಲ್ಲ ನಿಂತಿದ್ರೆ ಮಾನಷ್ಟು ಹಾಕಿ ಹೇಳ್ಕೆ ನೀರು ಕುಡಿಸ್ಬೇಕಾಗುತ್ತೆ. ಹೇಳಕ್ಕೆ ಇದೆ ರಾಜ್ಕಲ್ ಕೈ ಕಾಲೆಲ್ಲ ತಣ್ಣಗಾಗ್ತಾ ಐತೆ. ಹೌದು ಪಾಪ ಹಯಸಿದ್ದಾಗಿದೆ. ಡೋಂಟ್ ವರಿ ಬಾಬಾ, ಸ್ವಲ್ಪ ಮೈ ಬಿಸಿ ಮಾಡು. ಏನಾಯ್ತು? ಬ್ರಹ್ಮರಸಾಯನ. ಅಯ್ಯೋ ವಾಸನೆ ಮೇಲ್ಗಡೆ ವಾಸನೆ ಅಷ್ಟೇ, ಕುಡಿದ್ರೆ ಬುರುಡೆ ಭರ್ಜರಿ ಕೆಲಸ ಮಾಡುತ್ತೆ. ಒಂದೇ ಸಾರಿ ಕೋಟಕ್ಕೆ ಅಂದ್ಬಿಡು. ಮೆಚ್ಚಿ ನಾ ಕೊಡುವೆನೊಂದು ನಂದು
ತಂದು ಕೊಡುವೆ. ಅಯ್ಯೋ ಅಮ್ಮ, ಹಾಲೌಟ ಸಂಸಾರದಲ್ಲಿ ಹುಳಿಯ ಹಿಂಡಿದ ಪುಣ್ಯ ಕಾರ್ಯಕ್ಕೆ ನಿನಗೆ ಇನ್ನು ಕಬ್ಬಿಣದ ಪೆಟ್ಟಿಗೆಯ ಹಣವನ್ನು ದೋಚಿದ ಜಾಣತನಗೆ ತಗೋ ಮತ್ತೆ ಒಂದು ತಗೋ ತಗೋ. ಅಯ್ಯೋ ಅಪ್ಪ, ವ್ಯಾಪಾರ ಗೀಪಾರ ಎಂದು ಹುಚ್ಚೆಬ್ಬಿಸಿ ಹಣ ಕೊಟ್ಟು ಕೆಡಿಸಿದಕ್ಕೆ ಜೊತೆಗೆ ಒಂದು ರಮಣಿ ನಾರೀಮಣಿ ನಾಗವೇಣಿ ಕಿರವಾಣಿ ಘಟವಾಣಿ ನಿನ್ನ ಪತಿಯಾದ ಪಾಪಕ್ಕೆ ಒಂದು ತಮ್ಮ ತಾವದು ನ್ಯಾಯ ಕೇಳೋಣ ಅಂತ ಬಂದೆ. ನಿಮ್ಮ ಅಣ್ಣ ಹಿಂಗ್ ಮಾಡ್ಬೋದಾ? ಇಂಥ ಅನ್ಯಾಯ ಸರಿನಾ? ನಾನು ಅವ್ರ ಮೇಲೆ ದಾವಾ ಹಾಕ್ತೀನಿ. ಹಾಕೋಗ ಮುಂಚೆ ಒಂದ್ ಮಾತು ಹೇಳೋಗೋಣ ಅಂತ ಬಂದೆ. ಏನು ದಾವಾನೆ? ಅಣ್ಣನ ಮೇಲೆ? ಏನು ಆಂಜನೇಯನ ಮೇಲೆ? ಅಲ್ಲ, ದೊಡ್ಡವ್ರ ಮೇಲೆ. ಇರೋದೇ ಅಂದೆ, ಕೊಡ್ಬೇಕಾದ ಹಣ ಕೇಳಿದ್ರೆ ಬೈದು ಕಳಿಸೋದೇ ಕೇಳಿ. ನಾನೇನು ಅವರಂಗೆ ಬಾಯಿಗೆ ಬಂದಿದ್ದೆಲ್ಲ ಉಚ್ಚರಿಸಿ ಅಲ್ಲಿಲ್ಲ. ಕಾಗದ ಕೊಟ್ಟು ಇಲ್ಲ ಅಂದಿಲ್ಲ. ಕೊಟ್ಟ ಸಾಲ ಕೊಡೋಕಿಲ್ಲ ಅಲ್ಲಿಲ್ಲ. ನೋಡಿ, ಲಾಯರಿ ಆದ ತಕ್ಷಣ ಕೋರ್ಟಲ್ಲಿ ಜೇಬ್ ಮೇಲೆ ಮಾಡ್ಕೊಳಕಾಗುತ್ತೆ. ಕಕ್ಕಿಸ್ತೇನೆ ಸಾಲನ. ತಿರುಪತಿ, ಮೆಲ್ಲಿಗೆ ಮಾತಾಡ, ಯಾರಿಗಿನ್ ಕಿವಿಡಿಲ್ಲ. ಅಣ್ಣ ನಿಜವಾದ ಸಾಲ ತಗೊಂಡೇನು? ನಿಜಾನ ಸುಳ್ಳು? ಕಾಗದ ಇದೆ, ಕೋರ್ಟ್ ಇದೆ, ಮಂಗಳಕಾರ ಇದ್ದ ತಕ್ಷಣ ದೊಡ್ಡ ಮಾತ್ರೇನು? ಮಾತ್ರ ಮರವಾದ ಬೇಡ. ಹಿಂಗ ಎಲ್ಲರ ಒಟ್ಟಿಗೆ ಹೊಡಿದು ಹೋದ್ರೆ ಮಾಡಿ ಮನೆ ಹೆಂಗ್ ಕಷ್ಟ ಇದ್ರು? ಮುಚ್ಚಯ್ಯ ಬಾಯಿ. ಬಾಯಲ್ಲಿ ನೀವೇನು ಕಮ್ಮಿ ಇಲ್ಲ. ಅವ್ರ ತಮ್ಮಂದ್ರೆ ತಾನೇ ಹೆಚ್ಚಿಗೆ ಮಾತಾಡಿದ್ರೆ ನೀನ್ ಏನ್ ಮಾಡ್ತೀನಿ ಗೊತ್ತಾ? ಏನಯ್ಯ ಮಾಡ್ತೀಯ? ನಿನ್ನ ಮಕ್ಕ ಅಲ್ಲಿ ಮುಡಿದ್ಬಿಡ್ತೀನಿ. ನನ್ ಕೈಯನ್ನು ಬಾಯಲ್ಲಿ ತಿಂತಿರಲ್ಲ, ಅಲ್ಲೂ ಬಿದ್ದರೆ ಕಸ್ಕೋಬಹುದು. ಮಾನ ಹೋದ್ರೆ ಪ್ರಾಣ ಹೋದ್ರು ಸಿಗಾಕಿಲ್ಲ. ತಿರುಪತಿ, ನಿನಗೆ ಬೇಕಾದ ಹಣ ತಾನೆ ನಾನ್ ಕೊಡ್ತೀನಿ. ಕೆಲಸಕ್ಕೆ ಬಾರ್ದು ಮಾತಲ್ಲ ಆಡ್ಬೇಡ. ಮಡ್ಗ, ಅಣ್ಣನ ಮೇಲೆ ಅಷ್ಟೊಂದು ಅಭಿಮಾನ ಇದ್ರೆ ಮಡ್ಗ ಮಡ್ಗ ನಿನ್ ಕೇಳುದು ಮಡ್ಗ ಹೇಳು, ಎಷ್ಟು ಹಣ ಕೊಡ್ಬೇಕು? ಕೊಡೋ ಗತಿಯಲ್ಲಿ ಎಷ್ಟಾದ್ರೆ ಏನು? ಐದು ಸಾವಿರ ಹಸನು ಎಲ್ಲಿ ಕೊಡು? ಯಾಕಯ್ಯ ಸುಮ್ಮನೆ ಆಗ್ಬಿಟ್ಟೆ? ಕೊಡಯ್ಯ ಕೊಡು. ತಿರುಪತಿಯ ಇದರ ಬೆಲೆ 5,000 ಹೆಚ್ಚಿದೆ. ನಿನ್ ಹಣಕ್ಕೆ ಜಮಾ ಮಾಡ್ಕೊ. ಶಾಂತಿ, ತಿರುಪತಿಯ ರೋಣ ಕೊಟ್ಬಿಟ್ಟೋಗು. ಶಾಂತಿ, ಎಷ್ಟು ದೊಡ್ಡ ತ್ಯಾಗ ಮಾಡಿದೆ. ಇದೇನ್ ಮಹಾಬಿಡು, ನನಗೆ ತಿಳಿದ್ರ ಹಾಗೆ ನಾನು ಬಡತನದಲ್ಲೇ ಹುಟ್ಟಿದ್ದವಳು. ಅಪ್ಪ ಅಮ್ಮ ಇಲ್ದ ತಬ್ಲಿನ್ ತಂದು ಬೆಳೆಸಿ ದೊಡ್ಡವಳು ಮಾಡಿದ್ದವರೇ ಅವರು. ಹಾಗೆ ನೋಡಕ್ ಹೋದ್ರೆ ಈ ಬದುಕೇ ಅವ್ರದು. ಇಂಥ ಸಮಯದಲ್ಲಿ ಅವರು ಮರ್ಯಾದೆನ ಕಾಪಾಡಬೇಕಾದದ್ದು ನಮ್ಮ ಕರ್ತವ್ಯ ಅಲ್ವೇ? ಶಾಂತಿ, ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಗೊತ್ತಾ? ಪುಣ್ಯ ನಿಮ್ದೇ ಅಲ್ಲ, ನಂದು. ಒಡವೆ ಚಂದಕ್ಕೆ ಗಂಡಸರಿಗೆ ಆಪತ್ತನಿಕೆ. ಹ್ಮ್
ನೋಡಿ ಈ ಆಟದಲ್ಲಿ ನೀವು ಗೆದ್ದೇ ಗೆಲ್ತೀರಿ. ಅದೇನ್ ಗೊತ್ತು ನನಗೆ? ಎಡಕಣ್ಣ ಅದೃಪ ಇದೆ. ವೆರಿ ಗುಡ್ ಪವಾ, ಈ ಆಟದಲ್ಲಿ ಇವರಿಬ್ರು ಕ್ಲೋಸ್ ಮಾಡ್ಬಿಡ್ಬೇಕು. ಅಯ್ಯಯ್ಯೋ, ಪೆಟ್ಟಿಗೆಯಲ್ಲಿ ಮಡವೆ ಇಟ್ನಲ್ಲ, ಯಾರೋ ಕಟ್ಬಿಟ್ರೆ ಅವ್ರ ಕೈ ಸೇದೋಗ, ಅವ್ರಿಗೆ ಬರಬಾರ್ದು. ಬರ ಯಾಕಮ್ಮ ಬೈತಾ ಇದ್ದೀರಾ? ಎಲ್ಲ ಅಪ್ಪನೇ ಕದ್ದಿದ್ದು. ನಿಮ್ಮಪ್ಪನ? ಅಯ್ಯೋ ದೇವ್ರೆ, ನನಗ್ ಕ್ಷಮಿಸ್ಬಿಡಪ್ಪ. ಲೋ, ನಿಮ್ಮಪ್ಪ ಎಲ್ಲೋ ನನಗ್ ಗೊತ್ತಿಲ್ಲ. ಒಡವೆ ಕದಿಯೋ ನೀಚಿತನಕ್ ಬಂದ್ ಬಿಟ್ರ? ಅಯ್ಯೋ, ನನ್ ಹೊಟ್ಟೆಲಿ ಮಗನಾಗಿ ನೀನ್ ಯಾವ ಹುಟ್ಟಿದ್ಯೋ ಪಾಪಿ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೇನೆ. ಏನಂತ? ಅಯ್ಯಯ್ಯೋ ಅಯ್ಯಯ್ಯೋ, ನಗಾನು ಹೋಯ್ತು, ನಡೀನು ಹೋಯ್ತು. ಅಯ್ಯೋ ಅಮ್ಮ, ಅಮ್ಮ ಲಕ್ಷ್ಮಿ ಬಂದಿದ್ದಾಳೆ. ಕೆಲ್ಸವ ಚಿಕ್ಕಮ್ಮ ಹುಷಾರಾಗಿದ್ದಾರೆ ಲಕ್ಷ್ಮಿ? ತಮ್ಮ ದೈದಿಂದ ಎಲ್ಲರೂ ಹುಷಾರಾಗಿದ್ದಾರೆ ಕಣ್ರವ್ವ. ನಮ್ ದಯ ಯಾಕೆ? ಈಗ ಅವರಿಗೆ ಯಾರ ದೈವೂ ಬೇಡ್ವೆ, ದೊಡ್ಡ ಮನುಷ್ಯರಾಗ್ಬಿಟ್ರಲ್ಲ. ಯಾಕ್ರವ್ವ ಹಂಗಂತೀರ? ಇಷ್ಟ್ರ ಮಟ್ಟಿಗೆ ಇರೋದೇ ನಿಮ್ ದೈದಿಲ್ಲ ಅಂತ ರಾತ್ರಿ ಹಾಗಲೂ ಅನ್ಕೋತಿರ್ತಾರೆ ಶಾಂತವ್ವ ಅವರು. ಹೊತ್ತತ್ತಿಗೆ ಅವಷ್ಟಿ ತಿಂದ್ರೋ ಇಲ್ವೋ, ಹಾಲು ಕುಡಿದ್ರೋ ಇಲ್ವೋ ಅಂತ ದಿವ್ಸಕ್ಕೆ ನೂರ್ದಪ್ಪ ಅನ್ಕೋತಿರ್ತಾರೆ ಕಣ್ರವ್ವ. ಅಷ್ಟು ಅಭಿಮಾನ ಇದ್ದಿದ್ರೆ ನಾನು ಪ್ರೀತಿಯಿಂದ ಮಗುಗೆ ಅಂತ ಕಳಿಸಿದ ರವೆ ಉಂಡೆನಾ, ಅದ್ಯಾಕೆ ವಾಪಸ್ ಕಳಿಸ್ತಿದ್ರು? ರವೆ ಉಂಡೆನಾ? ಯಾವತ್ರವ್ವ? ಮೊನ್ನೆ ಹಬ್ಬ ದಿನ ಪುಟ್ಟುಗೆ ಅಂತ ಅಮ್ಮನೇ ಮಾಡಿ ಶಂಕರಯ್ಯನ ಹತ್ರ ಕಳಿಸಿದ್ಲು. ದಿನವೆಲ್ಲ ಅಲ್ಲೇ ಇದ್ದೀನಿ, ಯಾರು ಬರ್ಲಿಲ್ಲ ಕಣ್ರವ್ವ. ಶಂಕರಯ್ಯ ಅಲ್ಲಿ ಬರ್ಲೇ ಇಲ್ವೇ? ನಿಮ್ಮ ಮನಗಿಲ್ರವ, ನಿಮ್ ಗುಂಟೆ ನಾ ಸುಳ್ಳು ಹೇಳ್ತೀನೇನ್ ರವ. ಶಂಕರಯ್ಯ, ಶಂಕರಯ್ಯ ನಿನ್ನ ಮನೆ ತಾಕ್ ಬಂದಿದ್ಯಾ? ಒಳ್ಳೆ ಮಾತನಲ್ಲಿ ಹೇಳ್ತೀಯೋ ಇಲ್ಲ ಅವ್ರ ಹತ್ರ ಹೇಳಿ ಸರಿಯಾಗಿ ಮಾಡಿಸ್ಲ. ಕ್ಷಮಿಸಿಮ್ಮ, ಅನ್ಸು ಎಮ್ಮ ಹತ್ ರೂಪಾಯಿ ಕೈ ಕೊಟ್ಟು ಇನ್ನ ಆಟಕ ಆಡು ಅಂತ ಕೇವಲ ಹತ್ತು ರೂಪಾಯಿಗೋಸ್ಕರ ಇಂಥ ಕೆಲಸ ಮಾಡೋದೇನಯ್ಯ? ಹೋಗು, ಸ್ವಲ್ಪ ನನ್ ಮುಖ ತೋರಿಸ್ಬೇಡ, ಹೊರಟು. ಏ ನಿಂತ್ಕೊಳ್ಳೆ. ಆಹಾಹಾ, ಎಂಥ ನಾಟಕ ಆಡ್ಬಿಟ್ಟಿ. ಹಸು ಮಗುಗೆ ಅಂತ ರವೆ ಉಂಡೆ ಮಾಡ್ಕಳಿಸಿದ್ರೆ ಅದನ್ನ ನೋಡಿ ಸಹಿಸೋಕಾಗ್ಲಿಲ್ಲ ಅಲ್ಲ ನಿಂಗೆ? ಮಕ್ಕಳ ಹೆಸರು ಇಂಥ ಕೆಲಸ ಮಾಡೋದೇನೆ? ಇದನ್ನೆಲ್ಲ ತಲೆ ಮೇಲೆ ಹಾಕೊಂಡು ಹೋಗ್ತೇನೆ. ನನ್ನ ಹೊಟ್ಟೆ ಉರ್ಸಿ, ನನ್ನ ಸಂಕಟ ಪಡಿಸಿ, ಅದು ಏನೇನು ಮಾಡ್ತೀವಿ ಮಾಡೆ. ಹೋಗೆ ಹೋಗೆ. ಅಯ್ಯೋ ನಿನ್ ಮನೆ ಕಾಯ್ ಹೋಗ, ಅವನ್ ಏನಾದ್ರೂ ಗಲಾಟೆ ಮಾಡ್ದ ನಮ್ಮಿಬ್ರ ಕತ್ತು ಕಚ್ಚೆ. ಅಯ್ಯೋ ನಿನ್ನ ಮನೆ ಹಾಳಾಗ, ಆಟ ಆಡ್ತಿ, ತಂದ ಹಣನೆಲ್ಲ ಹಾಳು ಮಾಡ್ತಿ, ನನ್ನ ಎದುರಿಸ್ತೀಯನೋ? ನಿಮ್ಮ ಭಾವನೆ ಮೇಲೆ ನಿಮ್ಗೆ ಅಷ್ಟು ಪ್ರೀತಿ ಇದ್ರೆ ನೀವೇ ಅವನ ಕಾಟ ತಪ್ಪಿಸಿ ಬಂದಾರ ನೋಡಿ. ನಾನೇ ನಾನೇ ನೋಡ್ಬೇಕಾ? ಹಾ ಹಾ, ನೀವೇ. ಓಕೆ ಭವ. ಅರೆ ಅಣ್ಣರೆ, ಏನ್ ಇಷ್ಟ ಅಪರೂಪ? ಒಂದು ತುರ್ತು ಕೆಲಸದ ಮೇಲೆ ಬಂದಿದ್ದೀನಿ ನನ್ನ ಹತ್ರ. ಹೌದು ಅಣ್ಣ, ಈ ಬೆಳೆನೆಲ್ಲ ಸ್ವಾಧೀನ ಮಾಡ್ಕೊಳಕ್ಕೆ ಹೇಳವನೇ ಬಂದಿದ್ದೀನಿ. ಅಣ್ಣರೆ ಯಾಕೆ? ಈ ಭೂಮಿ ಅವ್ರದು, ಅದಕ್ಕೆ ಉಳೋರ್ದೇ ಭೂಮಿ. ಅದಿನ್ನೂ ಜಾರಿಗೆ ಬಂದಿಲ್ಲ ಸತ್ಯ. ಇದು ನಾವು ಬೆವರು ಸುರಿಸಿ ಬೆಳೆದ ಬೆಳೆ. ಬೆವರು ಸುರಿಸಿದ ತಕ್ಷಣ ನಿಮ್ದಾಗೋಗುತ್ತೇನು? ಯಾಕಾಗಲ್ಲ? ಕಷ್ಟಪಟ್ಟು ದುಡಿಯೋಂಗಾಗದೆ ಕೂತಿರೋಂಗಾಗತ್ತೇನು? ಕಷ್ಟಪಟ್ಟಿದ್ದಕ್ಕೆ ಕೂಲಿ ತಗೊಳ್ಳಿ, ನಿಕ್ಕಿದ್ದೀನಿ ಕೊಡಿ, ಒಂದು ಹುಲ್ ಕಟ್ಟಿ ಕೂಡ ಕೊಡೋದಿಲ್ಲ. ಸತ್ಯ ಸುಂದರ ರೇಗಿಸ್ಬೇಡ, ಮರ್ಯಾದೆ ಕೊಟ್ಬಿಡು. ಆಯ್ಕುಂಠ, ಕೋಪ ಬರಿಸ್ಬೇಡ, ಮಾನವಾಗಿ ಹೋಗ್ಬಿಡು. ಜಗಳ ಆಡ್ಬೇಕು ಅಂತಿದ್ಯಾ? ಧೈರ್ಯ ಬಿದ್ರೆ ಆಡು. ಓಹ್ ಸರಿ, ಹಾಗಾದ್ರೆ
ದಮ್ಮಿದ್ರೆ ಸುಡೋ. ಸುಡೋ ಮೂತಿ ನೋಡು, ಮನುಷ್ಯರ ಪ್ರಾಣ ತೆಗೆಯೋದು ಅಂದ್ರೆ ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟೇನು? ನಿನ್ನ ಸಾಯಿಸ್ಬೇಕು ಅಂದ್ರೆ ಒಂದೇ ನಿಮಿಷ, ಆದ್ರೆ ನಿನ್ನಂತ ತೆಗಣೆನ ಹೊಸ್ಕೋದು ನನ್ ಗೌರವ ಕಮ್ಮಿ. ಪ್ರಾಣ ಉಳಿಸ್ಕೊಂಡು ಓಡೋಗು. ನಿನ್ನ ನಿನ್ ಏನ್ ಮಾಡ್ತೀನಿ ನೋಡ್ತ ಮಾಡಿದ್ ನೋಡಿದ್ನಲ್ಲ, ಅವನ್ ತುಂಬಾ ಇದು ನಮ್ ಇದೆಲ್ಲ ಅವನ್ ತಾವ್ ನಡಿಯಾಕಿಲ್ಲ ಅಂತ ನಮ್ಮ ಮೊದ್ಲ ಹೇಳಲಿಲ್ಲ. ಯಾಕ್ ನಡೆಯಲ್ಲ, ನಾನು ನೋಡ್ತೀನಿ ಹೋಗಲ್ಲ. ಒಬ್ಬನು ಇಲ್ಲಿ ಎಲ್ಲರಿಗಾಗಿ ಎಲ್ಲದು ಎಂದು ಒಬ್ಬನಿಗಾಗಿ ಎನ್ನುತ್ತ ನಾವು ಒಮ್ಮತದಿಂದ ಒಂದೇ ಗುದಿಯನ್ನು ಸೇರೋಣ. ಹರಿದು ಹರಿಸದೆ ಭೂಮಿಯನ್ನು ಒಂದಾಗಿ ನಾವು ದುಡಿಯೋಣ. ಈ ದಾನಿದ ಮೇಲೆ ಕೇಸ್ ಇದೆ, ಅದು ತೀರ್ಮಾನ ಆಗೋವರೆಗೂ ಇದು ನಮ್ಮ ವಶದಲ್ಲಿ ಇರುತ್ತೆ. ಈ ನೆಲ್ಲಿಂದ ಒಂದು ಕಾಳು ಕಡಲು ಹಾಗಿಲ್ಲ. ಓಹೋ, ಇದೆಲ್ಲ ನಿಂದು ಕಿತಾಪತಿ? ಹಂಗಂತ ಕಣಿ ಕೇಳೋದು? ಇರ್ಲಿ, ನೀವೇನು ಹೆದರಿಬೇಡಿ, ಧೈರ್ಯವಾಗಿರಿ. ಈ ಕೇಸ್ನಲ್ಲಿ ಖಂಡಿತ ನಾವೇ ಗೆಲ್ತೀವಿ. ಸತ್ಯ ನಮ್ ಕಡೆ ಇದೆ, ಬನ್ನಿ ಹೋಗೋಣ. ನಮ್ ಕಡೆ ಐತೆ ಸತ್ಯ. ಹೌದು, ಹೊಲ ಗದ್ದೆ ಅವ್ರಿಗೆ ಸೇರಿದಂತೆ. ಸಾಗುಳಿ ಮಾಡಿದ್ದಕ್ಕೆ ಕೂಲಿ ಅಷ್ಟೋ ಎಷ್ಟೋ ತೆಗೆದುಕೊಂಡು ಮಿಕ್ಕಿದ್ದೆಲ್ಲ ಅವ್ರಿಗೆ ಒಪ್ಪಿಸ್ಬೇಕಂತೆ. ಭಾವನವ್ರು ಖಂಡಿತ ಹೀಗ ಅನ್ನೋಲ್ಲ, ಇದ್ರಲ್ಲಿ ಯಾರ್ದೋ ಕೈವಾಡ ಇದೆ ಅನಿಸ್ತೆ. ನೀವೇ ಒಂದ್ಸಲ ಹೋಗಿ ಮಾತಾಡ್ಕೊಂಡು ಬನ್ನಿ. ನಾನ್ ಯಾಕೆ ಹೋಗ್ಲಿ, ಇದು ರಾಜಿ ಮಾಡ್ಕೊಳ್ಳಂತ ವಿಷಯ ಅಲ್ಲ. ಹಾಗಾದ್ರೆ ಭಾವನವ್ರ ಮೇಲೆ ಕೇಸ್ ನಡೆಸ್ತೀರೇನೋ? ಅನ್ಯಾಯ ಎದುರಿಸೋವಾಗ ಬಂಧುತ್ವದ ವಿಷಯ ಮರ್ತ್ಬಿಡ್ಬೇಕು ಶಾಂತಿ. ಇದು ನಮ್ಮೊಬ್ಬರ ಮನೆ ಪ್ರಶ್ನೆ ಅಲ್ಲ, ಹತ್ತಾರು ಜನ ರೈತರ ಕುಟುಂಬದ ಸಾವು ಬದುಕಿನ ಪ್ರಶ್ನೆ. ನಮ್ಮ ಅಭಿಮಾನಕ್ಕೋಸ್ಕರ ಶ್ರಮಜೀವಿಗಳ ಬಾಯಿ ಮಣ್ಣು ಹಾಕೋದಿಕ್ಕೆ ನನ್ನಿಂದ ಸಾಧ್ಯವಿಲ್ಲ ಶಾಂತಿ, ಸಾಧ್ಯವಿಲ್ಲ. ಶುಭಂ 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 ಶುಭಂ. ಕರ್ನನ್ ಮುಂದೆ ನಿಶ್ಚಯ ಮಾಡ್ಕೊಂಡ್ಬಿಟ್ಟೆ. ವರದಕ್ಷಿಣೆ ಗೃಹದಕ್ಷಿಣೆ ಏನೋ ಕೇಳಿಲ್ಲ, ಅದಂತ ನಾವು ಸುಮ್ಮನೆ ಇರೋಕ್ಕಾಗ್ತಾನೆ. ನಮ್ ಗೌರವ ತಕ್ಕ ಹಾಗೆ 10,000 ಕೊಡ್ತೀನಿ ಅಂತ ನಾನೇ ಹೇಳಿ ಬಂದ್ಬಿಟ್ಟೆ. ಮುಹೂರ್ತ ಕೂಡ ನಿಶ್ಚಯ ಮಾಡಿದಾಗ. ಹೌದೇ? ಹೌದು ಕಣೆ. ಇನ್ 10 ದಿನ ಇರೋದು ಅಲ್ಲಂದ್ರೆ ಹುಡುಗ ಯಾರು ಅಂತ ಹೇಳಲೇ ಇಲ್ವಲ್ಲ? ಹೌದು, ಕೆಂಪನೆ ಹುಡುಗ, ಇಂಜಿನ್ ಓದ್ತಿದ್ನಲ್ಲ, ಅದೇ ನೀ ಹೇಳಿದ್ದಲ್ಲೇ, ಸುಬ್ರಾಯರ್ ಮಗ. ಅವನೇ ಅವನೇ. ಇನ್ ಟೈಮ್ ಗೇಮ್ ಏನಿಲ್ಲ, ಎಲ್ಲ ಕೆಲಸ ಚಕ 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 ನಡೀಬೇಕು. ಅಂಜೆ ಹೇಳಿ ಕಳಿಸ್ಬಿಡು. ಅವ್ರು ಇಲ್ಲೇ ಇದ್ದಾರಲ್ರಿ? ಓಹ್, ಇಲ್ಲೇ ಇದನ್ನಲ್ಲ, ಸತ್ಯ ಅಲ್ಲಿರೋದು. ತಕ್ಷಣ ಹೇಳಿ ಕಳಿಸ್ಬಿಡು. ಓ, ನೀನು ಮಲಗ್ಬಿಟ್ಟಿದೆ, ಓಡಾಡಕ್ಕೆ ಯಾರು ಇಲ್ಲ. ನಮ್ ಶಾಂತ ಒಬ್ಳಿದ್ರೆ 10 ಜನ ಇದ್ದಾಗೆ ಕಣೆ. ಅವ್ರು ಬರ್ತಾರೆ ಅಂತೀರಾ? ಯಾಕೆ ಬರಲ್ಲ? ವಿಷಯ ಗೊತ್ತಾದ್ರೆ ರಕ್ಕೆ ಕಟ್ಕೊಂಡು ಬರ್ತಾರೆ ಕಣೆ. ಇಲ್ಲ ಅಂದ್ರೆ ಅವ್ರು ಖಂಡಿತ ಬರಲ್ಲ. ಯಾಕೆ? ನಿಮ್ಗೆ ವಿಷಯ ಗೊತ್ತಿಲ್ಲ, ಅವ್ರಿಗೆ ತುಂಬಾ ಅನ್ಯಾಯವಾಗಿದೆ. ಅವ್ರಿಗಾಗಿರೋ ದ್ರೋಹಕ್ಕೆ ಇಲ್ಲಿ ಎಂದೆಂದಿಗೂ ಈ ಮನೆ ಹೊಸಲು ತುಳಿಯೋಲ್ಲ. ಅವರು ನಮ್ಮನ್ನ ಕ್ಷಮಿಸೋದು ಇಲ್ಲ. ನಿಂಗೇನ್ ತಲೆಗೆಲ್ಲ ಕೆಟ್ಟೋಗಿದ್ದೇನೆ, ದ್ರೋಹ ಏನ್ ಬಂತು, ಕ್ಷಮಾಪಣೆ ಏನ್ ಬಂತು, ಹಾಗೆಲ್ಲ ಮಾತಾಡಿ ಆಯಾಸ ಪಟ್ಕೋಬೇಡ. ನಾನು ಹೋಗಿ ಕರ್ಕೊಂಡ್ಬರ್ತೀನಿ ಕಡೆ. ಅದಿರ್ಲಿ, ಪೆಟ್ಕೆಲ್ ಹಣ ಎಷ್ಟಿದೆ ನೋಡ್ಬೇಕಲ್ಲ, ಕನಿಷ್ಠ ಪಕ್ಷ 25,000 ಆದ್ರೂ ಬೇಕು. ಕಮಲು, ಚಿಕ್ಕಮ್ಮನ ಹತ್ರ ಹೋಗಿ ಬೀಗದ ಕೈಸ್ಕೊಂಬಮ್ಮ. ಸರಿಮ್ಮ. ಅಮ್ಮ, ಕಬ್ಬಿಣದ ಪೆಟ್ಟಿಗೆ ಬೀಗದ್ಕೆ ಇಸ್ಕೊಂಡ್ ಬಾ. ಅದೇನಮ್ಮ, ಬೆಳಗ್ಗಿನಿಂದ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಇರೋ ಬಂದೆ. ಮುಳುಗೋಯ್ತು ಮನೆ, ಮುಳುಗೋಯ್ತು ತಿರುಪತಿ ಪ್ರೋನೋಟು ಸಚಿನ ಹತ್ರ ಸೇರಿ ಹೋಯ್ತು. ಏನಂದ್ರೆ ಏನಂದ್ರೆ ಮನೆ ಮುಳುಗೋಯ್ತ್ರಿ. ನಿನ್ ಮನೆ ಮುಳುಗೋಯ್ತು? ಮುಳುಗೋಯ್ತು ನೋಡಿ, ಭಾವನವರು ಕಮಲನ್ ಮದುವೆ ನಿಶ್ಚಯ ಮಾಡ್ಕೊಂಡ್ ಬಂದ್ಬಿಟ್ರಂತೆ, ಮುಹೂರ್ತಾನು ಇಟ್ಬಿಟ್ರಂತೆ. ಕಬ್ಬಿಣದ ಪೆಟ್ಟಿಗೆಯಲ್ಲಿ ಹಣ ಎಷ್ಟಿದೆ ಅಂತ ಕೇಳ್ತಿದ್ರೆ ಏನ್ ಮಾಡ್ಲಿರಿ? ಅಯ್ಯೋ, ನಿನ್ ಮನೆ ಹಾಳಾವ, ನನ್ನ ಕೇಳಿದ್ರೆ ನಾನೇನೆ ಮಾಡ್ಲಿ? ಅಂಗನಿಯ ಅಂಗನಿಯ, ಅವನ ಮನೇನು ಮುಳುಗೋಯ್ತಾ? ಬಂದೆ ಅಣ್ಣ, ಬಂದೆ. ಅಂಜನೇಯ ಅಂಜನೇಯ, ಏನು ಸಾಮಾನ್ ಇದು, ಏನು ಕೇಸ್ ಇದು? ಸಾಮಾನ್ ಏನ್ ಭಾವ, ವಾರಂಟ್ ಕೂಡ ಕೊಡಿಸ್ತಾನ. ಅಂತರೇಶ್ವರ ಏನ್ ಬಂದಿದೆ ಅವನಿಗೆ? ಬರೋದೇನ್ ಬಂತು, ಬರ್ಸ್ಕೊಂಡಿದ್ದಾನೆ ಭಾವ. ಅವನೇನ್ ಸಾಮಾನ್ಯನೇ, ಪಕ್ಕಾ ಖದೀಮ.
ರೈತರನ್ನೆಲ್ಲ ಸೇರಿಸ್ಕೊಂಡು ರಾಜ್ಯ ಆಡ್ತಾ ಇದ್ದಾನೆ. ನಮ್ಮ ಆಸ್ತಿಯಲ್ಲ ಆಗುಂತಂತೆ, ಒಂದು ಹುಲ್ಕಡ್ಡಿನ ಕೊಡಕ್ಕಿಲ್ಲಂತೆ, ಆ ಹಳ್ಳಿಗೆ ಕಾರ್ ಮುರಿತಾನಂತೆ. ಈ ಮಾತು ನಿನಗೆ ಹೇಳಿದೆ ವಾಯಸ್ಸು, ಇದನ್ನೆಲ್ಲ ನೀನು ಕೇಳಿಸ್ಕೊಂಡು ಸುಮ್ಗಿದ್ಯ ವಾಯಸ್ಸು? ಏನ್ ವಾಯಸ್ಸು, ನಿನ್ ತಲೆಗಾಯಿ ಒಂದ ಆಸ್ತಿ ತೊಳೆದ್ಬಿಟ್ಟು ಯಾಕೆ ಸಾಧ್ಯ ಭಾವ? ಆಮೇಲೆ ನೀವೇನೇನು ಕೂತಿರೋ ಏನೋ, ಸಾಧಕ್ ನೀವು ಬೇರೆ ಊರ್ನಲ್ಲಿಲ್ಲ ಭಾವ, ನಮ್ಗೆ ಏನ್ ಮಾಡೋಕ್ಕೂ ತೋರಿಸಿದೆ, ಕೋರ್ಟ್ನಲ್ಲಿ ಕೇಸ್ ಹಾಕ್ಬಿಟ್ರಿ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಕೇಸ್ ಕೇಸ್ ಏನು ಬೇಡ, ಒಂದು ಕೆಲಸ ಮಾಡು, ನೀನೇ ಹೋಗಿ ಅವನ ಕತ್ತಿನ ಹಾಕಿದ ಬರ್ತೀನಿ, ಬೇಕಾದ್ರೆ ಪೊಲೀಸರು ಕರ್ಕೊಂಡು ಹೋಗಿ. ಓಕೆ ಬಾ. ಇಲ್ಲಿ ತಗೊಂಡು ಬಂದ್ಬಿಟ್ಟು ಕವಿ ಸಾಮ್ರಾಟ್ ಅವನ ಬುದ್ಧಿ ಕಲಿಸ. ಏನಂದ್ರೆ ನೀವೇನ್ ಮಾಡ್ಬೇಕು ಅಂತಿದ್ದೀರಿ? ನಾನೇನು ಮಾಡ್ಬೇಕು ಅಂತಿಲ್ಲ, ಮಾಡೋದನ್ನೆಲ್ಲ ವೈಕುಂಠ ಮಾಡ್ತಾನೆ, ಆ ರಾಸ್ಕನ್ನ ಕತ್ತಿನ ಹಾಕಿದ ಬರ್ತೀನಿ. ಬೇಡಿ ಅಂದ್ರೆ ಆ ಕೆಲಸ ಮಾತ್ರ ಮಾಡ್ಬೇಡಿ. ಯಾಕೆ? ಇವ್ರು ಹೇಳಿದ್ದೆಲ್ಲ ನಿಜ ಅಲ್ಲ, ಇದ್ರಲ್ಲೇನೋ ಒಳಸಂಚಿದೆ. ನಿಮ್ ತಮ್ಮಯ್ಯ ನೀವೇ ಹೋಗೋದಲ್ಲ, ಕಣ್ಣಾರ ನೋಡ್ಕೊಂಡು ಬನ್ನಿ. ತಾನು ಹೋದ್ರೆ ಹಾಗೆ ಈಜೆಕ್ಟ್ ನನ್ನ ಕಾಲಿಗೆ ಬಿಟ್ಬಿಡ್ತಾನೆ, ಆಮೇಲೆ ನನ್ನ ಮನಸ್ಸು ಕರ್ಕೋಗುತ್ತೆ, ತಪ್ಪಿಸ್ಕೊಂಡ್ಬಿಡ್ತಾನೆ. ಅದೆಲ್ಲ ಸರಿ ಇಲ್ಲ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸತ್ಯ ಅಂಥವನಲ್ಲ, ಅವ್ರನ್ನ ನಮ್ಮ ಮಕ್ಕಳಿಗಿಂತಲೂ ಹೆಚ್ಚಾಗಿ ಸಾಕಿದ್ದೀವಿ. ನಮ್ಮ ಮಕ್ಕಳೇನಾದ್ರೂ ತಪ್ಪು ಮಾಡಿದ್ರೆ ನಾವು ದೂರ ತಳಿಬಿಡ್ತೀವೇನು? ನನ್ನ ಮಾತು ಕೇಳಿ, ಇದೊಂದ್ಸಲ ನೀವು ಹೋಗಿ ಬನ್ನಿ ನೋಡಿ, ನಿಮ್ಮ ಕಾಲು ನಾನು ಹೋಗ್ಬೇಕು. ಅಟೇತಾನೆ ಸೇರಿ ಎತ್ತಿಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಪೆಟ್ಟಿಗೆ ಬೀಗ ಮಾಡಿದೆ, ಅಲ್ಲಿದ್ದಕ್ಕಾಗ್ತಾ ಇಲ್ಲ.
ಎಲ್ಲಿಟ್ಟಿ ಕಾಗದನ? ಯಾವ ಕಾಗದ? ಅದೇ ಪ್ರೋನೋಟು. ನಂಗ್ ಗೊತ್ತಿಲ್ಲಪ್ಪ. ಹೇಳ್ತಿ ಹೇಳು ಬಿಡ್ಲ. ನಿಜ ಹೇಳ್ಬಿಡು. ನಂಗ್ ಗೊತ್ತಿಲ್ಲ ಅಂತೀನಿ ಇಲ್ವಾ? ಯಾಸೆ ಬಸ್ ಇಲ್ಲ ಯಾರ್ದು ಹಳಿ ಕಾಲಿಟ್ರೆ ಕರಮೂಳ್ತೀನಿ ಅಂತ ಹೇಳ್ತೀಯ? ಎಲ್ಲಿ ಮೂಳಿ ನೋಡೋಣ. ಏನೋ ನೀನ್ ಬೆಳೆಸಿ ದೊಡ್ಡವನಾಗಿ ಮಾಡಿ ವಿದ್ಯಾಬುದ್ಧಿ ಕಲಿಸಿದ್ದಕ್ಕೆ ಇದೇನೋ ಮಾಡೋದು? ನನ್ನ ಮೇಲೆ ಕೇಸ್ ಹಾಕ್ತೀಯ? ಸಾಕಿ ನಾ ಏನ್ ಮಾಡ್ತು ಅಂತಂದ್ರೆ ಯಜಮಾನ ಕಾಲ ಕಳೀತಂತೆ. ಅಣ್ಣ ನನ್ನ ಮಾತು ಕೇಳ್ತೀರಾ? ಹೇಳೋದು ಕೇಳೋದು ಏನೂ ಇಲ್ಲ. ಡ್ರೈವರ್ ಇವ್ನ ಮನೆ ಸಾಮಾನ ಇಲ್ಲ, ಹೊರಗಡೆ ಹಾಕಿರ್ತೀನಿ ಬೇಗ. ಶಾಂತಿ ನೀನ ನಿನಗೆ ಈ ಗತಿಗೆ ಬಂದ್ಬಿಡ್ತೇನಮ್ಮ. ಯಾಕಮ್ಮ ಹರಕ ಹೊಟ್ಟೆಯಲ್ಲಿ ಹಾಕೊಂಡಿದ್ದಿ? ಆ ಪಾಪಿ ನೀನ ಈ ಗತಿ ತಂದುಬಿಟ್ಟ? ನನ್ನ ಮನೆ ಮಹಾಲಕ್ಷ್ಮಿನ ಈ ದುರವಸ್ಥೆ ಇಳಿಸ್ಬಿಟ್ಟ? ಅಯ್ಯಯ್ಯೋ ಎಷ್ಟೊಂದು ಬಡವಾಗಿ ಹೋಗಿದ್ದೀಮ. ಮನೆ ಮೇಲೆ ದೂಡಿಲ್ಲ ಏನಾಯ್ತಮ್ಮ? ಬರೀ ಕರಿಮಣೆ ಕಟ್ಕೊಂಡು ಬಿಚ್ಚಾರ ಗೌರಮ್ಮ ಇದ್ದಾಗಿದ್ದೀಯಲ್ಲಮ್ಮ. ಆ ಬಡವ ಎಲ್ಲ ಮಾರ್ಕೊಂಡು ನುಂಗಿ ನೀರು ಕುಡಿದ್ಬಿಟ್ಟ ತಾನೆ? ಏನೋ ನಿಜ ಮುತ್ತಿನಂತ ಹೆಂಡತಿನ ಕರ್ಕೊಂಡು ಬಂದು ಈ ಗದ್ದೆಗೆ ತಂದು ಬಿಟ್ಟಿಲ್ಲ. ಛೀ ನಾಚಿಕೆ ಆಗುತ್ತಲ್ಲ. ಮೀಸ ಮತ್ತು ಗಂಟಾಗಿ ಗೃಹಲಕ್ಷ್ಮಿ ಮೈ ಮೇಲೆ ಒಡೆಯೋಣ ಬಚ್ಚಿಕೊಳ್ಳದೆ. ಅಣ್ಣ ಒಡವೆ ಮಾಡ್ಕೊಂಡು ನಾ ತಿಂದಿಲ್ಲ, ನಿಮ್ ಗೌರವ ಕಾಪಾಡದಿ ಕೊಟ್ಟಿದ್ದೀವಿ. ಏನ ನನ್ ಗೌರವ ಕಾಪಾಡಕ್ಕೆ ಆಮಾಲಕ್ಷ್ಮಿ ಒಡವೆ ಮಾಡದ್ಯಾ? ಹೌದು ನೀನ್ ತಿರುಪತಿಗೆ ಬರ್ಕೊಂಡಿದ್ದ ಪ್ರೋಣಾಟ್ ಸಾಲ ತೀರಿಸೋದಿಕ್ಕೆ ಮುಚ್ಚು ಬಾಯ್. ನಿನಗೇನು ಹುಚ್ಚಿಗೆ ಹಿಡಿದಿದೆ? ಏನು ತಿರುಪತಿಗೆ ನಾನು ಪ್ರೋಣಾಟ್ ಬರ್ಕೊಟ್ಟೆ ಯಾರ ಅಂತ ಹೇಳಿದ್ದು? ಅವನ ಅಲ್ಲೇ ನಿಂತಿದ್ದಾನೆ ಕೇಳು. ಅವ್ರ ಬುದ್ಧಿ ನನ್ನ ದಾನೆ ಬಾವುತು 5,000 ರೂಪಾಯಿ ತುರ್ತಿಗೆ ಬೇಕಾಗಿದೆ ಅಂತ ತಕೊಂಡು ಪತ್ರ ಬರೆದು ಕೊಟ್ರಿ ಅಂತ ಈ ಆಂಜನೇಯಪ್ಪನೇ ಕೊಟ್ರು ಬುದ್ಧಿ. ಎಲ್ಲ ಸುಳ್ಳು, ಇದನ್ನ ಬರೀ ಕಟ್ಕತ್ತ ಕಣ್ಣ. ನಿಜ ಹೇಳು ಆಂಜನೇಯಪ್ಪ, ಸುಳ್ಳೇಳ್ಬೇಡ, ನಾಲ್ಗೆಲ್ಲಿ ಹುಳ ಬೀಳ್ತಾ ಇದೆ. ಎಲ್ಲಿ ದೊಡ್ಡನವರ ಮಗ ನೋಡಿ ಹೇಳು, ನೀನ್ ನನಗೆ ಕೊಡಲಿಲ್ಲ ಕೊಟ್ಟಿದ್ರೆ ಮತ್ತೆ ತೋರಿಸ್ಲಾ ನೋಡೋಣ. ಅಣ್ಣ ಸುಳ್ಳೇಳ್ಬೇಡ. ಮುಚ್ಚಲ ಬಾಯಿ, ನೀನ್ ಮುಚ್ಚು ಬಾಯಿ, ಸುಮ್ನೆ ಕೂಗಾಡ್ಬೇಡಿ. ಫೋನ್ ಹೊಟ್ಟೆಲ್ಲಿ ಇಲ್ಲಿಗಂತ ಬಂದ ಮ್ಯಾಕೆ ಮೀನ ಮೆಸೆ ಯಾಕೆ ತತ್ತೊಳಪ್ಪು ತತ್ತಾರ್ಲ ಮತ್ತೆ ಜಿಮ್ಮಿ. ತಗೊಳ್ಳಿ ನಿಜವಾಗ್ಲೂ ನನಗೊಂದು ಗೊತ್ತಿಲ್ಲ.
ಆದಾಗೋದು. ಇನ್ಮೇಲೆ ಈ ನೆಲ ಎಲ್ಲ ನಿಮ್ದೆ. ಶಾಶ್ವತವಾಗಿ ಅನುಭವಿಸ್ಕೊಡು, ಆನಂದವಾಗಿರು, ಎಲ್ಲ ನಿಮ್ದೆ. ಸತ್ಯ ಅಮ್ಮ ಶಾಂತಿ, ತಿಳಿದೆ ಕೈ ಮಾಡಿಬಿಟ್ಟೆ, ಆಡಬಾರ್ದನ್ನ ಆಡ್ಬಿಟ್ಟೆ. ನನ್ನ ಮೇಲೆ ವಿಶ್ವಾಸಕ್ಕೆ ನೀವು ಅದನ್ನೆಲ್ಲ ಕ್ಷಮಿಸಿದ್ರು ಕೂಡ ನಾನ್ ಮರೆಯೋ ಹಾಗಿಲ್ಲ, ನಾನ್ ಮರೆಯೋ ಹಾಗಿಲ್ಲ. ನಾನ್ ಮಾಡಿದ ಅನ್ಯಾಯಕ್ಕೆ ಪ್ರಾಯಶ್ಚಿತ್ತ ಆಗ್ಲೇಬೇಕು. ನನ್ನ ಪಾಪ ಪರಿಹಾರ ಆಗೋವರೆಗೂ ನಾನು ಮನಃಶಾಂತಿ, ಮನಃಶಾಂತಿ. ಇದೇನೇ ನೀನ್ ಮಾಡಿದ್ರು? ನಿನ್ನ ನಂಬಿ ಬೀಳದ ಕೈ ಕೊಟ್ಟಿದ್ದಕ್ಕೆ ನಾಶನ ಮಾಡ್ಬಿಟ್ಟೆ. ಏನು ತಿಳಿದ್ರು ಆ ಪುಣ್ಯಾತಿಥಿ ಮೇಲೆ ಏನೇನೋ ಅಪವಾದ ಹೊರಿಸಿ ಹಾಲ್ನಂತಹ ಸಂಸಾರಕ್ಕೆ ಮಾರಿ ಹಾಗೆ ವಕ್ರಿಸಿ ಶಾಂತಿ ಇಲ್ಲದ ಹಾಗೆ ಮಾಡ್ಬಿಟ್ಟೆ. ನೀನ್ ಮಾಡಿರೋ ದ್ರೋಹಕ್ಕೆ ದೇವ್ರು ಕೂಡ ನಿನ್ ಕ್ಷಮಿಸಲ ಕಣೆ, ದೇವ್ರು ಕೂಡ ಕ್ಷಮಿಸಲ. ಚಿಚಿ, ನೀನ್ ನನ್ ಮುಖ ತೋರಿಸ್ಬೇಡ, ಹೊರಟೋಗು, ಹೋಗಿರ್ಲಿಲ್ಲ. ಹರಿ ಚಂದ್ರು, ನಿಮ್ಮ ಮುಂದೆ ಕರೆಯೋ. ನೀನು ಹುಟ್ಟಿದ ನೋಡ್ ಗೌರಣ ಗಂಗೆ ಪಾಲ್ ಮಾಡ್ಬಿಟ್ಟಿಲ್ಲ. ಏನು ಅಂದ್ರೆ ಯಾರನ್ನ ಬೈತಾ ಇದ್ದೀರಿ? ಇನ್ಯಾರು ಆ ದ್ರೋಹಿ? ಸತ್ಯ, ಸತ್ಯನೇ. ಸತ್ಯ ಯಾವನು? ಆಂಜನೇಯ ಸರ್ವನಾಶ ಮಾಡ್ಬಿಟ್ಟ. ಕುಡಿಯೋದು ಜೂಜಾಡೋದು, ಕುಡಿಯೋದು ಜೂಜಾಡೋದು. ನೀನ್ ಹೇಳಿದ್ದು ನಿಜ ಕಣೆ. ಸತ್ಯ ಒಳ್ಳೆಯವನು, ಶಾಂತಿ ಅವನಿಗಿಂತ ಒಳ್ಳೆಯವಳು. ಒಳ್ಳೆಯವರಲ್ಲದೆ ಹೋದ್ರೆ ಮೈ ಮೇಲೆ ಒಡವೆ ಕೊಡ್ತಾ ಇದ್ರೆ ನನ್ನ ಮಾನ ಕಾಪಾಡೋದಕ್ಕೋಸ್ಕರವಾಗಿ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟೆ ಹೋದ್ರು ಕೂಡ ಅವನು ನಿಜವಾದ ತಮ್ಮ ಕಡೆ, ನಿಜವಾದ ತಮ್ಮ ಕಡೆ. ನಾನು ಏನ್ ಮಾಡ್ದೆ ಗೊತ್ತಿಲ್ಲ, ಇರೋ ಆಸ್ತಿ ಇದೆಲ್ಲ ಶಾಂತಿ ಹೆಸರು ಬರೆದ್ಬಿಟ್ಟೆ. ನಾನ್ ಮಾಡಿದ ಅನ್ಯಾಕೆ ಅದೇ ಸರಿಯಾದ ಪ್ರಾಯಶ್ಚಿತ. ಶಾಂತಿ ನಮ್ಮನೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಕಡೆ. ಏನತ್ಯ ಏನೋ ನನ್ ಹುಟ್ಟ ಅಂತ ಅನ್ಕೋತೀನ? ಅನ್ಕೋ ಅನ್ಕೋ, ನೀನೇನಂದ್ರು ಸಂತೋಷವೇ. ಏನು ಅಂದ್ರೆ ಇಷ್ಟು ವರ್ಷ ನಿಮ್ ಜೊತೆಲಿ ಸಂಸಾರ ಮಾಡ್ದೆ, ಈಗ ನಿಮ್ ದೊಡ್ಡತನ ತಿಳ್ಕೊಂಡೆ. ನಿಜವಾಗ್ಲೂ ನೀವು ದೇವ್ರಂತ ನಿಜ. ನೀನು ಪುಟ್ಟು ಬಾ, ಪುಟ್ಟು ಬಾ. ಎಷ್ಟು ಸಿಹಿ ಮುತ್ತಪ್ಪ, ಎಷ್ಟು ದಿವಸ ಆಯ್ತು ರಾಜ ನನ್ ಚಿನ್ನ. ಆಹಾ ಪಾಪ, ಏನಪ್ಪ ಈಗ ನಿನ್ ದೊಡ್ಡಮ್ಮನ ಜ್ಞಾಪಕ ಬಂತೇನೋ ತುಂಟ. ಇನ್ಮೇಲೆ ದೊಡ್ಡಮ್ಮನ ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ. ಅಕ್ಕ ನನಗೆ ಕ್ಷಮಿಸಕ್ಕ. ಹೇಳಮ್ಮ. ಏನು ಶಾಂತಿ? ಅಕ್ಕ ನನ್ನನ್ನು ಕ್ಷಮಿಸಕ್ಕ, ಹೋಗ್ಲಿ ಬಿಡಂತೀಯ, ದೇವ್ರು ಒಳ್ಳೇದ್ ಮಾಡ್ತಾರೆ. ಇನ್ಮೇಲೆ ಈಗ ನಗ್ನಕ್ಕ ಒಟ್ಟಾಗಿರ್ಬೇಕು. ವಾರವರ್ಗಿತ್ತೀಯರಂದ್ರೆ ಅಕ್ಕ ತಂಗಿರ್ಗಿಂತೂ ಹೆಚ್ಚಾಗಿರ್ಬೇಕು. ನೋಡಿದ್ಯ ಶಾಂತಿ, ತಗೊಮ್ಮ ಈ ಹಾಳಾದ ಬಿಗಿದ ಕೈನ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್.